ಎನ್ಆರ್ ರಸ್ತೆಯಲ್ಲಿ ದಾಳಿ ಮಾಡಿದ್ವಿ. ಬೆಳಗಿನ ಜಾವ 5 ಗಂಟೆಗೆ ದಾಳಿ ಮಾಡಿದ್ವಿ. 5 ಗಂಟೆಯಲ್ಲಿ ನೋಡಿದ್ರೆ ಎಲ್ಲ ಟ್ರ್ಯಾಕ್ ಶೂಟ್ ಹಾಕೊಂಡು ಬಂದ್ಬಿಟ್ಟು ಲೈವ್ ಬ್ಯಾಂಡ್ ಅಲ್ಲಿ ಒಬ್ಬೊಬ್ಬಳನ್ನ ತಪ್ಕೊಂಡು ಕೂತಿದ್ದಾರೆ, ಹಾಡು ಹೇಳ್ತಾ ಇರೋರು ಹಾಡು ಹೇಳ್ತಾ ಇದ್ದಾರೆ. ಅದೇ ಈಗ ಎಲ್ಲ ಕಲಾ ಮಾಧ್ಯಮದ ವೀಕ್ಷಕರು ಏನು ಅವರು ಕಾಮೆಂಟ್ ಬಾಕ್ಸಲ್ಲಿ ಹಾಕ್ತಾರೆ ಅದನ್ನೆಲ್ಲ ನಾನು ನೋಡ್ತಾ ಇದ್ದೀನಿ. ಕೆಲವರು ಭಾಳ ಪ್ರೀತಿ ಗೌರವವನ್ನು ತೋರಿಸ್ತಾರೆ, ಕೆಲವರು ಕೊಂಕುಗಳನ್ನು ತೋರಿಸೋದು ನಾನು ಕಂಡಿದ್ದೀನಿ. ಈ ಪಾತಕ ಲೋಕದಲ್ಲಿ ನಾವು ಕೈಯಾಡಿಸಿದಾಗ ವೀಕ್ಷಕರ ಜೊತೆನೂ ಪಾತಕಿಗಳು ನೋಡ್ತಾರೆ ಇದನ್ನು. ಆ ಪಾತಕಿಗಳು ನೋಡಿ ಅವರು ಉತ್ತರ ಕೊಡಬೇಕಲ್ಲ, ಅವ್ರಿಗೆ ತಡಿಲಿಕ್ಕಾಗದೆ ಉತ್ತರ ಕೊಡ್ತಾ ಇದ್ದಾರೆ, ಅದನ್ನು ನೋಡ್ತಾ ಇದ್ದೀನಿ. ನಾನೇನು ಅವ್ರಿಗೆ ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ. ಈ ಪಾತಕ ಲೋಕದಲ್ಲಿ ನಾನು ಪೊಲೀಸ್ ಬಗ್ಗೆ ಕಲಾ ಮಾಧ್ಯಮದಲ್ಲಿ ಪೊಲೀಸರ ಇನ್ನೊಂದು ಮುಖ ಅಂತ, ನಿಮಗೆ ಮಾನವೀಯ ಮುಖಗಳು ಅಂತ ನಾವು ಮಾತಾಡುವಾಗ ಬಹಳಷ್ಟು ಜನ ಪೊಲೀಸರ ಬಗ್ಗೆ ಇದ್ದಂಥ ಭಾವನೆಗಳನ್ನು ಬದಲಾವಣೆ ಮಾಡಿಕೊಂಡಿದ್ದಾರೆ. ಈ ಥರನೂ ಪೊಲೀಸ್ನವ್ರು ಮಾಡ್ಬೋದಾ ಅಂತ. ಈ ನಾನೀಗ ಈ ಸಾಮಾಜಿಕ ಜಾಲತಾಣದಲ್ಲೆಲ್ಲ ಮಾತಾಡೋಕ್ಕೆ ಶುರು ಮಾಡಿದ ಮೇಲೆ ಬಹಳಷ್ಟು ಜನ ನನ್ನ ಹತ್ರ ಬರ್ತಾರೆ, ಅವ್ರ ಕಷ್ಟ ಹೇಳಿಕೊಂಡು ಇದಕ್ಕೆ ಪರಿಹಾರ ಏನು ಅಂತ ಕೆಲವರು ಫೋನ್ ಮಾಡಿ ತಿಳ್ಕೊತಾರೆ. ನಾನು ಯಾವಾಗಲೂ ಫೋನ್ ಮಾಡಿದಾಗ ಅವರಿಗೆ ಏನು ಮಾಡಬೇಕು, ಏನು ಮಾಡಬಾರ್ದು, ಕಾನೂನು ಏನು ಹೇಳುತ್ತೆ, ಅವ್ರಿಗೇನು ನ್ಯಾಯ ಸಿಗ್ಬೋದು, ಎಷ್ಟು ನ್ಯಾಯ ಸಿಗ್ಬೋದು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅದು ನಮ್ಮ ರಾಜ್ಯ, ದೇಶದ ಇತರ ಭಾಗ, ವಿದೇಶಗಳಿಂದನೂ ಫೋನ್ ಮಾಡಿ ತಿಳ್ಕೊತಾರೆ. ಇದು ಈ ಸಾಮಾಜಿಕ ಜಾಲತಾಣದ ವ್ಯಾಪ್ತಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಇದು ಕಲಾ ಮಾಧ್ಯಮಕ್ಕೆ ಮತ್ತು ನಿಮಗೆಲ್ಲ ಹೆಮ್ಮೆ ತರುವಂಥ ವಿಚಾರ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಯಾಕೆ ಮಾನವೀಯ ಮುಖಗಳ ಬಗ್ಗೆ ಹೇಳ್ತೀನಿ ಅಂದರೆ, ಪೊಲೀಸರು ಸಮಾಜದ ಒಂದು ಭಾಗ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ಎಲ್ಲ ಕಾಲಘಟ್ಟದಲ್ಲೂ ಪೊಲೀಸರ ಅವಶ್ಯಕತೆ ಇದ್ದೇ ಇದೆ. ನೀವು ರಾಮಾಯಣದಲ್ಲೂ ಪೊಲೀಸ್ನವರಿದ್ದರು, ಮಹಾಭಾರತದಲ್ಲೂ ಪೊಲೀಸ್ನವರಿದ್ದರು. ಅವಾಗ ಯಾರು ಪೊಲೀಸ್ನವರು ಅಂದರೆ, ಈ ಗೂಢಾಚಾರರೆಲ್ಲ ಪೊಲೀಸ್ನವರೇ. ಮಹಾಭಾರತದಲ್ಲೂ ಗೂಢಾಚಾರರಿದ್ದರು, ರಾಮಾಯಣದಲ್ಲೂ ಗೂಢಾಚಾರರಿದ್ದರು, ಪ್ರಪಂಚದ ಯಾವುದೇ ಕತೆ ಕಾದಂಬರಿ ಇತಿಹಾಸವನ್ನು ನೋಡಿದಾಗ ಎಲ್ಲ ರಾಜರುಗಳ ಹಿಂದೆ ಗೂಢಾಚಾರರದ ದೊಡ್ಡ ತಂಡನೇ ಇರುತ್ತೆ. ಆ ಗೂಢಾಚಾರರ ತಂಡ ಎಲ್ಲಿ ತನಕ ಇರುತ್ತೆ ಅಂದರೆ, ಅದು ಆ ವ್ಯವಸ್ಥೆಯ ಭಾಳ ಪ್ರಮುಖ ಅಂಗ ಅದು. ಅದರಿಂದ ಪೊಲೀಸರು ಇದ್ದೇ ಇರ್ತಾರೆ. ಆದರೆ ಪೊಲೀಸರು ಜನಸಾಮಾನ್ಯರಿಗೆ ಏನು ಮಾಡಬಹುದು ಅನ್ನೋದನ್ನು ನಾನು ಈಗಾಗಲೇ ಹಲವು ಬಾರಿ ಹೇಳಿದ್ದೀನಿ. ಆಮೇಲೆ ಪೊಲೀಸರು ಕಾಲಕಾಲಕ್ಕೆ ಈ ಇತ್ತೀಚಿನ ಪೊಲೀಸಿಂಗಲ್ಲಿ ಏನಾಗುತ್ತೆ ಅಂದರೆ, ಪಾತಕ ಲೋಕ ಭಾಳ ವಿಸ್ತಾರವಾಗಿ ಬೆಳೆದಿದೆ. ಅದು ಭೂಗತ ಲೋಕವಿರ್ಬೋದು, ಪಾತಕ ಲೋಕ ಇರ್ಬೋದು, ಅದು ಎಲ್ಲದಕ್ಕಿಂತ ದೊಡ್ಡದಾಗಿ ಉಗ್ರಗಾಮಿಗಳು ಅಂಥೇಳಿ ಬೆಳ್ಕೊಂಬಿಟ್ಟಿದ್ದಾರೆ ಈಗ. ಈ ಇದರಿಂದ ಪೊಲೀಸರಿಗೆ, ಸಮಾಜದ ಪ್ರತಿಯೊಬ್ಬರು ಪೊಲೀಸರಿಗೆ ಬೆಂಬಲಿಸಬೇಕು, ಆಗ ಪೊಲೀಸರಿಂದ ನ್ಯಾಯ ಸಿಗುತ್ತೆ. ಅದನ್ನು ಪೊಲೀಸ್ನವರು ಉಳಿಸ್ಕೋಬೇಕು, ಸಮಾಜದ ನಂಬಿಕೆಯನ್ನು ಉಳಿಸ್ಕೊಳ್ಬೇಕು, ಸಮಾಜಕ್ಕೆ ಧೈರ್ಯವನ್ನು ತುಂಬುವಂಥ ಕೆಲಸ ಮಾಡಬೇಕು. ಸಮಾಜದಲ್ಲಿ ಅಭದ್ರತೆ ಕಾಣಿಸ್ಕೊಂಡಾಗ ಪೊಲೀಸರು ಎಚ್ಚೆತ್ತುಕೊಳ್ಬೇಕು. ಪೊಲೀಸರು ಎಚ್ಚೆತ್ತುಕೊಂಡಾಗ ಪೊಲೀಸರು ನಮ್ಮ ಬೆನ್ನಿಗಿದ್ದಾರೆ, ನಮಗೆ ನ್ಯಾಯ ಕೊಡ್ತಾರೆ ಅಂದಾಗ ಇಡೀ ಸಮಾಜ ಪೊಲೀಸ್ ವ್ಯವಸ್ಥೆಗೆ ಸಹಾಯ ಮಾಡುತ್ತೆ. ನಾನು ಪೊಲೀಸ್ ಬೆಂಗಳೂರಿನಲ್ಲಿ ಹುಟ್ಟು ಬೆಳೆದಿರೋಂಥ ಪೊಲೀಸ್ ಅಧಿಕಾರಿ. ಇಲ್ಲೇ ವಿದ್ಯಾಭ್ಯಾಸ ಮಾಡಿ, ಇಲ್ಲೇ ನಾನು ಪೊಲೀಸಿಂಗ್ ಮಾಡಿದ್ದು ಬೆಂಗಳೂರು ನಗರದಲ್ಲೇ. ನಾನು ಈ ಪಾತಕ ಲೋಕದ ಭೂಗತ ಲೋಕದ ಕೆಲವ್ರನ್ನ ನಾನು ನೋಡಿದ್ದೀನಿ, ಕ್ರೂರಿಗಳನ್ನು ನೋಡಿದ್ದೀನಿ, ಅಮಾನವೀಯವಾಗಿ ನಡ್ಕೊಳ್ಳೋರನ್ನ ನೋಡಿದ್ದೀನಿ, ಕೆಟ್ಟ ನಡತೆಯವ್ರನ್ನ ನೋಡಿದ್ದೀನಿ. ಪಾತಕ ಲೋಕದಲ್ಲಿ ಬಡವರಿಗೆ ಸಹಾಯ ಮಾಡೋವಂಥ
ರೌಡಿಗಳನ್ನು ನಾನು ನೋಡಿದ್ದೀನಿ, ಬಡವರ ಬಂಧು ಅಂತ ಹೇಳಿಸ್ಕೊಂಡಂಥ ರೌಡಿಗಳನ್ನು ನಾನು ನೋಡಿದ್ದೀನಿ. ಆದರೆ ನಾನು ಒಂದು ಕ್ಯಾರೆಕ್ಟರು ಈ ಪಾತಕಲೋಕದ ಒಂದು ಕ್ಯಾರೆಕ್ಟರ್ ಇದೆಯಲ್ಲ, ಅದು ಭಾಳ ವಿಸ್ಮಯ ಅನಿಸುತ್ತೆ. ಆಮೇಲೆ ಭಯಂಕರ ವ್ಯಕ್ತಿತ್ವದ ವ್ಯಕ್ತಿ ಯಾರು ಅಂದರೆ ನಜರು ಅಂಥೇಳಿ, ಸೈಯದ್ ನಜರು ಅಂಥೇಳಿ. ನಜರು ಅಂದ ತಕ್ಷಣ ವ್ಯವಸ್ಥೆಯಲ್ಲಿ ಎಲ್ಲರೂ ಅಲರ್ಟ್ ಆಗಿಬಿಡ್ತಾಯಿದ್ರು. ಅವನು ಈ ಮಡಿವಾಳದ ಹತ್ರ ಸುಭಾಷ್ ನಗರ ಅಂತ ಒಂದು ಪ್ರದೇಶ ಇದೆ, ಆ ಪ್ರದೇಶದಲ್ಲಿ ದರ್ಜಿಯಾಗಿ ಕೆಲಸ ಮಾಡಿಕೊಂಡಿದ್ದಂಥ ವ್ಯಕ್ತಿ ಅವನು. ಟೈಲರಾಗಿ ಮಾಡಿಕೊಂಡಿದ್ದಂಥ ವ್ಯಕ್ತಿ ಭೂಗತ ಲೋಕದವರು ಅವನ ಹೆಸರು ಹೇಳಿದ್ರೆ ನಡುಗೋರು, ಪಾತಕ ಲೋಕದವರು ಹೆಸರು ಹೇಳಿದ್ರೆ ನಡುಗೋರು. ಕೆಲವರು ಕೇಳ್ತಾರೆ ನನಗೆ, ಸರ್ ಭೂಗತ ಲೋಕ ಅಂದ್ರೇನು, ಪಾತಕ ಲೋಕ ಅಂದ್ರೇನು ಅಂತ. ಈ ಇದು ಮಾಧ್ಯಮಗಳು ಕ್ರಿಯೇಟ್ ಮಾಡಿರೋವಂಥದ್ದು. ಆ ಮಾಧ್ಯಮಗಳು ಏನು ಕ್ರಿಯೇಟ್ ಮಾಡಿದೆ ಅಂದರೆ, ಭೂಗತ ಲೋಕ, ಭೂಗತ ದೊರೆ, ಭೂಗತ ಅದು ಇದು, ಈ ರೌಡಿ ಚಟುವಟಿಕೆಗಳನ್ನು ಮಾಡೋರಿಗೆ ಭೂಗತ ಅಂತಂದರು, ಈ ಬಾಕಿ ಕಳ್ತನ ದರೋಡೆ ಸುಲಿಗೆ ಮಾಡೋರಿಗೆ ಪಾತಕ ಲೋಕ ಅಂತ ಹೇಳ್ಕೊಂಡು ಬಂದರು. ಅದು ಹಾಗೇ ಹೇಳ್ಕೊಂಡು ನಡೀತಾ ಬಂದಿದೆ, ಕಂಟಿನ್ಯೂ ಆಗಿದೆ. ಈ ನಜರು ಈ ಒಬ್ಬ ಸಾಮಾನ್ಯ ಟೈಲರ್, ಆ ಭಾಗದ ಒಬ್ಬ ಟೈಲರು, ತುಂಬು ಕುಟುಂಬದ ತುಂಬ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ಅವನು ವ್ಯಕ್ತಿ ಅವನು ಅವನು ಅವನ ಚಟುವಟಿಕೆಗಳೆಲ್ಲ ಗುರಪ್ಪನ ಪಾಳ್ಯ, ಮಡಿವಾಳ, ಕೋರಮಂಗಲ, ಸುಭಾಷ್ ನಗರ, ಆ ವ್ಯಾಪ್ತಿಲಿ ಬೆಂಗಳೂರು ದಕ್ಷಿಣ ವ್ಯಾಪ್ತಿಲೇ ಒಂದು ನಡೀತಾ ಇತ್ತು. ಅವನು ಬರೀ ಕೊಲೆ ಕೇಸ್ನಲ್ಲಿ ಮಾತ್ರ ಇರಲಿಲ್ಲ, ಕೊಲೆ ಪ್ರಯತ್ನ, ದರೋಡೆ, ಸುಲಿಗೆ, ಅಪಹರಣ, ಅದರೊಳಗೂ ಹೆಣ್ಣು ಮಕ್ಕಳ ಅಪಹರಣ. ಆಮೇಲೆ ಆಗ ಈ ಲೈವ್ ಬ್ಯಾಂಡ್ ಎಲ್ಲ ಉತ್ತುಂಗದಲ್ಲಿ ನಡೀತಾ ಇದ್ದಂಥ ಉತ್ತುಂಗ ಕಾಲ ಅದು. ಅಂದರೆ ಏನು ಎಲ್ಲಿ ನೋಡಿದ್ರು ಲೈವ್ ಬ್ಯಾಂಡ್, ಅವರಿಗೆ ಅದೇ ನ್ಯಾಯಾಲಯಗಳಲ್ಲಿ ಆದೇಶ ಸಿಕ್ಬಿಡ್ತು. ಇದು ಅವರು ಅವ್ರೇನು ಮಾಡಿಬಿಟ್ರು, ಲೈವ್ ಬ್ಯಾಂಡುಗಳೆಲ್ಲ ಸರ್ಕಾರಗಳು ಅದನ್ನು ಬ್ಯಾನ್ ಮಾಡಿದಾಗ ಅವರೆಲ್ಲ ನ್ಯಾಯಾಲಯದ ಮೊರೆ ಹೋದರು. ನಾವೆಲ್ಲ ನಿರುದ್ಯೋಗಿಗಳಿದ್ದೀವಿ, ನಮಗೆ ಉದ್ಯೋಗ ಕಲ್ಪಿಸಿದೆ, ಇದು ಇದನ್ನು ಕೊಡಬೇಕು ಅಂತ. ಇದು ಬಾಂಬೆ ನೈಟ್ ಲೈಫ್ನಲ್ಲಿದ್ದವ್ರಿಗೂ ಬಂತು, ಕಲ್ಕಟ್ಟಾ ನೈಟ್ ಲೈಫಲ್ಲಿದ್ದವ್ರಿಗೂ ಬಂತು, ಈ ಬೆಂಗಳೂರು ನೈಟ್ ಲೈಫಲ್ಲಿದ್ದವ್ರಿಗೂ ಇದನ್ನು ಮುಂದೆ ಇಟ್ಕೊಂಬಿಟ್ಟು ಮಾಡೋಕ್ಕೆ ಶುರು ಮಾಡಿದ್ರು. ಅಲ್ಲಿ ಕೆಲಸ ಮಾಡೋರೆಲ್ಲ ಹೆಣ್ಮಕ್ಳು ಏನು ಕೆಲಸ ಮಾಡ್ತಾಯಿದ್ರು ಅವರೆಲ್ಲ, ನಾವು ನೆಮ್ಮದಿಯ ಜೀವನ ಮಾಡ್ತಾಯಿದ್ದೇವೆ, ನಾವು ಇದನ್ನು ನಡೆಸಬೇಕು ಅನ್ನೋ ಮಟ್ಟಕ್ಕೆ ಅವರು ನ್ಯಾಯಾಲಯಗಳಲ್ಲಿ ಅರ್ಜಿಗಳನ್ನು ಹಾಕ್ಕೊಂಡು, ನ್ಯಾಯಾಲಯ ಇದು ನಿರುದ್ಯೋಗ ಸಮಸ್ಯೆ ಆಗಿರೋದ್ರಿಂದ ಇದಕ್ಕೆ ಭಾಳ ಕಟ್ಟುನಿಟ್ಟಿನ ಇದಿಟ್ಕೊಂಡು ಆದೇಶ ಮಾಡಬಹುದು ಅನ್ನೋ ಥರ ಮಾಡಿಬಿಟ್ರು. ಈ ಲೈವ್ ಬ್ಯಾಂಡ್ಗಳಲ್ಲಿ ಈ ಬಡ ಹೆಣ್ಮಕ್ಕಳು ಪಾಪ ಬರೋಕ್ಕೆ ಶುರು ಮಾಡಿದ್ರು. ಅವ್ರನ್ನ ಲೈವ್ ಬ್ಯಾಂಡ್ ಮಾಲೀಕರು ಅದನ್ನು ಸಾಕಷ್ಟು ದುರುಪಯೋಗ ಪಡಿಸ್ಕೊಂಡ್ರು. ಯಾವ ಥರ ದುರುಪಯೋಗ ಪಡಿಸ್ಕೊಂಡ್ರು ಅಂದರೆ, ಇಲ್ಲಿಗೆ ಬರ್ತಾ ಇದ್ದವರೆಲ್ಲ ಹೆಚ್ಚಿನವರು ಉತ್ತರ ಪ್ರದೇಶದ ಹಳ್ಳಿಗಾಡಿನವರು, ಅದು ಬಿಟ್ಟರೆ ಬಾಂಗ್ಲಾದೇಶದ ಬಡ ಹೆಣ್ಮಕ್ಕಳು, ಆಮೇಲೆ ನಮ್ಮ ಪಶ್ಚಿಮ ಬಂಗಾಳದ ಬಡ ಹೆಣ್ಮಕ್ಕಳು, ಈ ಬಾಂಗ್ಲಾದೇಶ ನಮ್ಮ ಭಾರತ ದೇಶದ ಗಡಿ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರೋ ಭಾಳಷ್ಟು ಹೆಣ್ಮಕ್ಕಳು ಇಲ್ಲಿಗೆ ಬಂದರು. ಇದು ಒಂಥರ ಮಾನವ ಕಳ್ಳಸಾಗಾಣಿಕೆನೂ ಆಗ್ತಾಯಿತ್ತು. ಆದರೆ ಯಾರೂ ದೂರು ಕೊಡ್ತಾ ಇರಲಿಲ್ಲ, ಯಾಕೆಂದರೆ ಅವರಿಗೆ ವ್ಯವಸ್ಥಿತವಾಗಿ ಎಲ್ಲವೂ ಹಣ ಸಂಪಾದನೆ ಮಾಡೋಕ್ಕೊಂದು ಅವಕಾಶಗಳು ಸಿಕ್ಕಿ ಬೆಂಗಳೂರು ನಗರದಲ್ಲಿ ಲೈವ್ ಬ್ಯಾಂಡ್ಗಳು ನಾಯಿ ಕೊಡೆಗಳಂತೆ ಬಂದ್ಬಿಡ್ತು. ಲೈವ್ ಬ್ಯಾಂಡ್ ಅಂದರೆ ನೋಡಿ, ಬೆಂಗಳೂರು ನಗರದಲ್ಲಿ ಮೊದಲಿಗೆ ಕ್ಯಾಬ್ರೆ ನಡೀತಾ ಇತ್ತು. ಅಂದರೆ ಆ ಕ್ಯಾಬ್ರೆ ಅಂದರೆ ಈ ಪಾಶ್ಚಿಮಾತ್ಯ ನೃತ್ಯ ಅದು. ಆ ಕ್ಯಾಬ್ರೆಗೆ ಏನು ಮಾಡಿಬಿಟ್ರು, ಇವರು ಅಶ್ಲೀಲ ನೃತ್ಯಗಳು ಮಾಡಲಿಕ್ಕೆ ಶುರು ಮಾಡಿದ್ರು. ಅಶ್ಲೀಲ ನೃತ್ಯಗಳು ಮಾಡಿ ಅದು ಬೆತ್ತಲೆ ನೃತ್ಯಗಳು ಮಾಡೋಕ್ಕೆ ಶುರು ಮಾಡಿದಾಗ ಇದು ಎಲ್ಲ ಮಾಹಿತಿಗಳು ಬಂದು ದಾಳಿಗಳಾಯಿತು, ಎಲ್ಲ ಆಯಿತು. ಯಾವಾಗ ಸಮಾಜ ಒಂದು ಈ ಸಮಾಜದ ಕೆಲವರು ವಿಕೃತ ಭಾವನೆಗಳಿಗೆ ಒಳಗಾಗ್ಬಿಡ್ತಾರೆ ಅಂದಾಗ ಸರ್ಕಾರ ಇದನ್ನು ನಿಷೇಧ ಮಾಡ್ತು.
ಕ್ಯಾಬ್ರೆ ಈ ಹೋಟೆಲ್ಗಳನ್ನು ಬಂದ್ ಮಾಡ್ತು, ನಿಷೇಧ ಮಾಡ್ತು. ಆ ನಿಷೇಧ ಮಾಡಿದಾಗ ಇವರೇನು ಮಾಡಿದ್ರು, ಈ ಹೋಟೆಲ್ ಮಾಲೀಕರು ಅದಕ್ಕೆ ಒಕ್ಕೊಂಬಿಟ್ಟಿರ್ತಾರೆ. ಅದು ಮುಂಬೈ ಬೆಂಗಳೂರು ಇಂಥ ಹೋಟೆಲ್ ಇದು ಇಲ್ಲೆಲ್ಲ ಜಾಸ್ತಿ ಇರೋದು ಇಲ್ಲೇ ಮುಂಬೈ ಬೆಂಗಳೂರು. ಈಗ ದುಬೈಯಲ್ಲೂ ಇದೆ, ಅದು ಲೈವ್ ಬ್ಯಾಂಡ್ಗಳು ದುಬೈಯಲ್ಲೂ ಇದೆ, ಬಹರೀನಲ್ಲಿದೆ, ಅಲ್ಲೂ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಈಗ ಅಲ್ಲಿ ಏನು ಇದು ಲೈವ್ ಬ್ಯಾಂಡ್ಗಳಲ್ಲಿ ಏನಾಗುತ್ತೆ ಅಂದರೆ, ಲೈವ್ ಬ್ಯಾಂಡ್ ಅಂದರೆ ಅದ್ರ ವ್ಯವಸ್ಥೆ ಹೇಗಿರುತ್ತೆ ಅಂದರೆ, ಒಳ್ಳೆ ಗಾಯಕ ತಾನು ಕೂತ್ಕೊಂಡು ಪಕ್ಕವಾದ್ಯಗಳೊಂದಿಗೆ ಹಾಡು ಹೇಳುವಂಥದ್ದು ಮೊದಲಿಗೆ ಪ್ರಾರಂಭ ಆಯಿತು. ಮೂಲ ಕಲ್ಪನೆ ಲೈವ್ ಬ್ಯಾಂಡ್, ಅವನು ಅಲ್ಲಿ ಲೈವ್ ಆಗಿ ಆಡುವಂಥ ವ್ಯವಸ್ಥೆನ ಮಾಡಿದರು. ಆಗಲ್ಲಿ ಹಾಡ್ತಾ ಇದ್ದವ್ರು ಯಾರು ಅಂದರೆ, ಆಶ್ಚರ್ಯ ಆಗುತ್ತೆ, ಬೆಂಗಳೂರು ನಗರದ ಈ ರಾತ್ರಿಯ ಕರಾಳ ಜೀವನವನ್ನು ನೋಡಿರುವಂಥ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಇದು ಗೊತ್ತಿದ್ದು. ಕ್ಯಾಬ್ರೆ ಅಶ್ಲೀಲ ಅಂಥೇಳಿ ಮತ್ತು ಭಾಳ ವಿಕೃತವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ, ಅದನ್ನು ನಿಷೇಧ ಮಾಡಿದಾಗ ಅದು ಮತ್ತೊಂದು ರೂಪದಲ್ಲಿ ಬಂತು. ಲೈವ್ ಬ್ಯಾಂಡ್ಗಳಲ್ಲಿ ಬಾರ್ಗಳಲ್ಲಿ ವ್ಯವಸ್ಥೆ, ಬಾರ್ಗಳಲ್ಲಿ ವ್ಯವಸ್ಥೆ ಮಾಡಿದಾಗ ಅಲ್ಲಿ ಕೂತ್ಕೊಂಡು ಶಾಸ್ತ್ರೀಯ ಸಂಗೀತ ಹೇಳುವಂಥವರು, ಕರ್ನಾಟಕ ಶಾಸ್ತ್ರೀಯ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲ್ತಿರೋರು ಅಲ್ಲಿ ಹಾಡಲಿಕ್ಕೆ ಶುರು ಮಾಡಿದ್ರು. ವೀಣೆ ತಂಬೂರಿ ಇಟ್ಕೊಂಡು ಹಾಡಲಿಕ್ಕೆ ಶುರು ಮಾಡಿದ್ರು, ಮೃದಂಗ ತಬಲಗಳು ಇಟ್ಕೊಂಡು ಹಾಡಲಿಕ್ಕೆ ಶುರು ಮಾಡಿದ್ರು. ನೀವು ಲೈವ್ ಬ್ಯಾಂಡ್ ಅಂತ ಆಶ್ಚರ್ಯ ಪಡ್ತೀರಿ, ಆ ಲೈವ್ ಬ್ಯಾಂಡಲ್ಲಿ ದೇಶದ ಪ್ರಮುಖ ಮ್ಯೂಸಿಕ್ ಗಾಯಕ ಒಬ್ಬ, ಮುಂಬೈ ಚಿತ್ರ ಜಗತ್ತಿನಲ್ಲಿರ್ತಕ್ಕಂಥ ಗಾಯಕ, ಬೆಂಗಳೂರಿನ ಸಿದ್ಧಲಿಂಗಯ್ಯ ಸರ್ಕಲ್ಲಲ್ಲಿ ಅಲ್ಲಿರ್ತಕ್ಕಂಥ ಹೋಟ್ಲಲ್ಲಿ ಹಾಡ್ತಾಯಿದ್ರು ಅವರು. ಇವತ್ತವರು ದೇಶದ ಉತ್ತುಂಗದಲ್ಲಿರ್ತಕ್ಕಂಥ ಗಾಯಕ ಅವರು, ಹಿಂದಿ ಎಲ್ಲ ಭಾಷೆಗಳಲ್ಲೂ ಹಾಡಿದ್ದಾರೆ, ಕನ್ನಡದಲ್ಲೂ ಹಾಡಿದ್ದಾರೆ, ಅವರೆಲ್ಲ ಹಾಡ್ತಾಯಿದ್ರು ಸಿದ್ಧಲಿಂಗಯ್ಯ ಸರ್ಕಲಲ್ಲಿ ಹಾಡ್ತಾಯಿದ್ರು. ಇದು ಅದು ಪ್ರಾರಂಭ ಆಯಿತು. ಪ್ರಾರಂಭ ಆದ ತಕ್ಷಣ ಅದಕ್ಕೆ ಜನ ಬರೋದು ಕಡಿಮೆ ಆಗ್ತಾ ಬಂತು. ಅದನ್ನೇನು ಮಾಡಿಬಿಟ್ರು, ಚಲನಚಿತ್ರ ವಾದ್ಯಗೋಷ್ಠಿ ಥರ ಮಾಡಿಬಿಟ್ರು. ಈ ವಾದ್ಯ ಏನು ಆರ್ಕೆಸ್ಟ್ರಾಗಳಿದೆ ಅವ್ರು ಬಂದು ಲೈವ್ ಆಗಿ ಆಡೋವಂಥದ್ದು, ಹಣ ಚೆಲ್ಲೋದು ಬಿಸಾಕೋದು ಇದೆಲ್ಲ ಮಾಡಲಿಕ್ಕೆ ಶುರು ಮಾಡಿದ್ರು. ಆವಾಗ ಏನಾಯಿತು, ಲೈವ್ ಬ್ಯಾಂಡಲ್ಲಿ ಚಲನಚಿತ್ರ ಗೀತೆಗಳು ಇಂಟ್ರಡ್ಯೂಸ್ ಮಾಡಿದಾಗ ಈ ಬೇರೆ ಬೇರೆ ಕಡೆಯಿಂದ ಬಂದು ಹಾಡಲಿಕ್ಕೆ ಶುರು ಮಾಡಿದ್ರು. ಜನ ಮುಂಬೈಯಿಂದ ಬರಲಿಕ್ಕೆ ಶುರು ಮಾಡಿದ್ರು, ಹೈದರಾಬಾದಿಂದ ಬರಲಿಕ್ಕೆ ಶುರು ಮಾಡಿದ್ರು, ಕಲ್ಕಟ್ಟೆಯಿಂದ ಬಂದು ಇಲ್ಲಿ ಹಾಡಲಿಕ್ಕೆ ಶುರು ಮಾಡಿದ್ರು. ಹಾಡಲಿಕ್ಕೆ ಶುರು ಮಾಡಿದ ಮೇಲೆ ಅದು ಇವ್ರಿಗೇನು ಆ ಮಟ್ಟಕ್ಕೆ ವ್ಯಾಪಾರ ಆಗಲಿಲ್ಲ ಅಂತ ಕಾಣುತ್ತೆ. ಅದರೊಳಗೆ ಏನು ಮಾಡಿದ್ರು, ಈ ಲೈವ್ ಬ್ಯಾಂಡ್ ಆಡ್ತಾ ಇದ್ದಂಗೆ ಸ್ವಲ್ಪ ನೃತ್ಯ ಮಾಡ್ಬೋದು ಅನ್ನೋದನ್ನು ಒಂದು ತಂದುಬಿಟ್ರು, ಅಲ್ಲೇ ಒಂದು ವೇದಿಕೆ ಮಾಡಿಕೊಟ್ರು, ನೃತ್ಯ ಮಾಡಿಕೊಟ್ರು. ಆಮೇಲೆ ಹೆಣ್ಣು ಮಕ್ಕಳನ್ನ ತುಂಬ ಜನ ಆಡಿಸ್ಲಿಕ್ಕೆ ಅಲ್ಲಿ ಆ ವೇದಿಕೆಯಲ್ಲಿ ಕೂತ್ಕೊಳ್ಳೋಕ್ಕೆ ಮಾಡಿದ್ರು. ಆಗ ಮೊದಲಿಗೆ ನಾನು ಆವಾಗೆಲ್ಲ ನಾನು ಅಶೋಕ್ ನಗರದಲ್ಲೆಲ್ಲ ಕೆಲಸ ಮಾಡ್ತಾ ಇರಬೇಕಾದ್ರೆ ಇದನ್ನು ನಿಲ್ಲಿಸಲೇಬೇಕು ಅಂಥೇಳಿ ತೀರ್ಮಾನ ಮಾಡಿಕೊಂಡು ಕೆಲವು ಅಧಿಕಾರಿಗಳು ನಮಗೆ ಸೂಚನೆ ಕೊಟ್ಟರು, ಇದು ತಿರ್ಗಾ ಇದು ವಿಕೋಪಕ್ಕೆ ಹೋಗುತ್ತೆ ಅಂದಾಗ ನಾವೇನು ಮಾಡಿದ್ವಿ, ಕರ್ನಾಟಕ ಅಬಕಾರಿ ಕಾಯ್ದೆಯಲ್ಲಿ ಸೆಕ್ಷನ್ 21 ಒಂದು ಸೆಕ್ಷನ್ ಇದೆ, ಅಲ್ಲಿ ಯಾವುದೇ ಮದ್ಯ ಮಾರಾಟ ಸ್ಥಳಗಳಲ್ಲಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಹೆಣ್ಣುಮಕ್ಕಳು ಕೆಲಸ ಮಾಡೋಂಗಿಲ್ಲ. ಸೆಕ್ಷನ್ 21 ಕರ್ನಾಟಕ ಅಬಕಾರಿ ಕಾಯ್ದೆ, ಕರ್ನಾಟಕ ಎಕ್ಸೈಸ್ ಆ್ಯಕ್ಟಲ್ಲಿ ಒಂದು ಮಹಿಳೆ ಆ ಮದ್ಯ ಮಾರಾಟ ಮಾಡುವ ಜಾಗದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾವುದೇ ಸಂಭಾವನೆ ಪಡೆಯದೆ ಅಥವಾ ಸಂಭಾವನೆ ಗೌರವಧನ ಪಡೆಯದೆ ಅಥವಾ ಸಂಭಾವನೆ ಪಡೆದು ಕೆಲಸ ಮಾಡೋಂಗಿಲ್ಲ. ಅಂದರೆ ಈಗ ಆ ಕಾನೂನಲ್ಲಿದೆ, 18 ವರ್ಷದ ಮಕ್ಕಳಿಗೆ ನೀವು ಅದನ್ನು ಯಾವುದನ್ನೇ ಅವ್ರ ಜೊತೆ ವ್ಯವಹರಿಸೋಂಗಿಲ್ಲ. ಏನು ತಂಬಾಕು ಬೀಡಿಗಿದೆ ಅದೇ ಥರ ಮದ್ಯದ ಅಂಗಡಿಗಳಿಗೆ ಬಾರ್ಗಳಿಗೆ ಭಾಳ ಸ್ಪಷ್ಟವಾದ ಆದೇಶ ಇದೆ, 18 ವರ್ಷದ ಕೆಳಗಿನ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಅವರು ಮಾರಾಟ ಮಾಡೋಂಗಿಲ್ಲ. ಆ ಮಕ್ಕಳು ಬಂದು ಕೇಳಿದ್ರೆ ಇವ್ರು ಕೊಡಬಾರ್ದು, ಆ ಕಾನೂನಿದೆ. ಅದೇ ಥರ ಅಬಕಾರಿ ಕಾನೂನಲ್ಲಿ ಈ ಹೆಣ್ಣು ಮಕ್ಕಳ ಬಗ್ಗೆಯೂ ಇತ್ತು.
ಅದ್ರ ಮೇಲೆ ಇವರು ನಾವು ಕೇಸುಗಳು ದಾಖಲು ಮಾಡೋಕ್ಕೆ ಶುರು ಮಾಡಿದಾಗ ಇವರು ಮದ್ಯ ಮಾರಾಟಗಾರರು ಬಾರ್ನವರು ಈ ಕ್ಯಾಬ್ರೆ ನಡೆಸ್ತಾ ಇದ್ದವರು ಲೈವ್ ಬ್ಯಾಂಡ್ ನಡೆಸ್ತಾ ಇದ್ದವರು ಕೋರ್ಟ್ಗೆ ಹೋದರು. ಕೋರ್ಟ್ನವರು ಇಲ್ಲ ಇದು ಉದ್ಯೋಗದ ಪ್ರಶ್ನೆ ನಿರುದ್ಯೋಗದ ಪ್ರಶ್ನೆ ಅಂಥೇಳಿ ಯಾವುದೋ ಒಂದು ಆದೇಶ ಮಾಡಿತು. ಆವತ್ತಿಂದ ಲೈವ್ ಬ್ಯಾಂಡು ಚಾಲು ಆಗೋಯಿತು, ರಾಜಾರೋಷವಾಗಿ ಚಾಲು ಆಗೋಯಿತು, ಲೀಗಲಾಗಿ ಚಾಲು ಆಗೋಯಿತು. ಚಾಲು ಆದಾಗ ಎಲ್ಲಿ ತನಕ ಬಂತು ಅಂದರೆ ಅಲ್ಲಿ ಸ್ವಲ್ಪ ಅರೆಬೆತ್ತಲೆಯಾಗಿ ಬಂದು ಹಾಡು ಹೇಳೋದು, ಅರೆಬೆತ್ತಲೆಯಾಗಿ ಕುಣಿಯೋಕ್ಕೆ ಅವಕಾಶಗಳು ಇದೆಲ್ಲ ಕೊಟ್ಟಕ್ಕೆ ಶುರು ಆದಾಗ ಬೇರೆ ಬೇರೆ ಕಡೆಯಿಂದ ದಂಡು ದಂಡು ಜನ ಬರಲಿಕ್ಕೆ ಶುರು ಮಾಡಿಬಿಟ್ರು. ಗ್ರಾಹಕರು ಬಂದರು, ಕಲಾವಿದರು ಅಂತ ಹೇಳಿಕೊಂಡು ಬಂದರು, ಅದರೊಳಗೆ ಯಾರೂ ಕಲಾವಿದರು ಇರಲಿಲ್ಲ. ಆಮೇಲೆ ಏನು ಮಾಡಿದ್ರು ಈ ಮಾಲೀಕರುಗಳು, ಏನು ಮಾಡಿಬಿಟ್ರು ಈ ನೈಟ್ ಲೈಫ್ಗೆ ನಡೆಸ್ತಾ ಇದ್ರಲ್ಲ ಮುಂಬೈಯಲ್ಲಿ, ಮುಂಬೈಯಲ್ಲಿ ಬೆಳಗಿನ ಜಾವ 4 ಗಂಟೆ ತನಕ ನಡೀತಾ ಇತ್ತು, ಬೆಂಗಳೂರಲ್ಲಿ 12 ಗಂಟೆಗೆ ಬಂದಾಗ್ತಾ ಇದ್ದಿದ್ದು ಇದ್ದಕ್ಕಿದ್ದಂಗೆ ಅಲ್ಲೂ ಬೆಂಗಳೂರಲ್ಲೂ ಕದ್ದು ಮುಚ್ಚಿ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಒಂದು ಮಾರ್ನಿಂಗ್ ಶೋ ಸ್ಟಾರ್ಟ್ ಮಾಡಿಬಿಟ್ರು ಬೆಂಗಳೂರಿನವರು, ಬೆಳಿಗ್ಗೆನೆ. ಅದು ಯಾರಿಗಾಗಿ ಮಾಡಿದ್ರು ಅಂದರೆ ಈ ಮನೆಗಳಲ್ಲೆಲ್ಲ ಭಾಳ ಹತೋಟಿಯಲ್ಲಿರ್ತಾರಲ್ಲ ರಾತ್ರಿ ಈಚೆ ಬರಬಾರ್ದು ಅಂತ, ಬೆಳಿಗ್ಗೆ 5 ಗಂಟೆಗೆ ಎದ್ದು ಬಂದರೆ ಜಾಗಿಂಗ್ ಬರ್ತಾರಲ್ಲ, ಜಾಗಿಂಗ್ ಬರೋರಿಗೆ ಒಂದು ವಿಶೇಷವಾಗಿ ಮಾಡೋಕ್ಕೆ ಶುರು ಮಾಡಿದ್ರು ಲೈವ್ ಬ್ಯಾಂಡ್. ನಾನಂಥದ್ದು ಒಂದೊಂದು ದಾಳಿ ಮಾಡಿದ್ದೆ. ನಾನು CCB ACP ಆಗಿದ್ದಾಗ NR ರಸ್ತೆಯಲ್ಲಿ ದಾಳಿ ಮಾಡಿದ್ದೆ. ಬೆಳಗಿನ ಜಾವ 5 ಗಂಟೆಗೆ ದಾಳಿ ಮಾಡಿದ್ವಿ. 5 ಗಂಟೆಯಲ್ಲಿ ನೋಡಿದ್ರೆ ಎಲ್ಲ ಟ್ರ್ಯಾಕ್ ಶೂಟ್ ಹಾಕೊಂಡು ಬಂದುಬಿಟ್ಟು ಲೈವ್ ಬ್ಯಾಂಡಲ್ಲಿ ಒಬ್ಬೊಬ್ಬಳನ್ನ ತಪ್ಕೊಂಡು ಕೂತಿದ್ದಾರೆ, ಹಾಡು ಹೇಳ್ತಾ ಇರೋರು ಹಾಡು ಹೇಳ್ತಾ ಇದ್ದಾರೆ. ಇದು ವ್ಯವಸ್ಥೆ. ನಾವು ನಿಲ್ತೀವಿ ಅಂದಾಗ, ನಾವು ಚಾಪೆ ಕೆಳಗೆ ತೂರ್ತೀವಿ ಅಂದಾಗ ಅವ್ರು ರಂಗೋಲೆ ಕೆಳಗೆ ತೂರ್ತಾರೆ. ಆಮೇಲೆ ನಾವು ದಾಳಿ ಮಾಡಿದಾಗ ತುಂಬ ಶೋಚನೀಯ ಸ್ಥಿತಿಯನ್ನು ನಾವೇನು ಕಾಣ್ತಾ ಇದ್ವಿ ಅಂದರೆ, ಆ ಹೆಣ್ಣು ಮಕ್ಕಳು ತುಂಬ ತೀರಾ ಅಂದರೆ ಅದಕ್ಕೇನು ಹೇಳ್ತಾರೆ ಬಿಲೋ ಪಾವರ್ಟಿ ಲೈನಲ್ಲಿರೋರು, ತೀರಾ ಕಡು ಬಡತನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳೇ ಅವರೆಲ್ಲ ಇದ್ದರು. ಅಲ್ಲಿ ಮಾತ್ರ ಅವ್ರಿಗೆ ಎಲ್ಲ ಮೇಕಪ್ ಮಾಡಿ ಇದು. ಆದರೆ ಅವರ ಬಡ ಸ್ಥಿತಿ ಹೆಂಗಿತ್ತು ಅಂದರೆ, ನಾನು ಒಂದು ಲೈವ್ ಬ್ಯಾಂಡಲ್ಲಿ ರೈಡ್ ಮಾಡಿದಾಗ ನಾನು ನೋಡಿದ್ದಂಥದ್ದು ನನಗೆ ಎಷ್ಟು ಆಘಾತ ಆಯಿತು ಅಂದರೆ, ಆ ಹೆಣ್ಣು ಮಗು ಹಾಡೇಳುತ್ತೆ, ಅಲ್ಲಿ ಯಾರೋ ಒಬ್ಬ ಗ್ರಾಹಕನ ಜೊತೆ ಕುಣಿಯುತ್ತೆ, ಅವನು ದುಡ್ಡು ಬಿಸಾಕಿದ್ದನ್ನು ಬಾಚ್ಕೊಂಡು ಬಂದು ಒಂದು ಡಬ್ದಲ್ಲಿ ಹಾಕುತ್ತೆ, ಅದನ್ನು ಅವಳಿಗೆ ತಗೊಳ್ಳೋ ಹಕ್ಕೇ ಇಲ್ಲ. ಆ ಲೈವ್ ಬ್ಯಾಂಡ್ ನಡೆಸ್ತಾನಲ್ಲ ಅವನು ಕೊಟ್ಟಷ್ಟೇ ತೊಗೊಳ್ಬೇಕು, ಅದೆಲ್ಲ ತೊಗೊಂಡೋಗಿ ಅಲ್ಲಿ ಹಾಕಬೇಕು. ಆಮೇಲೆ ಅದು ಹಾಕಿದ ತಕ್ಷಣ ಅವಳು ಆರ್ಡ್ರ್ ಮಾಡಬೇಕು, ಡ್ರಿಂಕ್ಸ್ ಎಲ್ಲ ಆರ್ಡ್ರ್ ಮಾಡಬೇಕು ಅವಳಿಗೆ. ಆ ಡ್ರಿಂಕ್ಸ್ ಅವಳಿಗೆ ನೀರು ಇದ್ಕೊಡ್ತಾರೆ. ಅವಳೇನು ಮಾಡ್ತಾಳೆ, ಆ ಮಾಲೀಕ ಹೇಳ್ಕೊಟ್ಟಿರ್ತಾನೆ, ಈಗ ಯಾರೋ ಒಬ್ಬ ಗ್ರಾಹಕ ಬಂದಿರ್ತಾನೆ, ಅವನು ಗಿರಾಕಿ, ಅವನು ಈಗ ಸ್ಕಾಚ್ ವಿಸ್ಕಿ ಆರ್ಡ್ರ್ ಮಾಡಿದ್ದಾನೆ ಅಂದರೆ ಇವಳು ಆರ್ಡ್ರ್ ಮಾಡಬೇಕು ಅಂದರೆ, ಇವಳಿಗೆ ಏನಾದರೂ ಬೇರೆ ನೀರು ಥರ ಏನೋ ತಂದು ಕೊಟ್ಬಿಟ್ಟು ಗ್ಲಾಸಲ್ಲಿ ಕೊಡ್ತಾರೆ, ಅದು ಬಣ್ಣ ಹಾಕಿ ಇದನ್ನು ಇವಳು ಕುಡಿಬೇಕು, ಅವನು ಸ್ಕಾಚ್ ವಿಸ್ಕಿ ಅವನು ಕೊಡ್ತಾನೆ, ಈ ದುಡ್ಡು ಇವಳಿಗೆ, ಈ 100 ರೂಪಾಯಿ ವ್ಯಾಪಾರ ಮಾಡೋನು 5,000 ರೂಪಾಯಿ ವ್ಯಾಪಾರ ಮಾಡಬೇಕು, ಆ ಥರ ಸ್ಥಿತಿಗೆ ತೊಗೊಂಡೋಗ್ಬಿಡ್ತಾರೆ ಲೈವ್ ಬ್ಯಾಂಡ್. ನಾನು ಇದು ಹೆಣ್ಣು ಮಕ್ಕಳ ಒಂದು ರೀತಿಯ ಶೋಷಣೆ ಅನ್ನೋ ಮಟ್ಟಕ್ಕೆ ನನಗೆ ಅನಿಸಿದ್ದು. ಅದು ಅನ್ನಿಸ್ದಾಗ ಕೆಲವ್ರನ್ನೆಲ್ಲ ನಾವು ಮಾತಾಡಿಸ್ದಾಗ ಹೆಣ್ಣುಮಕ್ಕಳಿಗೆ ಕೆಲವ್ರಿಗೆ ಹಿಂದಿನೂ ಬರ್ತಾ ಇರಲಿಲ್ಲ. ಆ ಕಡೆ ಬಾಂಗ್ಲಾದೇಶ ಮತ್ತು ನಮ್ಮ ವೆಸ್ಟ್ ಬೆಂಗಾಲ್ನ ಬಾರ್ಡ್ರಿಂದ ಬಂದಿರೋರಿಗೆ ಕೆಲವ್ರಿಗೆ ಹಿಂದಿ ಬಿಟ್ಟು ಬೇರೆ ಭಾಷೆ ಬರಲ್ಲ, ಓದು ಬರಹ ಇಲ್ಲವೇ ಇಲ್ಲ. ಆಯ್ತು, ಆದರೆ ಮಾತ್ರ ಅವರು ತುಂಡು ಬಟ್ಟೆಗಳನ್ನ ಹಾಕ್ಕೊಂಡು ಈ ಗ್ರಾಹಕರ ಜೊತೆ ಇರಬೇಕು. ಆಮೇಲೆ ಅವರು ಕುಣಿಯೋರು, ಸುಸ್ತಾಗ್ಬಿಡೋರು, ಅಲ್ಲಿ ಕುಣಿದು ಒಳಗಡೆ ಬಂದಾಗ ಅಲ್ಲೊಂದು ಕ್ಯಾನಲ್ಲಿ ನೀರಿಟ್ಟಿರೋರು, ಆ ಲೋಟದಲ್ಲಿ ನೀರು ಇಟ್ಕೊಳ್ಳೋರು, ಏನು ರೀ ಒಂದು ಇವ್ರಿಗೊಂದು ಲೋಟ ಒಂದು ವಾಟ್ರ್ ಬಾಟ್ಲು ಇಡಲ್ವಾ ನೀವು ಅಂತ ಕೇಳಿದ ಅವ್ನು ಕೇಳಿದಾಗ, ಇಲ್ಲ ಸರ್ ಅದಕ್ಕೆ ಅವ್ರು ರೂಢಿ ಆಗಿಬಿಟ್ಟಿದ್ದಾರೆ ಅಂತ ಹೇಳೋನು. ಆಮೇಲೆ ನನಗೆ ತುಂಬ ನೋವಾಗಿದ್ದ ವಿಚಾರ ಏನು ಅಂದರೆ, ಒಂದು ಅಲ್ಯೂಮಿನಿಯಂ ದೊಡ್ಡ ಪಾತ್ರೆ ಇತ್ತು, ಅದಕ್ಕೆ ಮುಚ್ಚಳ ಮುಚ್ಚಿದ್ರು, ಅದರೊಳಗೆ ಆ ಹುಡುಗಿ ಹಿಂಗೆ ಬಂದುಬಿಟ್ಟು ಹಾಕಿ ಕಿಚಡಿ ಮಾಡಿಟ್ಟಿರ್ತಾರೆ, ಕಿಚಡಿ ಮೇಲೆಲ್ಲ ಒಣಗೋಗ್ಬಿಟ್ಟಿರುತ್ತೆ, ಕೆಳಗಡೆ ಇರೋ ಕಿಚಡಿ ತಿಂದುಬಿಟ್ಟು ನೀರು ಕುಡಿದು ತಿರ್ಗಾ ಹೋಗಿ ಕುಣಿಬೇಕು. ಆ ಒಳ್ಳೆ ಊಟನೂ ಇಲ್ಲ. ಆ ದಾಳಿಯಲ್ಲಿ ನಾವು ಮಾಡಿದಾಗ
ಆಗ ನಾನು ಆಗ ಇದ್ದಂಥ ಕಮಿಷನರ್ ಅವ್ರಿಗೆಲ್ಲ ಇದನ್ನು ಹೇಳಿದಾಗ ಅವರು ನಿಲ್ಲಿಸಲೇಬೇಕು ಅಂತ ಹಠ ಮಾಡಿ. ಯಾಕೆಂದರೆ CCBಯಲ್ಲಿ ಇದನ್ನು ದಾಳಿ ಮಾಡೋಕ್ಕೆ ಬೇರೆ ವಿಭಾಗ ಇತ್ತು. ಕಮಿಷನರ್ ಅವರು ಮತ್ತು ಆಗ ಜಾಯಿಂಟ್ ಕಮಿಷನರ್ ಇದ್ದವರು ನನ್ನನ್ನು ಈ ಥರದ್ದೆಲ್ಲ ಪತ್ತೆ ಮಾಡಿ ದಾಳಿ ಮಾಡೋಕ್ಕೆ ನೇಮಕ ಮಾಡಿದ್ರು. ನೀವು ನಿಮ್ಮ ಸ್ನೇಹಿತರು ಈ ಕಲಾ ಮಾಧ್ಯಮದ ಚಂದಾದಾರರಾಗಿ ಅಂಥೇಳಿ ನಾನು ಈ ಮೂಲಕ ಕೇಳ್ಕೊ. ತಂಗಮ್ ಗ್ಯಾಂಗ್ ಅಂದರೆ ಆ ಕಡೆ ಆ ಭಾಗದಲ್ಲೆಲ್ಲ ತುಂಬ ನೋಟೋರಿಯಸ್. ನಾವು ಒಂದ್ಸಲಿ ಯಾವುದೋ ಕೇಸಲ್ಲಿ ಆತನ ಹಿಡ್ಕೊಂಡ್ವಿ, ಹೋಗಿ ತಂಗಮ್ಗೆ ಬೇಕಾಗಿದ್ದ ನಮ್ಗೆ ಇಲ್ಲಿ ಯಾವುದೋ ಕೇಸಲ್ಲಿ ಹಿಡ್ಕೊಂಡು ಬಂದಾಗ ಪೊಲೀಸ್ ಸ್ಟೇಷನ್ ಅವ್ರಲ್ಲೇ ಈಚೆ ಹೊಟ್ಟೋಗ್ಬಿಟ್ಟಿದ್ರು. ನಾವು ಅವ್ರಿಗೆ ಬಡಿತೀವಿ ಅಂತ, ಅವ್ನು ನಮ್ಮನ್ನು ಬಿಡ್ತಾನೆ ಸರ್, ನೀವು ಹೊಡೆದ್ಬಿಟ್ಟು ಹೋಗ್ಬಿಟ್ರೆ ಅನ್ನೋ ಮಟ್ಟಿಗೆ. ಆಗ ನಾನು ಇದನ್ನೆಲ್ಲ ಅವ್ರಿಗೆ ವರದಿ ಮಾಡಿದಾಗ ಲೈವ್ ಬ್ಯಾಂಡ್ ನಿಲ್ಲಿಸಬೇಕು ಅನ್ನೋ ತೀರ್ಮಾನಕ್ಕೆ ಬಂದರು. ಆದರೆ ಜಟಾಪಟಿ ನಡೀತಾ ಇರ್ತದೆ, ನಾವು ನಿಲ್ಲಿಸ್ತೀವಿ, ಸರ್ಕಾರಗಳು ನಿಲ್ಲಿಸುತ್ತೆ, ಒಂದು ಸರ್ಕಾರ ಬಂದು ನಿಲ್ಲಿಸುತ್ತೆ, ಇವರು ನ್ಯಾಯಾಲಯಕ್ಕೆ ಹೋಗ್ತಾರೆ, ಒಂದು ಆದೇಶ ತರ್ತಾರೆ, ಆದೇಶ ತಂದ ತಕ್ಷಣ ಅದಕ್ಕೆ ಕಟ್ಟುನಿಟ್ಟಾಗಿ ಮಾಡೋರು ಪೊಲೀಸ್ ಅಧಿಕಾರಿಗಳು 50 ಜನ ಇದ್ದರೆ ಅದನ್ನು ಬಿಂದಾಸ್ಬಿಡೋ ಅಂಥ ಪೊಲೀಸರು 50 ಜನ ಇರ್ತಾರೆ. ಈ ಲೈವ್ ಬ್ಯಾಂಡ್ಗಳಲ್ಲಿ ಏನಾಗೋಯಿತು, ಈ ಲೈವ್ ಬ್ಯಾಂಡಲ್ಲಿ ಹೆಣ್ಣುಮಕ್ಕಳು ಜಾಸ್ತಿ ಬಂದು ಅವರು ಗಿರಾಕಿಗಳ ಜೊತೆ ಕೂತ್ಕೊಂಡು ಕುಡಿಯುವಂಥ ವ್ಯವಸ್ಥೆಗಳು ಪ್ರಾರಂಭ ಆಗೋಯಿತು. ಆಗ ಗಿರಾಕಿಗಳು ಏನು ಇದು ಎಂಟ್ರಿ ಫೀಸ್ ಕೊಟ್ಟೇ ಬರಬೇಕು, ಪ್ರವೇಶಧನ ಕೊಟ್ಬಿಟ್ಟು ಬರಬೇಕು, ಆಮೇಲೆ ಅವನಿಗೆ VVIP ಟ್ರೀಟ್ಮೆಂಟ್ಗೆ ಬೇರೆ ಥರ ಅವನು ಆಯ್ಕೆ ಮಾಡ್ಕೋಬೋದು ಯಾರನ್ನು ಬೇಕಾದರೂ ತನ್ನ ಜೊತೆ ಕುಡಿಲಿಕ್ಕೆ ಕೂತ್ಕೊಳ್ಳಿಕ್ಕೆ, ಈ ಥರದ್ದೆಲ್ಲ ಜಾಸ್ತಿ ಆಗಿ 12 ಗಂಟೆ ಮೀರಿ ನಡೆಯೋಕ್ಕೆ ಶುರು ಆಯಿತು. ಆಮೇಲೆ ಈ ಲೈವ್ ಬ್ಯಾಂಡು ಯಾರು ನಡೆಸ್ತಾರೆ ನಾವು ಅಂತ ನೋಡಿದಾಗ ನಮಗೆ ಅದರ ಹಿಂದೆ ಇದ್ದಂಥವ್ರನ್ನ ನೋಡಿಬಿಟ್ಟು ಎಷ್ಟು ಬೇಸರ ಆಯಿತು ಅಂದರೆ ರಾಜಕಾರಣಿಗಳು ಇದ್ದರು. ಒಬ್ಬ ಬ್ಯಾಂಕ್ ಅಧಿಕಾರಿ ಲೈವ್ ಬ್ಯಾಂಡ್ ನಡೆಸ್ತಾ ಇದ್ದ, ಅವನೇ ಮಾಲೀಕ, ಬೆಂಗಳೂರು ನಗರದ No.1 ಲೈವ್ ಬ್ಯಾಂಡ್ ಅವನು, ಬಾಂಬೆಯಿಂದ ಎಲ್ಲರನ್ನೂ ತರಿಸೋನು ಅವನು, ಬಾಂಬೆ ಕಾಂಟ್ಯಾಕ್ಟ್ ಇದ್ದಂಥ ಮಂಗಳೂರಿನ ಒಬ್ಬ ವ್ಯಕ್ತಿ. ಆವಾಗೆಲ್ಲರೂ ಈ ಅಂಡರ್ವರ್ಲ್ಡ್ನವರು ಬಂದದರೊಳಗೆ ಸೇರಿಕೊಂಡ್ರು. ಆಮೇಲೆ ಬಾರ್ಗಳವರೆಲ್ಲ ಇನ್ನು ಬಾರೆ ನಡೆಯಲ್ಲ ಅನ್ನೋ ಥರ ಎಲ್ಲರೂ ಲೈವ್ ಬ್ಯಾಂಡ್ಗಳು ಶುರು ಮಾಡಿಕೊಂಡ್ರು. ನಾನು ಎಲ್ಲ ಆಶ್ಚರ್ಯ ಆಗಿದ್ದು ಅಂದರೆ ಅದರೊಳಗೆ ಸಭ್ಯರು ಅನ್ನಿಸ್ಕೊಂಡವರೆಲ್ಲ ಲೈವ್ ಬ್ಯಾಂಡ್ ಶುರು ಮಾಡಿಬಿಟ್ರು. ಇದನ್ನು ನಿಲ್ಲಿಸಬೇಕು ಅಂದಾಗ ಆಮೇಲೆ ಈ ಹೆಣ್ಣುಮಕ್ಕಳು ಅಲ್ಲಿ ಜಾಸ್ತಿ, ಅವ್ರ ಓಡಾಟ ಜಾಸ್ತಿ ಇದ್ದಿದ್ದರಿಂದ ಆಮೇಲೆ ಅವ್ರನ್ನ ಕರ್ಕೊಂಬರೋಕೆ ಇವರೇ ಅವ್ರಿಗೆ ಒಂದು ಜಾಗ ಮಾಡಿಕೊಟ್ಟಿರೋರು. ಆ ಜಾಗದಲ್ಲಿ ವೆಲ್ ಸೆಕ್ಯೂರ್ಡ್ ಪ್ರೊಟೆಕ್ಷನ್ ಇರೋವಂಥ ಜಾಗ. ಇವರು ಟೆಂಪೋ ಟ್ರಾವೆಲರ್ಗಳಲ್ಲಿ ಆಟೋಗಳಲ್ಲಿ ಕರ್ಕೊಂಬರ್ತಾಯಿದ್ರು. ಆಮೇಲೆ ಈ ಮೇಲೆ ಈ ಕೆಲವರೆಲ್ಲ ಈ ವಿಕೃತ ಮನಸ್ಸಿನವರು ಅವ್ರಿಗೆ ಎಲ್ಲ ಸ್ವಲ್ಪ ಇದು ಮಾಡೋಕ್ಕೆ ಶುರು ಮಾಡಿದಾಗ ಅದನ್ನು ಬಿಟ್ಟು ಒಂದು ಟೆಂಪೋ ಟ್ರಾವೆಲರಲ್ಲಿ ವಿತ್ ಬಾಡಿಗಾರ್ಡ್ಸ್ ಬೌನ್ಸರ್ಸ್ ಎಲ್ಲ ಕರ್ಕೊಂಬಂದು ಬಿಡೋದು, ಕರ್ಕೊಂಬಂದು ಹೋಗೋದು. ಇದು ಕೆಲವು ಕಡೆ ಕಟ್ಟುನಿಟ್ಟಾಗಿ ಜಾರಿ ಬಂತು, ಕೆಲವು ಕಡೆ ಕಟ್ಟುನಿಟ್ಟಾಗಿ ಬರಲಿಲ್ಲ. ಅವರೂ ಕದ್ದು ಮುಚ್ಚಿ ಜಾರಿ ಮಾಡಿದ್ರು, ಅದನ್ನು ನಡೆಸ್ಕೊಂಡೇ ಬರ್ತಾಯಿದ್ರು. ಆಗಿನ ಕಾಲಕ್ಕೆ ಏನಾಯಿತು, ಇದ್ದಕ್ಕಿದ್ದಂಗೆ ಯಾವುದೋ ಒಂದು ಲೈವ್ ಬ್ಯಾಂಡಲ್ಲಿ ಮೆಜೆಸ್ಟಿಕ್ ಪ್ರದೇಶದಲ್ಲೂ ಮತ್ತು ಬ್ರಿಗೇಡ್ ರೋಡ್ ಪ್ರದೇಶದಲ್ಲಿ ಈ ದಾಳಿ ಮಾಡೋಕ್ಕೆ ಶುರು ಆದರು, ಈ ರೌಡಿಗಳು ಬಂದು ದಾಳಿ ಮಾಡ್ತಾಯಿದ್ದಾರೆ ಅಂದಾಗ. ಆಮೇಲೆ ಇದ್ದಕ್ಕಿದ್ದಂಗೆ ಒಂದು ಲೈವ್ ಬ್ಯಾಂಡಲ್ಲಿ ಎರಡು ಮೂರು ಜನ ಹೆಣ್ಮಕ್ಕಳನ್ನ ಅಪಹರಣ ಮಾಡ್ಕೊಂಡು ಹೊರಟೋಗ್ಬಿಟ್ರು. ಅಪಹರಣ ಮಾಡ್ಕೊಂಡು ಹೋದಾಗ ಇದು ಯಾರು ಮಾಡಿದ್ದಾರೆ ಅಂದಾಗ ಇಲ್ಲ, ಯಾರೋ ಒಬ್ಬ ಬರ್ತಾನೆ, ಬಂದು ನುಗ್ಗಿ ಕರ್ಕೊಂಡು ಹೋಗ್ಬಿಡ್ತಾನೆ, ಆ ಹೆಣ್ಣು ಮಕ್ಕಳನ್ನ ಒಂದು 4-5 ದಿವಸ ಇಟ್ಕೊತಾನೆ, ದುಡ್ಡು ಕೊಡಿ ನನಗೆ ಬಿಡ್ತೀನಿ ಅಂತ ಹೇಳ್ತಾನೆ. ಮತ್ತು ನಿಮ್ಮ ಬೌನ್ಸರ್ಸು ನಿಮ್ಮ ಬಾಡಿಗಾರ್ಡ್ಸ್ ಎಲ್ಲ ಏನು ಮಾಡಿದ್ರು ಅಂದರೆ, ಇಲ್ಲ ಸರ್ ಅವ್ರು ಪ್ರಯತ್ನ ಮಾಡಿದ್ರು ಅಂತ. ಆಮೇಲೆ ನಮಗೆ ಗೊತ್ತಾಯಿತು ಅವನು ದಾಳಿ ಮಾಡಿದ್ರೆ ಬೌನ್ಸರ್ಸ್ನವರು ಫಸ್ಟ್ ತಪ್ಪಿಸ್ಕೊಂಡು ಹೋಗ್ಬಿಡ್ತಾಯಿದ್ರು. ಇವಾಗ ನಾನು ಎಷ್ಟೋ ಜನ ರೌಡಿಗಳಿಂದ ಇರೋ ಬೌನ್ಸರ್ನ ನೋಡಿದ್ದೀನಿ, ನೀವೊಂದು ಆನೆ ಪಟಾಕಿ ಹೊಡೆದ್ರೆ ಅವರೆಲ್ಲ ಓಡೋಗ್ಬಿಡ್ತಾರೆ, ಅವ್ರು ಫಸ್ಟ್ ಹೊಟ್ಟೋಗ್ತಾರೆ. ಇವನು ಎಣ ಬಿದ್ದಿರುತ್ತಲ್ಲಿ ಯಾವ ಬೌನ್ಸರ್ಸು, ನೀವು ಎಲ್ಲಿ ಯಾವ ಬೌನ್ಸರ್ಸ್ಗೂ ನಾನು ನಮ್ಮ ರಕ್ಷಣೆ ಮಾಡಿದ್ದು ನೋಡಲೇ ಇಲ್ಲ, ಸಂಬಳ ಕೊಟ್ಟು ಇಟ್ಕೊಂಡಿರ್ತಾನೆ. ಈಗಲೂ ನಾನು ಎಷ್ಟೋ ಜನ ನೋಡಿದ್ದೀನಿ ಈ ಬೆಂಗಳೂರು ನಗರದಲ್ಲಿ ಕೆಲವರು ಸಂಘಟನೆಗಳ ನಾಯಕರುಗಳು ಬೌನ್ಸರ್ಸು ಬಾಡಿಗಾರ್ಡ್ಸು ಸ್ಟೆನ್ಗನ್ನು ಎಲ್ಲ ಪೊಲೀಸ್ದು ಇಟ್ಕೊಂಡಿರ್ತಾರೆ, ಅವರು ಪ್ರೈವೇಟು ಸೆಕ್ಯೂರಿಟಿನ ಇಟ್ಕೊಂಡಿರ್ತಾರೆ ಬ್ಲ್ಯಾಕ್ ಡ್ರೆಸ್ ಹಾಕ್ಕೊಂಡು. ಅವ್ರನ್ನ ಕೇಳಿದ್ರೆ ಅವ್ರು ಬ್ಲ್ಯಾಕ್ ಹ್ಯಾಟ್ ಕಮಾಂಡೋಸ್ ಅಂತ. ಬ್ಲ್ಯಾಕ್ ಹ್ಯಾಟ್ ಕಮಾಂಡೋಸ್ ಯಾರಿಗೆ ಬರಬೇಕು ಅದಕ್ಕೆಲ್ಲ ಪ್ರೋಟೋಕಾಲ್ ಇದೆ.
ಇವರು ಪ್ರೋಟೋಕಾಲ್ ಇಲ್ಲದೆ ಕೆಲವರೆಲ್ಲ ಇಟ್ಕೊಂಡಿರ್ತಾರೆ, ಕೆಲವರು ಅರ್ಜಿ ಹಾಕೊಂಬಿಟ್ಟು ನನಗೆ ಜೀವ ಭಯ ಇದೆ, ನನಗೆ ದಯವಿಟ್ಟು ನನಗೆ ರಕ್ಷಣೆ ಕೊಡಬೇಕು ಅಂತ ಇಟ್ಕೊಂಡಿರ್ತಾರೆ. ಈ ಬೌನ್ಸರ್ಗಳಿಗೆ ಅವ್ರ ಮೇಲೆ ಏನಾದರೂ ಯಾರು ಇಟ್ಕೊಂಡಿರ್ತಾನಲ್ಲ, ಒಂದು ಸಣ್ಣ ದಾಳಿ ಆಗಲಿ, ದಾಳಿ ಮಾಡೋರು ಒಂದೆರಡು ಆನೆ ಪಟಾಕಿ ಹೊಡೆದು ಬಿಡಲಿ, ಇವರೆಲ್ಲ ಓಡೋಗ್ಬಿಟ್ಟಿರ್ತಾರೆ, ಅವನೊಬ್ಬನ ಬಿಟ್ಬಿಟ್ಟಿರ್ತಾರೆ, ಅವ್ನು ಬಾಯಿ ಬಡ್ಕೋಬೇಕು, ಅವನು ಕಡ್ದು ಬಿಸಾಕ್ಬಿಟ್ಟಿರ್ತಾರೆ. ಇದು ಬೌನ್ಸರ್ಗಳ ಹಣೆ ಬರ. ಈ ಜನ ಶೋಕಿಗೆ ಇಟ್ಕೊಳ್ಳೋದು ಜಾಸ್ತಿ ಆಗ್ಬಿಟ್ಟಿದೆ. ಈಗ ಶೋಕಿಗೆ ಇಟ್ಕೊಂಡಿದ್ದಾರೆ ಅಂದರೆ ನಿಮ್ಗೆ ಯಾರ್ಯಾರು ಇಟ್ಕೊಂಡಿದ್ದಾರೆ ಅಂದರೆ ಆಶ್ಚರ್ಯ ಆಗ್ಬಿಡುತ್ತೆ. ರೈತ ಸಂಘದ ನಾಯಕರುಗಳು ಇಟ್ಕೊಂಡಿದ್ದಾರೆ, ರೈತ ಸಂಘದ ನಾಯಕರು ಅಂದ್ಕೊಳ್ಳೋರು, ಸ್ವಾಮೀಜಿಗಳು ಇಟ್ಕೊಂಡಿದ್ದಾರೆ, ಮಠದ ಸ್ವಾಮೀಜಿಗಳು ಸೆಕ್ಯೂರಿಟಿ ಪರ್ಸನಲ್ ಸೆಕ್ಯೂರಿಟಿ ಗಾರ್ಡ್ಸ್ ಇಟ್ಕೊಂಡಿದ್ದಾರೆ, ರೌಡಿಗಳು ಇಟ್ಕೊಂಡಿರೋದು ಬಿಡಿ, ರಾಜಕಾರಣಿಗಳು ಇಟ್ಕೊಂಡಿದ್ದಾರೆ. ಈಗ ರಾಜಕಾರಣಿಗಳಿಗೆ ಸ್ವಾಮೀಜಿಗಳಿಗೆ ಇಟ್ಕೊಂಡಿದ್ದು ಇದೆಲ್ಲ ಬಿಡ್ರಿ, ಜನಪರ ಹೋರಾಟ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳೋವಂಥ ದಲಿತ ಸಂಘಟನೆಯ ಹಲವಾರು ನಾಯಕರುಗಳು ಬಾಡಿಗಾರ್ಡ್ನ ಬೌನ್ಸರ್ಸ್ನ ಇಟ್ಕೊಂಡಿದ್ದಾರೆ. ಶೋಕಿ ಈಗ ಬಂದಾಗ, ಅವ್ರು ಇಳಿದು ಬಂದಾಗ ಅವ್ರ ಹಿಂದ್ಗಡೆ ನಾಲ್ಕು ಜನ ಬರ್ತಾರೆ, ಹಿಂಗೆ ಗನ್ ಇಟ್ಕೊಂಡಿರ್ತಾರೆ, ಎಲ್ಲ ಮಾಡ್ತಾರೆ, ಬ್ಲ್ಯಾಕ್ ಡ್ರೆಸ್ ಹಾಕ್ಕೊಂಡಿರ್ತಾರೆ ಅಂದಾಗ ನೋಡೋಲ್ಲ, ನೋಡ್ತಾರೆ ಯಾರಪ್ಪ ಇವನು ಅಂತ. ಆದರೆ ಅವರಿಗೆ ಅದರ ವಾಸ್ತವಾಂಶ ಗೊತ್ತೇ ಇಲ್ಲ. ಒಂದು ಪಟಾಕಿ ಸಾಕು, ಅವ್ರು ಗನ್ಗಿನೆಲ್ಲ ಬಿಸಾಕ್ಬಿಟ್ಟು ಹೊಡೋಗ್ಬಿಟ್ಟಿರ್ತಾರೆ, ಪುಕ್ಕಲ್ಲಿ ಇಟ್ಕೊಂಡಿರ್ತಾರೆ. ಇದು ಬೌನ್ಸರ್ಗಳ ಕತೆ. ಈ ಥರ ಇಟ್ಕೊಂಡಿರಬೇಕಾದ್ರೆ ಹೆಣ್ಣು ಮಕ್ಕಳ ಅಪಹರಣ ಆಗ್ಬಿಡುತ್ತೆ, ಆಮೇಲೆ ಅವ್ರನ್ನ ನಾಲ್ಕೈದು ದಿವಸ ಬಿಡೋದೇ ಇಲ್ಲ, ವಿಕೃತವಾಗಿ ಲೈಂಗಿಕ ದೌರ್ಜನ್ಯ ಮಾಡಿ ಯಾವತ್ತೋ ಒಂದು ದಿವಸ ತಂದುಬಿಡ್ತಾರೆ. ಅವರು ಕೆಲವರು ಮಾನಸಿಕ ಖಿನ್ನತೆಯಲ್ಲಿ ಸತ್ತೋಗಿರೋರು ಇದ್ದಾರೆ, ಕೆಲವರು ಮಾನಸಿಕ ಖಿನ್ನತೆಯಲ್ಲಿ ಊರಿಗೋಗಿ ಜೀವನವನ್ನು ಹಾಳು ಮಾಡ್ಕೊಂಡಿರೋರಿದ್ದಾರೆ. ಆ ಬಡತನ ಈ ಮಕ್ಕಳನ್ನು ಅಲ್ಲಿಂದ ಕರ್ಕೊಂಡ್ಬರುತ್ತೆ. ಅದು ಯಾರದೇ ಮಕ್ಕಳಾಗಿರಲಿ, ನಮ್ಮ ಶತ್ರು ರಾಷ್ಟ್ರದ ಮಕ್ಕಳಾಗಿರಲಿ, ಇನ್ನೊಂದು ಮಕ್ಕಳಾಗಿರಲಿ, ಹೆಣ್ಣು ಮಗು ಹೆಣ್ಣು ಮಗು ಏನಿಲ್ಲದಾಗೆ ಅವರ ಬದುಕನ್ನು ಮೂರಾ ಬಟ್ಟೆ ಮಾಡೋದು ಈ ಲೈವ್ ಬ್ಯಾಂಡ್. ಮೂರಾ ಬಟ್ಟೆ ಮಾಡಿದೆ ಈ ಲೈವ್ ಬ್ಯಾಂಡಲ್ಲಿ. ರಾಜಾರೋಷವಾಗಿ ನುಗ್ಗಿ ಕಡಿದು, ಅಡ್ಡ ಬಂದವನ್ನ ಕಡಿದು ಅವ್ರನ್ನ ಅಪಹರಣ ಮಾಡ್ಕೊಂಡೋಗಿ ಸತತವಾಗಿ ನಾಲ್ಕು ದಿನ ಮಾಡಿ, ಇದು ಏನಪ್ಪ ಅಂದಾಗ ನಜರೂನ ಹೆಸರು ಬರುತ್ತೆ. ಸೈಯದ್ ನಜರು ಹೆಸರು ಹೇಳಿದ್ರೆ ಲೈವ್ ಬ್ಯಾಂಡ್ ಹುಡುಗರು ಥರ 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 ನಡಗ್ಬಿಡೋರು, ಅಷ್ಟು ಹಾವಳಿತ್ತು. ಆಮೇಲೆ ನಾವು ಮಾಡಿದ್ರೆ ತೊಂಬತ್ತರ ದಶಕದಲ್ಲಿ ಈ ನಜರು ಅನ್ನೋ ಒಬ್ಬ ನೀಚ, ಒಬ್ಬ ಕ್ರಿಮಿ, ಇವನು ಎಷ್ಟು ಕ್ರೂರಿಯ ಕ್ರಿಮಿನಲ್ ಅಂದರೆ, ಆಗ ಇವನು ಬ್ಯಾಂಕ್ಗಳಲ್ಲಿ ಹಣ ತಗೊಂಡೋಗಿ ಡ್ರಾ ಮಾಡಿ ಹಣ ತೊಗೊಂಡೋಗೋರ ಮೇಲೆ ಗಮನ ಇಟ್ಟು ದೊಡ್ಡ ಗ್ಯಾಂಗಿ ಒಂದು, ಇಡೀ ಕುಟುಂಬ, ನಾಲ್ಕು ಜನ ಅಣ್ಣ ತಮ್ಮಂದರು, ದೊಡ್ಡ ಕುಟುಂಬ, ತುಂಬ ಕುಟುಂಬದ ಇವನು ನಜರು, ಸೈಯದ್ ನಜರು ಅಂತೇಳಿ. ಹೌದು, ಅವನು ಆ ಇಡೀ ಕುಟುಂಬ ಸದಸ್ಯರು ಇದಕ್ಕಿಳಿದ್ಬಿಟ್ಟಿರ್ತಾರೆ ಕ್ರೈಮ್ಗೆ, ಇದು ಅದರೊಳಗೆ ರಾಬರಿ, ದರೋಡೆ, ಅಪಹರಣ, ಹಲ್ಲೆ ಎಲ್ಲವೂ ಇರ್ತದೆ. ಆ ಕುಟುಂಬ ಅಲ್ಲಿ ದರೋಡೆ, ಸುಲಿಗೆ, ಅಪಹರಣ, ಹಲ್ಲೆ, ಕೊಲೆ ಎಲ್ಲವನ್ನ ಮಾಡುವಂಥ ಕುಟುಂಬ ಅದು. ಆ ಕುಟುಂಬದಲ್ಲಿ ನೋಡಿ, ಅವರು ನಾಲ್ಕು ಜನ, ಈಗೇನು ಗುರಪ್ಪನಪಾಳ್ಯ, ಆ ಸುಭಾಷ್ ನಗರ ಅಲ್ಲೆಲ್ಲ ಇದ್ರಲ್ಲ, ಇವರಲ್ಲಿ ಒಂದೇ ಕುಟುಂಬದ ಇವರೇ ಜಾಸ್ತಿ ಜನ ಇದ್ದಿದ್ದು ಆ ತಂಡದಲ್ಲಿ. ಅದು ಅದರೊಳಗೆ ನಜರು, ಜಬಿ, ವಾಸಿಮ್, ಜಫ್ರು ಅಂಥೇಳಿ, ಇವರು ಸಹಚರ ಒಬ್ಬ ಮುಸ್ತಫಾ ಅಂತ. ಎಂಥ ನಟೋರಿಯಸ್ ಕ್ರಿಮಿನಲ್ಸ್ ಇವರು ಅಂದರೆ, ಹಲ್ಲೆ ಮಾಡಿ ಬ್ಯಾಗ್ ಕಿತ್ಕೊಂಡು ಹೋಗ್ಬಿಡ್ಬೋದು, ಅವರು ತಲ್ವಾರುಗಳಲ್ಲಿ ಹಲ್ಲೆ ಮಾಡಿಬಿಡೋರು. ಕ್ರೂರ, ಅದು ಎಷ್ಟು ಕ್ರೂರತನದಲ್ಲಿ ಅವರು ವರ್ತಿಸ್ತಾ ಇದ್ರು ಅಂದರೆ, ಅವನು ಈ ಏನು ಹಣ ಕಿತ್ಕೊಂಡೋಗಿದ್ದಾರಲ್ಲ
ಅವನು ಹಣಕ್ಕಿಂತ ಅವನ ಜೀವ ಉಳಿದ್ರೆ ಸಾಕು ಅನ್ನೋ ಮಟ್ಟಕ್ಕೆ ಅವನು ಇರ್ತಾನೆ. ಅವನಿಗೆ ಮಾನಸಿಕ ಆಘಾತದಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆತ ಅಟ್ಯಾಕ್ ಮಾಡೋರು ಅವರ ಒಂದೇ ಒಂದು ಘಟನೆ ನನಗೆ ಇನ್ನೂ ನೆನಪಿದೆ. 1990ರ ದಶಕದಲ್ಲಿ ಅವರು ಶಿವಾನಂದ ಸರ್ಕಲ್ ಹತ್ರ ಹಾಡು ಆಗಲೇ ಒಬ್ಬನಿಗೆ ಬ್ಯಾಂಕಿಂದ ಬಸವನಗುಡಿ ಬ್ಯಾಂಕಿಂದ ಹಣ ತಗೊಂಡು ಅವ್ರ ಮನೆಗೆ ಹೋಗ್ತಾ ಇರಬೇಕಾದ್ರೆ ಬಸ್ಸು ಆಟೋ ರಿಕ್ಷನ್ ಏನು ಇಳಿದು ಹೋಗ್ತಾ ಇರ್ತಾರೆ. ಇಳಿದು ಹೋಗ್ತಾಯಿದ್ರೆ ಇವರು ಅಡ್ಡಗಟ್ಬಿಟ್ಟು ಆ ವಯಸ್ಸಾದ ಭಾಳ ಒಬ್ಬರು ವಯೋವೃದ್ಧರು ಅವರು ಬ್ಯಾಗ್ ಇಟ್ಕೊಂಡು ಹೋಗ್ತಾಯಿದ್ರೆ ಅದು ಕಿತ್ಕೊಂಡು ಹೋಗ್ಬೋದಿತ್ತು. ಅವ್ರಿಗೆ ಹಲ್ಲೆ ಮಾಡ್ತಾರೆ ತಲ್ವಾರಲ್ಲಿ ಅಂದರೆ ಎಷ್ಟು ಭೀಕರವಾದ ಹಲ್ಲೆ ಅಂದರೆ ಇಡೀ ಒಂದು ಭಾಗ ಅವರಿಗೆ ಪಾರ್ಶ್ವವಾಯು ಆಗ್ಬಿಡುತ್ತೆ. ಅವರ ಜೀವನ ಪರ್ಯಂತ ಈ ಮಾನಸಿಕ ಆಘಾತದಲ್ಲೇ ನೊಂದುಬಿಟ್ಟಿರ್ತಾರೆ. ಆವಾಗ ನಮ್ಗೆ ಅನ್ನಿಸ್ತಾ ಇತ್ತು ಇವನು ಇಷ್ಟು ಕ್ರೂರಿ ಅಂತ. ಯಾಕೆಂದರೆ ನಾವು ಈ ಪೊಲೀಸಲ್ಲಿ ಪಾತಕ ಲೋಕದಲ್ಲಿ ನಾವು ನೋಡಿದ್ವಿ KGF ಉರಿಗಾಮಲ್ಲಿ ತಂಗಮ್ ಅಂತ ಒಂದು ಗ್ಯಾಂಗ್ ಇತ್ತು. ತಂಗಮ್ ಗ್ಯಾಂಗ್ ಅಂದರೆ ಆ ಕಡೆ ಆ ಭಾಗದಲ್ಲೆಲ್ಲ ತುಂಬ ನೊಟೋರಿಯಸ್. ಅವ್ರ ಇಡೀ ಕುಟುಂಬ ಅಕ್ಕ ತಂಗಿದಿರು ಅವರೆಲ್ಲ ಕಳಬಟ್ಟಿ ಸಾರಾಯಿ ಗಾಂಜಾ ದರೋಡೆ ಎಲ್ಲದರಲ್ಲಿ ಇರೋರು ಅವರು. ಆ ಉರಿಗಾಮ್ ಅಂತ ಒಂದು ಪೊಲೀಸ್ ಸ್ಟೇಷನಲ್ಲಿ ತಂಗಮ್ ಅಂತ ನಾವು ಒಂದ್ಸಲಿ ಯಾವುದೋ ಕೇಸಲ್ಲಿ ಆತನ ಹಿಡ್ಕೊಂಡ್ವಿ ಹೋಗಿ ತಂಗಮ್ಗೆ ಬೇಕಾಗಿದ್ದ ನಮಗೆ ಇಲ್ಲಿ ಯಾವುದೋ ಕೇಸಲ್ಲಿ ಹಿಡ್ಕೊಂಡು ಬಂದಾಗ ಪೊಲೀಸ್ ಸ್ಟೇಷನವ್ರಲ್ಲೇ ಈಚೆ ಹೊಟ್ಟೋಗ್ಬಿಟ್ಟಿದ್ರು ನಾವು ಅವ್ರಿಗೆ ಬಡಿತೀವಿ ಅಂತ. ಅವ್ನು ನಮ್ಮನ್ನು ಬಿಡ್ತಾನೆ ಸರ್ ನೀವು ಹೊಡೆದ್ಬಿಟ್ಟು ಹೋಗ್ಬಿಟ್ರೆ ಅನ್ನೋ ಮಟ್ಟಕ್ಕೆ ನಾವು ಯಾವುದೋ ಇನ್ಫಾರ್ಮೇಷನ್ ಅವನ ಹತ್ರ ಕೇಳಬೇಕಾಗಿತ್ತು. ಓ ಎಷ್ಟು ಗರ್ವದಲ್ಲಿ ಮಾತಾಡ್ದ ಅವನು ಅಂದರೆ ನಾವು ಅವನಿಗೆ ಪೊಲೀಸ್ ಏನು ಅಂತ ತೋರಿಸ್ಬಿಟ್ಟು ಬಂದ್ವಿ. ಅವರು ಒಬ್ಬರು ಇಲ್ಲ ಅವನಿಗೆ ಅಲ್ಲಿ ಮುಖ ತೋರಿಸ್ಲಿಕ್ಕೆ ಒಬ್ಬರು ಇರಲಿಲ್ಲ ಅವನ ಬಗ್ಗೆ ಹೇಳೋರು ಇರಲಿಲ್ಲ. ನಾವು ದಾಖಲೆ ಕೊಡ್ರಿ ನೋಡಬೇಕು ಒಂದು ತಂಗಮ್ದು ರೌಡಿ ಶೀಟ್ ನೋಡಬೇಕು ಅಂದರೆ ಕೊಡೋರಿಲ್ಲ. ಇತ್ತು ಅಲ್ಲ ಅವರು ಇಡೀ ಮನೆ ಕುಟುಂಬದ ಮೇಲೆ ಅವ್ರ ಮೇಲೆ ಕೇಸ್ ಇತ್ತು. ಈ ಯಾವಾಗ ಈ ವಯೋವೃದ್ಧರಿಗೆ ಅವನು ಅಟ್ಯಾಕ್ ಮಾಡಿದ್ದು ಈ ಥರದ್ದು ತುಂಬ ಕೇಸುಗಳು ಬಂದಾಗ ನಾವು ಈ ಪೊಲೀಸ್ ತಂಡಗಳು ಅವ್ರ ಮೇಲೆ ಬಿತ್ತು. ಆವಾಗ ಈ 2000 ಇಸ್ವಿಲಿ ಇರಬೇಕು ಬಹುಶಃ 2000 ಇಸ್ವಿಲಿ ಮೆಜೆಸ್ಟಿಕ್ಕಿಂದ ಒಂದು ಲೈವ್ ಬ್ಯಾಂಡ್ ಹುಡುಗಿರನ್ನ ಅಪಹರಣ ಮಾಡ್ಕೊಂಡು ಹೊರಟೋಗ್ಬಿಟ್ಟ. ಕೆಲವಾರು ದಿನ ಅವ್ರನ್ನ ಬಿಡಲೇ ಇಲ್ಲ ಅಂದಾಗ ಪೊಲೀಸ್ನವರು ಎಲ್ಲ ಆಮೇಲೆ ಅವರು ಈ ಮಾಲೀಕರೆಲ್ಲ ಕಂಪ್ಲೇಂಟ್ ಕೊಟ್ಟಾಗ ಅವನ ಮಾಹಿತಿ ಸಂಗ್ರಹಿಸಬೇಕು ಅಂತ ಹೆಣ್ಣುಮಕ್ಕಳನ್ನ ಕೇಳಿದ್ರೆ ಅವ್ರಿಗೆ ಎಲ್ಲೂ ಗೊತ್ತಿಲ್ಲ. ಕೋಲಾರ ಅಲ್ಲೊಂದು ಮರ ಇದೆ ಸರ್, ಮರದ ಹತ್ರ ಮನೆ ಸಾರ್ ಅಂತ ಒಂದು ಅಷ್ಟೇ ಮಾಹಿತಿ ಕೊಟ್ಟಿದ್ದು. ಆವಾಗ ಒಂದು ತಂಡ ಆವಾಗ ಆ ಭಾಗದಲ್ಲಿ ಕೆಲಸ ಮಾಡ್ತಂತ ಜಿ ಎ ಬಾವ, ಅಬ್ದುಲ್ ಅಜೀಂ, ಆಮೇಲೆ ಮರಿಸ್ವಾಮಿಗೌಡ, ಆಮೇಲೆ ಎಸ್ ಕೆ ಉಮೇಶ್ ಇವ್ರದ್ದೆಲ್ಲ ಒಂದು ತಂಡ ಹೋಗಿ ಆ ಮನೇನ ಪತ್ತೆ ಮಾಡ್ತಾರೆ. ಆವಾಗಲೇ ಅವನು ನಜರು ಮೇಲೆ ಅವನ ತಂಡದ ಮೇಲೆ ಸುಮಾರು 60 ಕೇಸುಗಳಿರುತ್ತೆ. ಹ್ಞೂ 60 ಕೇಸಿರುತ್ತೆ. ಆಮೇಲೆ ಎಲ್ಲದಕ್ಕಿಂತ ಒಂದು ವಿಭಿನ್ನವಾದ ನಡವಳಿಕೆ ಒಂದೇನು ಅಂದರೆ ಹಿಡಿಯೋಕೆ ಹೋಗೋ ಪೊಲೀಸ್ನವ್ರಿಗೆ ಪ್ರತಿ ಸಲಿನೂ ಹಲ್ಲೆ ಮಾಡಿದ್ದಾನೆ ಪೊಲೀಸ್ನವ್ರ ಮೇಲೆ. ಹಲ್ಲೆ ಅಂದರೆ ಏನು ಅಂದರೆ ಸಾಮಾನ್ಯ ಕೈಯಲ್ಲಿ ಗುದ್ದಿ ಓಡೋಗೋದು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಅಲ್ಲ, ಮಾರಣಾಂತಿಕ ಹಲ್ಲೆ ಮಾಡಿ ತಲ್ವಾರುಗಳಲ್ಲಿ ಕತ್ತಿಗಳಲ್ಲಿ ಹಲ್ಲೆ ಮಾಡಿ ಎಸ್ಕೇಪ್ ಆಗ್ಬಿಡೋನು. ಅವನು ಪೊಲೀಸ್ ಕಸ್ಟಡಿಯಿಂದನೇ ಎಸ್ಕೇಪ್ ಆಗಿದ್ದ ಅವನು. ಆ ಟೈಮಲ್ಲಿ ಇವರೆಲ್ಲ ಹೋಗಿ ಆ ಕೋಲಾರದ ಹತ್ರ ಪತ್ತೆ ಮಾಡ್ತಾರೆ ಆ ಮನೇನ. ನೋಡಿ ಆ ಹೆಣ್ಣುಮಗಳಿಗೆ ಅವರೆಲ್ಲ ಈ ಆ ಕಡೆ ಭಾಗದವರು, ಅವ್ರಿಗೆ ಏನೂ ಗೊತ್ತಿರಲ್ಲ, ಆದರೂ ಮಾಹಿತಿ ಸಂಗ್ರಹಿಸಿ ಒಳ್ಳೆ ಮಾಹಿತಿ ಸಂಗ್ರಹಿಸಿ ಮನೆ ಪತ್ತೆ ಮಾಡ್ತಾರೆ. ಪತ್ತೆ ಮಾಡಿ ಇವ್ರಿಗೂ ಗೊತ್ತಿರುತ್ತೆ ಅವನು ಏಕಾಏಕಿ ಬಂದು ಪೊಲೀಸ್ನವ್ರ ಮೇಲೆ ಹಲ್ಲೆ ಮಾಡಿಬಿಡ್ತಾನೆ ಈ ತಂಡದ ಮೇಲೆ. ಆ ತಂಡದವ್ರು ಆವಾಗ ಅವನ ಮೇಲೆ ಗುಂಡಾರಿಸ್ತಾರೆ, ಅವನ ಕಾಲಿಗೆ ಗುಂಡು ಬಿದ್ದುಬಿಡುತ್ತೆ, ನಜರು ಕಾಲು ಗುಂಡು ಬಿದ್ದಾಗ ಅವನು ದಸ್ತಗಿರಿ ಆಗ್ತಾನೆ. ಬಾಕಿಗಳೆಲ್ಲ ಎಸ್ಕೇಪ್ ಆಗಿಬಿಡ್ತಾರೆ, ಕೆಲವರು ಸಿಕ್ಕಾಕೊಂತಾರೆ. ಆ ಗುಂಡು ತೆಗೆದ್ರೆ ಕಾಲಿಗೆ ಅಪಾಯ ಆಗುತ್ತೆ ಅಂಥೇಳಿ ಗುಂಡು ಅಲ್ಲೇ ಉಳಿದಿತ್ತು ನಜರು ಕಾಲಲ್ಲಿ, ತೊಡೆಯಲ್ಲೋ ಕಾಲಲ್ಲೆಲ್ಲೋ. ಆಮೇಲೆ ತೆಗೆದ್ರೋ ಇಲ್ಲೋ ಗೊತ್ತಿಲ್ಲ ಅದು. ಇದು ಅವನ ನಡ್ಕೊಳ್ತಾ ಇದ್ದಂಥ ರೀತಿ. ಆಮೇಲೆ ಇವನು ಜೈಲಿಗೋದ. ಜೈಲಿಗೋಗಿ ಕೇಸುಗಳು 60 ಕೇಸುಗಳಲ್ಲಿ ವಿಚಾರಣೆ ಆಗಬೇಕಲ್ಲ, ಬಹುತೇಕ ಕೇಸುಗಳು
ಎಲ್ಲೋ ಕೇಸುಗಳು ಬಿಡುಗಡೆ ಆಗ್ಬಿಡುತ್ತೆ ಅವನಿಗೆ. ಯಾಕೆ ಬಿಡುಗಡೆ ಆಗುತ್ತೆ ಅಂದರೆ, ಒಂದು ಸಾಕ್ಷಿದಾರರು ವ್ಯತಿರಿಕ್ತ ಸಾಕ್ಷ್ಯ ನೀಡ್ತಾರೆ, ಹಾಸ್ಟೆಲ್ ಆಗ್ತಾರೆ, ಭಯ ಬೀಳ್ತಾರೆ. ಇವನು ತಂಡ ಹೋಗಿ ನಿಂತ್ಕೊಂಡ್ಬಿಟ್ರೆ ಭಯ ಬಿದ್ದುಬಿಡ್ತಾರೆ. ಹಲ್ಲೆ ಮಾಡಿಸ್ಕೊಂಡಿರೋನು ಇವನ ಮುಖ ನೋಡಿಬಿಟ್ರೆ ಅವನು ಬಾಯಿಗೆ ಮಾತೇ ಹೊರಡಲ್ಲ. ಆ ಭಯದ ಕಾರಣಕ್ಕೆ ಆಮೇಲೆ ಕೆಲವರು ನಿರುತ್ಸಾಹ, ಪೊಲೀಸರಿಗೆ ಸಹಕಾರ ಮಾಡಲ್ಲ, ಅಥವಾ ಒಂದು ಅಂಥ ಒಳ್ಳೆ ಪೊಲೀ ಅದನ್ನು ಪೊಲೀಸ್ನವರು ಆ ತನಿಖೆ ಆ ಕೇಸಿನ ಹಿಂದೆ ಬೀಳದೆ, ವಿಚಾರಣೆ ಕಾಲದಲ್ಲಿ ಹಿಂದೆ ಬೀಳದೆ ಸ್ವಲ್ಪ ಹಾಗೆ ಮಾಡಿ ಅದೆಲ್ಲ ಅಕ್ವಿಟ್ ಆಗಿಬಿಡುತ್ತೆ. ಕ್ಲಿಯರ್, ತುಂಬ ಕೇಸುಗಳು ಅಕ್ವಿಟ್ ಆಗುತ್ತೆ. ಇದು ಪೊಲೀಸ್ ವ್ಯವಸ್ಥೆಯಲ್ಲಿ ಪೊಲೀಸರಿಗೆ ಆಗೋ ದೊಡ್ಡ ಆಘಾತ. ಇಂಥ ಕ್ರಿಮಿನಲ್ಸ್ ಮೇಲೂ ನಾವು ಕೇಸುಗಳನ್ನು ಸಾಬೀತು ಮಾಡೋಕ್ಕೆ ಪೊಲೀಸರು ಕಷ್ಟ ಆಗುತ್ತೆ. ಇದು ಪೊಲೀಸರ ಒಂದು ತಂಡ ಇರಬೇಕು, ಅದ್ರ ಹಿಂದೆ ಬೀಳಬೇಕು. ಯಾಕೆಂದರೆ ದಸ್ತಗಿರಿ ಮಾಡಿ ಅವನಿಗೆ ಕೋರ್ಟಿಗೆ ಕಳಿಸಿದ ಮೇಲೆ, ವಿಚಾರಣೆ ಆಗಿ ಆರೋಪ ಪಟ್ಟಿ ಸಲ್ಲಿಸಿದ ಮೇಲೆ 2 ವರ್ಷ ಆಗುತ್ತೆ ಇದು ವಿಚಾರಣೆ ನಡೀಲಿಕ್ಕೆ. ಆ ವಿಚಾರಣೆ ನಡೀಲಿಕ್ಕೆ ಆಗ ಇಂಟ್ರೆಸ್ಟ್ ಇರುವಂಥ ಪೊಲೀಸ್ ಅಧಿಕಾರಿ ಅಲ್ಲೇ ಇರ್ತಾರೋ ವರ್ಗಾವಣೆ ಆಗಿರ್ತಾರೋ ಗೊತ್ತಿಲ್ಲ. ವರ್ಗಾವಣೆ ಆಗಿದ್ದರೆ ಹೊಸದಾಗಿ ಬಂದಿರೋ ಪೊಲೀಸ್ ಅಧಿಕಾರಿಗಳು ಅಷ್ಟು ಇಂಟ್ರೆಸ್ಟ್ ತೋರಿಸಲ್ಲ. ಇದೆಲ್ಲ ಈ ವ್ಯವಸ್ಥೆಯ ನ್ಯೂನತೆಗಳು ಅಪರಾಧಿಗಳಿಗೆ ಸಹಾಯ ಮಾಡುತ್ತೆ. ಇಂಥ ವ್ಯವಸ್ಥೆಯ ಇದು ದುರಂತ. ಇದರಿಂದ ಅವ್ರೇನು ಮಾಡ್ತಾರೆ, ಹೊರಗಡೆ ಬರ್ತಾರೆ. ಇವನು 2005 ಹೊರಗಡೆ ಬರ್ತಾನೆ ಜೈಲಿಂದ. ಯಾವ ಕೇಸ್ ಅಲ್ಲ, ಕೆಲವು ಕೇಸು ಜಾಮೀನಾಗುತ್ತೆ ಹೊರಗಡೆ ಬರುತ್ತೆ. ಇವನು ಹೊರಗಡೆ ಬಂದ ಮೇಲೆ ಇವನ ಆ್ಯಕ್ಟಿವಿಟೀಸು ಜಾಸ್ತಿ ಆಗೋಕ್ಕೆ ಶುರು ಆಗ್ಬಿಡುತ್ತೆ. ಇವನ ಆ್ಯಕ್ಟಿವಿಟೀಸ್ ಹೆಂಗೆ ಜಾಸ್ತಿ ಆಗುತ್ತೆ ಅಂದರೆ, ಆ ಗುರಪ್ಪನಪಾಳ್ಯದಲ್ಲಿ ಇವನಿಗೊಂದು ಇವನ ಅಡ್ಡ, ಇವನ ಥರನೇ ಇವನು 5 ವರ್ಷ ಜೈಲಿಗೆ ಹೋಗ್ತಾನಲ್ಲ, ಇವನ ಥರನೇ ಒಂದು ತಂಡ ಉಟ್ಕೊಂಬಿಡುತ್ತೆ. ಆ ಟೈಮಲ್ಲಿ ಒಂದು ತಂಡ ಉಟ್ಕೊಳ್ಳುತ್ತೆ. ಅದು ಅವನೇನು ಶಫೀಖಾನ್ ಅಂಥೇಳಿ, ಆಮೇಲೆ ಮುಬಾರಕ ಶಫೀಖಾನು, ಅಜ್ಗರು, ಮುಬಾರಕ್ ಅಂಥೇಳಿ ಇವ್ರದ್ದೆಲ್ಲ ಒಂದು ಗ್ಯಾಂಗ್ ತಂಡ ಆಗುತ್ತೆ. ಅವರು ಇಂಥವ್ರೇ ನಟೋರಿಯಸ್ ಕ್ಯಾರೆಕ್ಟ್ರ್ಗಳೇ. ಇವರಿಬ್ಬರಿಗೂ ಒಂದೊಂದು ವೈಮನಸ್ಸು ವೈಷಮ್ಯಗಳೆಲ್ಲ ಶುರು ಆಗ್ಬಿಡುತ್ತೆ. ವೈಷಮ್ಯಗಳು ಶುರು ಆದಾಗ ಒಂದು ಗುರಪ್ಪನಪಾಳ್ಯ ಮಸೀದಿಲಿ ಈದ್ ಮಿಲಾದ್ ದಿವಸ ಎಲ್ಲ ಅವನೊಬ್ಬ ಈ ಶಫೀಖಾನ್ ಅನ್ನೋನು ಮಸೀದಿಲಿ ಪ್ರಾರ್ಥನೆ ಮಾಡಿ ಈಚೆ ಬರ್ತಾನೆ, ಮಸೀದಿ ಬಾಗಿಲಲ್ಲೇ ಕಡ್ದು ಬಿಸಾಕ್ಬಿಡ್ತಾರೆ ಇವರು ತಂಡ. ಶಫೀಖಾನ್ನ ನಜರು ಅವರ ಬ್ರದರ್ಸ್ ಎಲ್ಲ ಸೇರಿಕೊಂಡು, ಅದು ವಾಸಿಮು, ಜಾಫ್ರು, ಇವ್ರನ್ನೆಲ್ಲ ಜಬಿ ಅಂತೇಳಿ ಇವರೆಲ್ಲ ಹೋಗಿ ಹೊಡೆದು ಬಿಸಾಕ್ಬಿಡ್ತಾರೆ. ಅದು ಬೆಂಗಳೂರು ಪೊಲೀಸರಿಗೆ ದೊಡ್ಡ ಚಾಲೆಂಜಿಂಗ್ ವಿಷಯ ಆಗ್ಬಿಡುತ್ತೆ. ಇಡೀ ದಕ್ಷಿಣ ಭಾಗದ ಪೊಲೀಸ್ ಅಧಿಕಾರಿಗಳು ತಂಡ ಕಟ್ಬಿಟ್ಟು ತಂಡಗಳು ಇವ್ರನ್ನ ಪತ್ತೆಗಾಗಿ ಪ್ರಯತ್ನ ಮಾಡ್ತಾ ಇರ್ತೆ. ಆ ಕಾಲಘಟ್ಟದಲ್ಲಿ ನಾನು CCBಯಲ್ಲಿ ಕೆಲಸ ಮಾಡ್ತಾಯಿದ್ದೆ. CCB ACP ಆಗಿ OCW ಆರ್ಗನೈಸ್ಡ್ ಕ್ರೈಮ್ ವಿಂಗ್ ಅಂಥೇಳಿ, ಆರ್ಗನೈಸ್ಡ್ ಕ್ರೈಮ್ಗಳ ವಿರುದ್ಧ ಕಾರ್ಯಾಚರಣೆ ಮಾಡುವಂಥ ತಂಡದ ಮುಖ್ಯಸ್ಥ ನಾನು. OCW ಟೀಮ್ ಇವಾಗಲೂ ಇದೆ, ಅದು ಇವಾಗಲೂ ಇದೆ. ಅವನಿಗೇನು ಮಾಡ್ತಾರೆ, ಕಡಿದು ಬಿಸಾಕ್ಬಿಡ್ತಾರೆ, ಕೇಸ್ ದಾಖಲಾಗುತ್ತೆ. ಅದು ಎಂಥ ದಿನ, ಈದ್ ಮಿಲಾದ್ ದಿವಸ ಅಂದರೆ ಇವನ್ನೆಷ್ಟು ಕ್ರೂರಿ ಅನ್ನೋದಕ್ಕೆ ಅದೊಂದು ಉದಾಹರಣೆ. ಆಮೇಲೆ ಈ ಇದಕ್ಕೆ ಪತ್ತೆ ಮಾಡಬೇಕು ಅಂತ ನಮಗೆ ಸೂಚನೆ ಬರುತ್ತೆ, ನಮಗೆ ಆದೇಶ ಬರುತ್ತೆ. ಆದೇಶ ಬಂದ ಮೇಲೆ ನಾವು ಇವ್ರನ್ನ ನಾವು ಪತ್ತೆ ಮಾಡೋಕ್ಕೆ ಮಾಹಿತಿಗಳು ಸಂಗ್ರಹಿಸಿದಾಗ ಇವರು ಕೇವಲ ದರೋಡೆಕೋರರಲ್ಲ, ಕೊಲೆಗಡುಕರು. ಭೂಗತ ಲೋಕ ಪಾತಕ ಲೋಕ ಎರಡನ್ನ ನಡುಗಿಸಿದಂಥ ತಂಡ. ಆಮೇಲೆ ಕ್ರೂರಿಗಳು ಅಂದರೆ ವಿಕೃತ ಮನಸ್ಸಿನ ಕ್ರೂರಿಗಳು.
ಯಾ ಇಡೀ ರಾತ್ರಿ ವಿಲಾಸದ ಜೀವನ ಮಾಡ್ಕೊಂಡು ಬರ್ತಾಯಿದ್ರಲ್ಲ ವ್ಯಾಪಾರ ಮಾಡ್ತಾ ಇದ್ದವರು, ಅದರ ಗಿರಾಕಿಗಳು ಇವ್ರು ಹೆಸರಿಡಿದ್ರೆ ನಡ್ಕೋಗ್ಬಿಡೋರು. ಲೈವ್ ಬ್ಯಾಂಡಲ್ಲಿ ಕೆಲಸ ಮಾಡ್ತಾಯಿದ್ದ ಹೆಣ್ಣು ಮಕ್ಕಳು ಸುಮ್ಮನೆ ಇವ್ರು ಬಂದಿದ್ದಾರೆ ಅಂತ ಯಾರಾದರೂ ಹೇಳಿಬಿಟ್ರೆ ಎಲ್ಲ ಓಡೋಗ್ಬಿಡೋರು. ಪೊಲೀಸ್ ದಾಳಿ ಆದರೂ ಓಡೋಗ್ತಾ ಇದ್ರೆ ಇಲ್ಲ ಗೊತ್ತಿಲ್ಲ ನನಗೆ. ನೀವು ನಿಮ್ಮ ಸ್ನೇಹಿತರು ಈ ಕಲಾ ಮಾಧ್ಯಮದ ಚಂದಾದಾರರಾಗಿ ಅಂಥೇಳಿ ನಾನು ಈ ಮೂಲಕ ಕೇಳ್ಕೊಂಡು ನಾನು ಇನ್ಸ್ಪೆಕ್ಟ್ರಿಗೆ ಹೇಳಿದೆ, ನೀವೇನ್ರಿ ಮಾಡ್ತಾ ಇದ್ದೀರಿ, ವಾಕ್ರಿಗೆ ನುಗ್ರಿ ಗಾಡಿಗೆ ಹೊಡೆದು ಬಿಡೋಣ ಅನ್ನೋ ಮಟ್ಟಕ್ಕೆ ನಾನು ಓವರ್ ಎಕ್ಸೈಟ್ ಆಗಿಬಿಟ್ರೆ ಅನ್ನೋ ಅವ್ರಿಗೆ ಗೊತ್ತಾಗೋಯ್ತು ಯಾರು ಚೇಂಜ್ ಮಾಡ್ತಾರೆ ಅಂತ. ಕರ್ರ ಅಂತ 2 ಸೆಕೆಂಡ್ ಖಾಲಿ ಆಗ್ಬಿಟ್ರೆ. ಲೈವ್ ಬ್ಯಾಂಡಲ್ಲಿ ಕೆಲಸ ಮಾಡ್ತಾ ಇದ್ದ ಹೆಣ್ಣು ಮಕ್ಕಳು ಸುಮ್ಮನೆ ಇವ್ರು ಬಂದಿದ್ದಾರೆ ಅಂತ ಯಾರಾದರೂ ಹೇಳಿಬಿಟ್ರೆ ಎಲ್ಲ ಓಡೋಗ್ಬಿಡೋರು. ಪೊಲೀಸ್ ದಾಳಿ ಆದರೂ ಓಡೋಗ್ತಾ ಇದ್ರೆ ಇಲ್ಲ ಗೊತ್ತಿಲ್ಲ. ಇದೆಲ್ಲ ನಾವು ಮಾಹಿತಿ ಸಂಗ್ರಹಿಸಿದಾಗ ಇವ್ರನ್ನೇನ ಮಾಡಿ ನಾವು ಮಟ್ಟ ಹಾಕಬೇಕು. ಯಾಕೆಂದರೆ ಪೊಲೀಸರಿಗೆ ಹಲ್ಲೆ ಮಾಡಿರೋ ಕೇಸ್ ಇದೆ. ಎಂತೆಂಥ ಘಟಾನುಘಟಿ ಪೊಲೀಸ್ ಅಧಿಕಾರಿಗಳು, ಜಿ ಎ ಬಾಬಾ, ಅಬ್ದುಲ್ ಅಜೀಮು, ಎಸ್ ಕೆ ಉಮೇಶು, ಎಚ್ ಜೆ ಮರಿಸ್ವಾಮಿಗೌಡ, ಇವ್ರ ತಂಡಕ್ಕೆ ಇವರು ಅಟ್ಯಾಕ್ ಮಾಡಿದ್ದಾರೆ ಅಂದರೆ ನಾವುಗಳು ಭಾಳ ಎಚ್ಚರಿಕೆಯಿಂದ ಮಾಡಬೇಕು ಅಂತ, ಮಾಹಿತಿ ಸಂಗ್ರಹಿಸಬೇಕು ಅಂಥೇಳಿ ನಾವು ತೀರ್ಮಾನ ಮಾಡ್ಕೊಂತೀವಿ. ಆದರೆ ಇವೊಂದು ಇದ್ದಕ್ಕಿದ್ದಂಗೆ ಎಲ್ಲೋ ಒಂದು ಹೆಣ್ಣು ಲೈವ್ ಬ್ಯಾಂಡ್ ಒಬ್ಬ ಕಲಾವಿದೆಯನ್ನು ಅಪಹರಣ ಮಾಡಿಬಿಟ್ಟಿದ್ದಾನೆ ಅಂತ ಬರೋದು. ನಾವು ಅಲ್ಲಿ ಹೋಗೋ ಅಷ್ಟರೊಳಗೆ ಆಕೆನ ಒಂದು 3-4 ದಿವಸ ಅವರ ಕಸ್ಟಡಿಯಲ್ಲಿ, ಅಂದರೆ ಅವರ ಒಂದು ಎಲ್ಲೋ ನಿಗೂಢ ಪ್ರದೇಶದಲ್ಲಿ ಇಟ್ಕೊಂಬಿಡೋರು. ಇಟ್ಕೊಂಡು ನೋಡಿ, ಇವ್ರಿಗೆ ಯಾಕೆ ವಿಕೃತ ಮನಸ್ಸಿನ ಕ್ರೂರಿ ಮನೋಭಾವದ ಪಾತಕಿಗಳು ಅಂತ ನಾನು ಹೇಳ್ತೀನಿ ಅಂದರೆ, ಆ ಹೆಣ್ಣು ಮಗುನ ಕರ್ಕೊಂಡೋಗೋರಲ್ಲ, ಈ 4 ಜನ ಹೆಣ್ಣು ಮಕ್ಕಳು ಅಣ್ಣ ತಮ್ಮಂದರು ಒಟ್ಟಿಗೆ ಆಕೆ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡೋರು. ಇಲ್ಲದಿದ್ದರೆ ಇವರೆಲ್ಲರೂ ಗೊತ್ತಿದ್ದು ಆಕೆಯನ್ನು ಲೈಂಗಿಕವಾಗಿ ಉಪಯೋಗಿಸ್ಕೊಳ್ತಾಯಿದ್ರು, ದೌರ್ಜನ್ಯ ಮಾಡ್ತಾಯಿದ್ರು. ಇದು ನಮಗೆ ತುಂಬ ಅಸಹ್ಯಕರ. ಇವರು ಮನುಷ್ಯತ್ವವನ್ನು ಕಳ್ಕೊಂಡಿರೋರು ಅಂಥೇಳಿ ತೀರ್ಮಾನಕ್ಕೆ ಬಂದಿದ್ವಿ. ಅದ್ರ ಮೇಲೆ ಇವರು ಯಾರ ಭಯನೂ ಇಲ್ಲದೆ ಪೊಲೀಸ್ನವ್ರ ಮೇಲೆ ಹಲ್ಲೆ ಮಾಡುವಂಥ ಚಾಳಿಯನ್ನು ಬೇರೆ ಬೆಳೆಸ್ಕೊಂಬಿಟ್ಟಿದ್ದಾರೆ. ಆಗ ನಾನು ಒಂದು ತಂಡವನ್ನು ಇದನ್ನು ಪತ್ತೆ ಮಾಡೋಕ್ಕೆ ನಮಗೆ ಆದೇಶ ಬಂದ ಮೇಲೆ ನಾವು ನನ್ನ ಜೊತೆ 4 ಜನ ಪೊಲೀಸ್ ಇನ್ಸ್ಪೆಕ್ಟ್ರು, ಘಟಾನುಘಟಿ ಪೊಲೀಸ್ ಇನ್ಸ್ಪೆಕ್ಟ್ರುಗಳು, ಹೆಸರು ಮಾಡಿದಂಥ ಪೊಲೀಸ್ ಇನ್ಸ್ಪೆಕ್ಟ್ರುಗಳು, ತುಂಬ ಧೈರ್ಯವಂತ ಪೊಲೀಸ್ ಇನ್ಸ್ಪೆಕ್ಟ್ರುಗಳು, ರೇವಣ್ಣ ಅಂಥೇಳಿ, ನಂಜುಂಡೇಗೌಡ ಅಂಥೇಳಿ, ಎಸ್ ಕೆ ಉಮೇಶ್ ಮತ್ತು ರತ್ನಾಕರ್ ಶೆಟ್ಟಿ ಅಂತ, ಇವ್ರ ಜೊತೆಗೆ ನಮಗೆ ನಮ್ಮ CCB ಪೊಲೀಸ್ ವ್ಯವಸ್ಥೆಗೆ ಬಲ ತುಂಬ್ತಾ ಇದ್ದಂಥ ನಾಗನಗೌಡ ಅಂಥೇಳಿ ಒಬ್ಬ ಸಬ್ ಇನ್ಸ್ಪೆಕ್ಟ್ರು, ಅವರು ಕಾನ್ಸ್ಟೇಬಲ್ ಹಂತದಿಂದ ಸಬ್ ಇನ್ಸ್ಪೆಕ್ಟ್ರಾಗಿ ಬಂದಿರೋರು. ಅವ್ರು ಮೊನ್ನೆ ಕಾಲು ವರ್ಷ ಆದರೂ ತೀರೋಗಿದ್ದಾರೆ ಪಾಪ. ಎಂಥ ದೊಡ್ಡ ವ್ಯಕ್ತಿತ್ವದ ಪೊಲೀಸ್ ಅಧಿಕಾರಿಯವರು ಅಂದರೆ, ಬೆಂಗಳೂರು ನಗರದ ಯಾವುದೇ ಅಪರಾಧಿಗಳ ಮಾಹಿತಿ ಅವರ ಕಂಪ್ಯೂಟ್ರಲ್ಲಿ ತುಂಬಿಸ್ಕೊಂಬಿಟ್ಟಿದ್ರು. ಒಂದು ಸಣ್ಣ ನೋಟ್ಬುಕ್ ಇಟ್ಕೊಂಡಿರೋರು, ಇಲ್ಲದೆ ತಲೆಯಲ್ಲಿರೋದು. ನೀವು ಯಾವುದೇ ಭಾಗದ, ಕೆಲವ್ರಿಗೆ ಏನಾಗುತ್ತೆ, ಕೆಲವರು ಇವಾಗ ನನಗೆ ಇದೇ ಇಷ್ಟೇ ವಿಷಯ ಗೊತ್ತಿರೋದು, ಇನ್ನೊಂದು ವಿಷಯ ನನಗೆ ಗೊತ್ತಾದ್ರೆ ನಾನು ಇನ್ನೊಬ್ಬನ ಕೇಳಬೇಕು, ಅಥವಾ ನನಗೆ ಒಂದು ಭಾಗದ್ದು ಈಗ ದಕ್ಷಿಣ ಭಾಗದಲ್ಲಿ ಕೆಲಸ ಮಾಡೋ ಕೆಲವು ಪೊಲೀಸ್ ಅಧಿಕಾರಿ ಕಾನ್ಸ್ಟೇಬಲಿಂದ ನಾನು ACPಗಳವರೆಗೂ ಹೇಳ್ತೀನಿ, ಅವ್ರಿಗೆ ಆ ಭಾಗದೆಲ್ಲ ಚಿರಪರಿಚಿತ, ಎಲ್ಲವೂ ಗೊತ್ತಾಗುತ್ತೆ ಅವ್ರಿಗೆ. ಈ ಕಡೆ ಉತ್ತರ ಭಾಗದಲ್ಲಿ ಮಲೇಶ್ವರದಲ್ಲಿ ನಡೆಯೋದು ಅವ್ರಿಗೆ ಗೊತ್ತೇ ಆಗೋದಿಲ್ಲ, ಮಡಿವಾಳದಲ್ಲಿ ಆಗೋರಿಗೆ ಯಶವಂತಪುರದಲ್ಲಿ ಆಗೋದು ಗೊತ್ತಾಗ್ತಾ ಇರಲಿಲ್ಲ, ಯಶವಂತಪುರದಲ್ಲಿ ಆಗೋರಿಗೆ ಹೆಬ್ಬಾಳದಲ್ಲಿ ಆಗೋದು ಗೊತ್ತಾಗ್ತಾನೆ ಇರಲಿಲ್ಲ, ಯಲಹಂಕದಲ್ಲಿ ಆಗೋದು ಗೊತ್ತಾಗ್ತಾನೆ ಇರಲಿಲ್ಲ. ಆದರೆ ನಾಗನಗೌಡರಿಗೆ ಇದೆಲ್ಲ ಮಾಹಿತಿ ತಗೊಳ್ಳೋವಂಥ ಶಕ್ತಿ ಇತ್ತು. ಆಮೇಲೆ ಆ ಮಾಹಿತಿಯ ಜಾಲತಾಣ ಇದೆಯಲ್ಲ ಅವ್ರದ್ದು, ಸೂಪರ್. ಆ ಜಾಲತಾಣದ ಮುಂದೆ ಆ ಥರ ಬೆಂಗಳೂರು ನಗರ ಪೊಲೀಸ್ ಇತಿಹಾಸದಲ್ಲಿ ನಾನು ತುಂಬ ಜನಗಳನ್ನು ನೋಡಿದ್ದೇನೆ. ಮೇಲಯ್ಯ ಅಂತ ಒಬ್ಬ ಪೊಲೀಸ್ ಅಧಿಕಾರಿ, ಅವರು CCB ಮೊದಲು ಸೈಕಲ್ ಸ್ಕ್ವಾಡ್ ಅಂತ ಇತ್ತು CCB, ಆ ಸೈಕಲ್ ಸ್ಕ್ವಾಡಿನ ಕಾನ್ಸ್ಟೇಬಲ್ಸ್ಗೆ, ಹೆಡ್ ಕಾನ್ಸ್ಟೇಬಲ್ಗೆ ಹೆಡ್ ಆಗಿದ್ದರು ಅವರು, ಮೇಲಯ್ಯ. ಆ ಮೇಲಯ್ಯ ಬಿಟ್ಟರೆ ಒಬ್ಬ ಪೊಲೀಸ್ ಕೆಳ ಹಂತದ ಪೊಲೀಸ್ ಅಧಿಕಾರಿಗಳು, ಅವರು ಹೆಡ್ ಕಾನ್ಸ್ಟೇಬಲ್ ಆಗಿ ಸಬ್ ಇನ್ಸ್ಪೆಕ್ಟರ್ ಆಗಿ ಇನ್ಸ್ಪೆಕ್ಟರ್ ಆಗಿ ರಿಟೈರ್ ಆದರು. ಮೇಲಯ್ಯನವರು ಬಿಟ್ಟರೆ ಕೃಷ್ಣೋಜಿರಾವ್ ಅಂಥೇಳಿ ಒಬ್ಬರಿದ್ದರು. ಹೌದು, ನನ್ನ ಎಲ್ಲ ಕೇಸುಗಳಲ್ಲಿ ಅವ್ರು, ನಾನು CCB ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗ ನನ್ನ ಜೊತೆ ಕೆಲಸ ಮಾಡಿದರು. ನಾಗರಾಜ್ ಅಂತ ಒಬ್ಬರು ಕೆಲಸ ಮಾಡಿದರು. ಆ ಥರ ತುಂಬ ಪೊಲೀಸ್ ಅಧಿಕಾರಿಗಳನ್ನು ನಾನು ನೋಡಿದ್ದೇನೆ. ಅವರು
ನಿಜಕ್ಕೂ ಪೊಲೀಸ್ ಇಲಾಖೆ ಅವ್ರಿಗೆ ಜೀವನ ಪರ್ಯಂತ ಋಣಿಯಾಗಿರಬೇಕಂತ ಪೊಲೀಸ್ ಕಾನ್ಸ್ಟೇಬಲ್ಸು ಹೆಡ್ ಕಾನ್ಸ್ಟೇಬಲ್ಸ್ಗೆ. ಅವರು ನಮ್ಮ ಮಾಹಿತಿಗಳನ್ನು ತಂದುಕೊಡೋರು, ನಾವು ಆ್ಯಕ್ಷನ್ಗೆ ಇಳಿತಾ ಇದ್ವಿ. ನಾಗನಗೌಡ್ರ ಜೊತೆ ನಾನೊಂದು ದೊಡ್ಡ ತಂಡವನ್ನು ಕಟ್ಕೊಂಡೆ. ಅದರೊಳಗೆ ರುದ್ರಮೂರ್ತಿ ಅಂತ ಒಬ್ಬರಿದ್ದರು, ಆಮೇಲೆ ಯಾರು ಕಾಳೇಗೌಡ ಅಂತ ಇದ್ದರು, ಹನುಮಂತಯ್ಯ ಅಂತ ಇದ್ದರು, ರಮೇಶ್ ಅಂತ ಇದ್ದರು, ಸುರೇಶ್ ಅಂತ ಇದ್ದರು, ಖಾನ್ ಅಂತ ಒಬ್ಬರು ಕಾನ್ಸ್ಟೇಬಲ್. ಇವ್ರಿಗೆ ಇವ್ರ ಜೊತೆ ನನ್ನ ಜೊತೆ ಕೆಲಸ ಮಾಡುವಂಥ ಡ್ರೈವರ್ಗಳು, ಆಫೀಸಲ್ಲಿ ಕೆಲಸ ಮಾಡುವಂಥ ಇವ್ರನ್ನೆಲ್ಲ ಮಾಡಿ ಇದ್ರ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಅಂತ ಮಾಡಿದಾಗ ನಾಗನಗೌಡ ಅವರು ಇದನ್ನು ಮಾಹಿತಿ ಸಂಗ್ರಹಿಸೋಕ್ಕೆ ಶುರು ಮಾಡ್ತಾರೆ. ನಾಗನಗೌಡ ಅವರು ಮಾಹಿತಿ ಸಂಗ್ರಹಿಸೋಕ್ಕೆ ಶುರು ಮಾಡಬೇಕಾದ್ರೆ ನಮಗೆ ಈ ವಿಲಾಸಿ ಜೀವನಕ್ಕೆ ಒಪ್ಪಿಕೊಂಡಿರುವಂಥ ಬೆಂಗಳೂರು ನಗರದ ವ್ಯವಸ್ಥೆಯಲ್ಲಿ ವಿಲಾಸಿ ಜೀವನದ ಸುಖಭೋಗಗಳನ್ನು ಅನುಭವಿಸೋಂಥ ಪೊಲೀಸ್ ಅಧಿಕಾರಿಗಳು ಬೇರೆ, ವಿಲಾಸಿ ಜೀವನದ ಸುಖ ಈ ಏನು ಎಲ್ಲ ಸವಲತ್ತುಗಳನ್ನು ಅನುಭವಿಸೋಂಥ ಸಮಾಜದ ಪ್ರಮುಖರು ಬೇರೆ, ಅವ್ರ ಹಿಂದುಗಡೆ ಇದ್ದಂಥ ರಾಜಕಾರಣಿಗಳು ಬೇರೆ, ಅವ್ರಿಗೆ ಬೆಂಬಲ ಕೊಡ್ತಾ ಇರುವಂಥ ಪೊಲೀಸ್ ಅಧಿಕಾರಿಗಳು ಬೇರೆ. ಬೆಂಬಲ ಕೊಡೋವಂಥ ಪೊಲೀಸ್ ಅಧಿಕಾರಿಗಳು ಆಶ್ಚರ್ಯ ಆಗ್ಬಿಡುತ್ತೆ ನಿಮಗೆ ಹೆಸರುಗಳು ಕೇಳಿಬಿಟ್ರೆ. ಇವಾಗ ನಾನೇನೋ ಹೆಸರು ಹೇಳಿಬಿಟ್ರೆ ನಾಳೆ ನನ್ನ ಮೇಲೆ ಡಿಫಾಮೇಷನ್ ಕೇಸ್ ಹಾಕ್ತಾರೆ ಅವರು. ಪ್ರಖ್ಯಾತ ಪೊಲೀಸ್ ಅಧಿಕಾರಿಗಳು ಅವರಿಗೆ ಬೆಂಬಲವಾಗಿ, ಆಯಿತಾ? ಯಾಕೆ ಪ್ರಖ್ಯಾತ ಪೊಲೀಸ್ ಅಧಿಕಾರಿಗಳಂದರೆ, ನಾನೊಬ್ಬಳಿಗೆ ಅರೆಸ್ಟ್ ಮಾಡಿದೆ, ಈ ಲೈವ್ ಬ್ಯಾಂಡ್ ರೈಡ್ ಮಾಡಿ ಬ್ರಿಗೇಡ್ ರಸ್ತೆಯಲ್ಲಿ ಅರೆಸ್ಟ್ ಮಾಡಿದೆ. ಉತ್ತರ ಪ್ರದೇಶದ ವ್ಯಕ್ತಿ, ಅವಳು ಹೆಣ್ಮಗಳವಳು, ಅವಳು ನನ್ನನ್ನು ನೀನು ಅರೆಸ್ಟ್ ಮಾಡ್ತೀಯ ಅಂತ ಹಿಂದಿಲ್ ಕೇಳಿದ್ಲು. ನಾನು ಮಫ್ತಿಲ್ ರೈಡ್ ಮಾಡಿದಾಗ ನನ್ನನ್ನು ನೀನು ರೈಡ್ ಮಾಡೋಷ್ಟು ತಾಕತ್ತಿದೆಯಾ ನಿನಗೆ, ನನಗೆ ಯಾರು ಗೊತ್ತು ಗೊತ್ತಾ ಅಂದ್ಲು. ನಿನಗೆ ಯಾರು ಗೊತ್ತಿದ್ರೆ ಏನು, ನಾನು ಯಾರ್ದೋ ರಾಜಕಾರಣಿ ಹೆಸರು ಹೇಳ್ಬೋದು ಅಂದರೆ ನಮ್ಮ ಹಿರಿಯ ಅಧಿಕಾರಿ ಒಬ್ಬಳು ಹೆಸರು ಹೇಳಿದ್ರು. ಹಿರಿಯ ಅಧಿಕಾರಿ ಅಂದರೆ ಐ ಪಿ ಎಸ್ ಅಧಿಕಾರಿ. ನನಗೆ ಎದೆಯೆಲ್ಲ ನಡುಗೋಗ್ಬಿಡ್ತು, ಏನಪ್ಪ ಇದು ಈ ಸ್ಥಿತಿಗೆ ಬಂದುಬಿಟ್ಟಿದ್ದೀವ ನಾವು ಅಂತ. ಇನ್ನವಳು ಜಪ್ತಿ ಗಿಪ್ತಿ ಅರೆಸ್ಟ್ ಮಾಡಿ ಕರ್ಕೊಂಬಂದಿದ್ದೆ, ಮೊಬೈಲೆಲ್ಲ ಅವಳ ಕೈಯಲ್ಲೇ ಇತ್ತು, ಮೊಬೈಲಲ್ಲಿ ಫೋನ್ ಮಾಡಿದ್ಲು ಸ್ಪೀಕರ್ ಹಾಕಿ. ಅಲ್ಲ ನಾನು ಯಾಕೆ ಮಾತಾಡ್ತೀನಿ, ಸ್ಪೀಕರ್ ಹಾಕಿ ಫೋನ್ ಮಾಡಿದ್ಲು, ಏಯ್ ಫೋನ್ ಆಫ್ ಮಾಡು ಅಂದರೆ ಏಕ್ ಮಿನಿಟ್ ಆಮೇಲೆ ನೀನೇ ಬಿಟ್ಟು ಕಳಿಸ್ತೀಯ ನನಗೆ ಅಂತ ಫೋನ್ ಮಾಡಿದ್ಲು. ಹೇ ನನಗೆ ಹಿಡ್ಕೊಂಬಂದ್ಬಿಟ್ಟಿದ್ದಾರೆ ಇಲ್ಲಿ ಅಂದ್ಲು. ಸ್ಪೀಕರಲ್ಲಿ ಗೊತ್ತಾಯ್ತು ನನಗೆ ಅಧಿಕಾರಿ ಯಾರು ಅಂತ. ಅಧಿಕಾರಿ ಕೇಳಿದ್ರು ಯಾರು ಹಿಡ್ಕೊಂಬಂದಿರೋದು ಅಂದ್ಲು, ಯಾರೋ ಬಿ ಕೆ ಶಿವರಾಮ್ ಅಂತ ಅಂದ್ರು, ಫೋನ್ ಕಟ್ ಮಾಡಿಬಿಟ್ರು. ಇದು ವ್ಯವಸ್ಥೆಯ ವ್ಯಂಗ್ಯ. ನಮಗೆ ಇದೆಲ್ಲ ಬಿಟ್ಬಿಟ್ಟು ನಜರೂನ ಈ ತಂಡವನ್ನು ಬಲಿ ಹಾಕಬೇಕು ಅಂತ ನಮಗೆ ಒಂದು ಮಾಹಿತಿಯನ್ನು ಹನುಮಂತೇಗೌಡರು ತಂದರು. ಸರ್ ಓಡಾಡ್ತಾ ಇದ್ದಾರೆ, ಜಾಸ್ತಿ ಹೊಸೂರು ರಸ್ತೆಯಲ್ಲಿ ಓಡಾಡ್ತಾ ಇದ್ದಾರೆ. ಆವಾಗ ಈ ನೆಟ್ವರ್ಕು ಈ ಫೋನು ಇದೆಲ್ಲ ಇಲ್ಲ ನಮಗೆ, ಬರೀ ಮೊಬೈಲ್ ಫೋನ್ ಒಂದಿದೆ, ಆ ಮೊಬೈಲ್ ಇತ್ತು. ಆ ಮೊಬೈಲ್ ನಮಗೆ ಇನ್ಫಾರ್ಮೇಷನ್ ಬರೋದು ಬಿಟ್ಟರೆ ನಮಗೇನಾದರೂ ಮಾಹಿತಿ ಬಂದರೆ ಅದನ್ನು ನಾವು ಯಾವ ಟವರಿಂದ ಬಂದಿದೆ, ಆ ಟವರ್ ಆ ಏರಿಯಾ ಎಷ್ಟಿದೆ. ಈಗ ಒಂದು ಟವರ್ ಅಂದರೆ ಅವನು ಟವರ್ ಮಡಿವಾಳ ಟವರಿಂದ ಮಾಡಿದ್ದಾನೆ ಅಂದರೆ ಆ ವ್ಯಾಪ್ತಿ ಫುಲ್ಲು ನಾವು ಕವರ್ ಮಾಡೋಕ್ಕೆ ಅಷ್ಟೊಂದು ಕಾಳು. ಈಗ ಹಂಗಲ್ಲ, ಅವನು ಎಲ್ಲಿದ್ದಾನೆ ನಿಖರವಾಗಿ ಹೇಳ್ತಾರೆ. ಈಗ ನಾವು ಯಾವ ಮನೇಲಿದ್ದಾನೆ ಅಂತ ನನ್ನ ಪೊಲೀಸ್ ಅಧಿಕಾರಿಗಳು ಇವಾಗ ಹೇಳ್ತಾರೆ. ನನ್ನ ಜೊತೆ ಒಬ್ರು ಇದ್ದರು ಮಾಲ್ತೇಶ್ ಅಂತ ಪೊಲೀಸ್. ನಾನು ಯಾವುದಾದ್ರೂ ಒಂದು ಮಾಹಿತಿ ಬೇಕಾದರೆ ಅವ್ರನ್ನ ಇಲ್ಲಿ ಕೂಡಿಸ್ಬಿಡ್ತಾ ಇದ್ವಿ ನಾವು. ನಮ್ಮ ತಂಡದಲ್ಲಿ ಅವರು ಇದ್ದರು. ಮಾಲ್ತೇಶ್ ಈ ನಂಬರ್ ಎಲ್ಲಿದೆ ನೋಡಿಪ್ಪ ಅಂದರೆ, ಸರ್ ಇದು 32 ವಿಜಯನಗರ 5th ಕ್ರಾಸ್ ಮನೆ ಒಳಗಿದ್ದಾರೆ ಸರ್ ಅಂತ. ಏ ನಾವು ಎಷ್ಟು ಜನಕ್ಕೆ ಹಂಗೆ ರೈಡ್ ಮಾಡಿ, ಅವ್ರಿಗೆ ಆಶ್ಚರ್ಯ ಆಗ್ಬಿಡೋದು. ಮಂಡ್ಯದಲ್ಲಿದ್ದಾರೆ ಸರ್, ಮಂಡ್ಯದಲ್ಲಿ ಇಂಥ ಹೋಟ್ಲ್ ಮುಂದೆ ಇದ್ದಾರೆ ಸರ್ ಅಂತ ನಾವು ನೋಡಿರ್ತೀವಿ. ಏನು ಆ ಮಾಲ್ತೇಶ್ ನಿಜವಾಗಲೂ ಆ ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲಿದ್ದಾರೆ ಅಂತ ನನಗೆ ಇವಾಗ ಅವ್ರನ್ನ ದುರುಪಯೋಗ ಮಾಡ್ಕೊಂಬಿಟ್ರು ಪಾಪ. ಎಂಥ ಪೊಲೀಸ್ ಅಧಿಕಾರಿ ಅವರು, ತಂತ್ರಜ್ಞ ಈ ತಂತ್ರ ಈ ಇದೇನಿದೆ ಈಗ ಈ ಟೆಕ್ನಾಲಜಿ ಏನಿದೆಯಲ್ಲ, ಅವರು ಕಂಪ್ಯೂಟರ್ ಸೈನ್ಸ್ ಓದಿರೋಂಥ ಪೊಲೀಸ್ ಅಧಿಕಾರಿ, ಕಂಪ್ಯೂಟರ್ ಇಂಜಿನಿಯರ್ ಅವರು. ನಿಜವಾಗ್ಲೂ ಅವ್ರನ್ನ ಅವ್ರಿಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಿನಗೊಂದು ದೊಡ್ಡ ಸಲಾಮ್ ಇದೆಯಪ್ಪ, ನಾವು ಸಕ್ಸಸ್ ಆಗೋಕ್ಕೆ ಎಷ್ಟೋಕ್ಕೆ ಅವರು ಆಮೇಲೆ ನಮ್ಮ ಕಾರಣಕರ್ತರು. ಆವಾಗಿಲ್ಲ ಈ ನಾಗನಗೌಡ್ರಿಗೆ ಮಾಹಿತಿ ಬರೋದು,
ಮಾಹಿತಿ ಬಂದು ಸರ್ ಹಿಂಗೆ ಓಡಾಡ್ತಾ ಇದ್ದಾರೆ ಅಂತ. ಒಂದು ಕೆಂಪು ಪಲ್ಸರಲ್ಲಿ ಓಡಾಡ್ತಾ ಇದ್ದಾರೆ ಸರ್, ಅವನು ಮಾತ್ರ ಕೆಂಪು ಪಲ್ಸರ್ ಇಲ್ದಾರೆ, 8926 ಆ ಗಾಡಿ ನಂಬರ್ ಅಂತ ಒಂದು ಮಾಹಿತಿ ಕೊಟ್ಟರು. 8926 ಅಂತ ಮಾಹಿತಿ ಕೊಟ್ಟ ತಕ್ಷಣ ಅದಕ್ಕೆ ಹಿಂದಿನ ದಿವಸ ನಾವೊಂದು ನಮ್ಮದೊಂದು ಯಾರನ್ನೋ ಒಬ್ಬ ರಿಯಲ್ ಎಸ್ಟೇಟು ನಡೆಸುವಂಥ ಒಬ್ಬ ಮಡಿವ ಇದು ಬಿಳೇಕಳ್ಳಿಯ ಒಬ್ಬ ದೊಡ್ಡ ಶ್ರೀಮಂತನೊಬ್ಬನಿಗೆ ಬಾಂಬೆ ಅಂಡರ್ವರ್ಲ್ಡ್ನವರು ಥ್ರೆಟ್ ಮಾಡ್ತಾಯಿದ್ರು. ಅವ್ನಿಗೆ ಇಂಥ ಕಡೆ ಬರೋಕ್ಕೆ ಹೇಳಿದ್ರು, ಅಲ್ಲಿ ಹೋಗಿ ನಾವು ಅವನ ಜೊತೆ ಹೋಗಿ ನಿಂತ್ಕೊಂಬಿಟ್ವಿ. ಅವ್ನು ಬಂದವನು ಬಂದವನೇ ಇವನ ಹತ್ರ ಬಂದು ಎದುರಿಸೋಕ್ಕೆ ಫೈರ್ ಮಾಡಿಬಿಟ್ಟ. ನಾವು ಮುಂದೆ ಬಂದ ತಕ್ಷಣ ಫೈರ್ ಮಾಡ್ದ, ಅವನು ನಾವು ಹೊಡೆದು ಬಿಸಾಕಿದ್ವಿ ಎನ್ಕೌಂಟ್ರ್ ಅದ ರಜಾಕ್ ಅಂಥೇಳಿ. ಅದನ್ನು ಮುಗಿಸ್ಕೊಂಡು ಬಂದಿದ್ವಿ. ಆ ಮುಗಿಸ್ಕೊಂಡೆಲ್ಲ ಸುತ್ತ ಮಾಡಬೇಕಾದ್ರೆ ಈ ಮಾಹಿತಿ ಬಂದ್ಬಿಡ್ತು. ಇನ್ನು 48 ಗಂಟೆ ಆಗಿಲ್ಲ, ನಮ್ಮ ಹುಡುಗರು ಇನ್ನೂ ನಿದ್ದೆ ಮಾಡಿಲ್ಲ ಸರಿಯಾಗಿ. ಹಾಂ, ಇನ್ನೂ ನಿದ್ದೆ ಮಾಡಿಲ್ಲ. ನಾನು ಬೆಳಿಗ್ಗೆ ಈ ಮಾಹಿತಿ ತಂದುಬಿಟ್ರು ಇವರು. ನಾಗನಗೌಡ ಏನಪ್ಪ ಇನ್ನೂ ಯಾರು ನಿದ್ದೆನೇ ಮಾಡಿಲ್ವಲ್ಲ ಸರ್, ಇದು ಇವತ್ತು ಅಲ್ಲಿದ್ದಾನೆ ಸರ್ ಇವನು ಅಂತ. ಎಲ್ಲಿದ್ದಾನೆ ಇವಾಗ ಅಂತ. ಎಲ್ಲಿದ್ದಾನೆ ಅಂದಾಗ ಮಡಿವಾಳದ ಹತ್ರ ಒಂದು ಶೋರೂಮ್ ಇದೆ, ಹೋಂಡಾ ಶೋರೂಮ್ ಇದೆ. ಅಲ್ಲಿ ಸೈಡಲ್ಲೆಲ್ಲ ಇವ್ರ ಗ್ಯಾಂಗ್ ನಿಂತಿದೆ ಸರ್, ಮಾಹಿತಿದಾರ ದೂರದಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದಾನೆ, ಇಮ್ಮಿಡಿಯೇಟ್ ಹೋದರೆ ಸಿಗ್ತಾನೆ. ನಾವು ಯಾರಿಗೆ ಹೇಳೋದು, ನಾವೇ ಹೋಗಬೇಕು. ನಾವು ಹೋದ್ವಿ. ಹೌದು ಹೌದು ಹೌದು, ಆ ಓ ಸಿ ಡಬ್ಲ್ಯೂಗೆ ನಾನೇ ಮುಖ್ಯಸ್ಥ. ಹೋದಾಗ ಏನಾಯಿತು, ನಾನು ಹೇಳಿದೆ ನಾವೊಂದು ಮಾರುತಿ ಓಮ್ನಿ ವ್ಯಾನಲ್ಲಿ ಫುಲ್ಲು ಟೀಮ್ ಹೋಗ್ತಾಯಿದ್ವಿ, ಅದಕ್ಕೆ ಸ್ವಲ್ಪ ಓವರ್ ವೆಯ್ಟು ಆಗೋಯ್ತು ಏನೋ ಆ ಗಾಡಿಗೆ. ಮಾರುತಿ ಓಮ್ನಿ ತಗೊಂಡೋಗೋದು ಬೇರೆ ತಗೊಂಡಿದ್ರೆ ಅಲ್ಲೇ ನಾವು ನಜರು ಸಿಕ್ಕಾಕೊಂಡಿರೋರು, ಅವ್ನು ತಂಡದವರೆಲ್ಲ ಸಿಕ್ಕಾಕೊಂಡ್ಬಿಟ್ಟಿರೋರು. ನಾವು ಈ ಅವನು ಗೊತ್ತಾಗಬಾರ್ದಲ್ಲ ಅಂದ್ಬಿಟ್ಟು ಮಾರುತಿ ಓಮ್ನಿ ಒಂದು ಗಾಡಿ ಇತ್ತು, ಆ ಓಮ್ನಿ ಗಾಡೀಲಿ ಓಡ್ವಿ. ನಾನು ಹೇಳಿದೆ ನಮ್ಮ ಡ್ರೈವರ್ ಓಡಿಸ್ಲಿ ನೀವು, ರುದ್ರಪ್ಪ ಅಂತ ನಮ್ಮ ಡ್ರೈವರ್, ಭಾಳ ಚಾಲಾಕಿ ಡ್ರೈವರ್ ಅವರು, ಚಾಲಾಕಿ ಚಾಲಕ ಅಂದರೆ ನಿಜವಾಗಲೂ ಅವ್ರನ್ನೆಲ್ಲ ನನ್ನ ಡ್ರೈವರ್ಗಳಿದ್ದವರೆಲ್ಲ ಹೆಂಗಿದ್ರು ಅಂದರೆ, ರಾಜಣ್ಣ ಅಂತ ಒಬ್ಬರಿದ್ದರು, ಆ ರುದ್ರಪ್ಪ ಅವರೆಲ್ಲ, ಲಕ್ಷ್ಮಣ್ ಅಂತ ಒಬ್ಬರಿದ್ದರು. ಇವರೆಲ್ಲ ಎಂಥ ಡ್ರೈವರ್ಗಳು ಅಂದರೆ, ಅವ್ರು ಗುಂಡು ಬೀಳ್ತಾ ಇದ್ದರೂ ಚೇಸ್ ಮಾಡ್ಬಿಡೋರು ಅಂಥವ್ರು. ಆಮೇಲೆ ಬೇಡ ಸರ್ ನಾನೇ ಓಡಿಸ್ತೀನಿ ಹಂಗೆ ಹಿಂಗೆ ಅಂದ್ಬಿಟ್ಟು, ನಾನು ನನಗೊಂದು ಕಾನ್ಫಿಡೆನ್ಸು ಇನ್ಸ್ಪೆಕ್ಟ್ರ್ ಒಳ್ಳೆ ಡ್ರೈವರ್ ಇರ್ಬೋದು ಅಂತ ಕೂಡಿಸ್ಬಿಟ್ಟೆ. ಒಬ್ಬ ಇನ್ಸ್ಪೆಕ್ಟ್ರನ್ನ ಕೂಡಿಸ್ದೆ, ನಾನು ಈ ಕಡೆ ಕೂತ್ಕೊಂಡೆ, ಹಿಂದುಗಡೆ ನಮ್ಮ ಟೀಮು. ಅದು ಮಾರುತಿ ಓಮ್ನಿಗೆ ಅಷ್ಟು ವೆಯ್ಟ್ ಇಳಿಲಿಕ್ಕಾಗಲ್ಲ, ಹಂಗೂ ಹಿಂಗೂ ಅಲ್ಲಿ ಹೋದ್ವಿ. ಹೋಗ್ತೀವಿ ಅಲ್ಲಿ ಸೈಡಲ್ಲಿ ಹಿಂಗೆ ಪಾಸ್ ಆಗಬೇಕಾದ್ರೆ ಇಡೀ ತಂಡ ಇದೆ, ಮೂರು ನಾಲ್ಕು ಪಲ್ಸರ್ ಥರ ಗಾಡಿಗಳು, ಈ ಕೆಂಪು ಪಲ್ಸರ್ ಅಲ್ಲೇ ಇದೆ. ನಮ್ಮ ನಾಗನಗೌಡರು ಸರ್ ಅವನೇ ಸರ್ ನಜರು ನೋಡಿ ಸರ್ ಅಲ್ಲಿದ್ದಾನಲ್ಲ ಅಂತ ಅವನು ಐಡೆಂಟಿಫೈ ಮಾಡಿದ್ರು. ಸರ್ ಅವನ ಜೊತೆ ಅವನು ಜಬಿ ಇದ್ದಾನೆ, ವಾಸಿಮ್ ಇದ್ದಾನೆ ಸರ್, ಜಫ್ ಎಲ್ಲರೂ ಇದ್ದಾರೆ ಸರ್, ಜಬಿ ಅಲ್ಲ ವಾಸಿಮು ಜಫ್ರು ಇದ್ದಾರೆ ಸರ್ ಅಂತೆಲ್ಲ ಹೇಳಿದ್ರು. ನಾವೇನು ಮಾಡಿದ್ವಿ, ಇನ್ಸ್ಪೆಕ್ಟ್ರಿಗೆ ಹೇಳಿದೆ. ಇನ್ಸ್ಪೆಕ್ಟ್ರು ಬಹುಶಃ ಓವರ್ ಎಂಥ್ಯೂಸಿಯಮ್ ಆಗೋಯ್ತು, ಎಕ್ಸೈಟ್ ಆಗಿಬಿಟ್ರು. ಅವ್ರು ಬೆಂಗಳೂರಲ್ಲಿ ಸ್ವಲ್ಪ ಕಡಿಮೆ ಕೆಲಸ ಮಾಡಿದಂಥ ಇನ್ಸ್ಪೆಕ್ಟರ್ ಆಗಿದ್ದರು, ಎಕ್ಸೈಟ್ ಆಗಿಬಿಟ್ರು. ಎಕ್ಸೈಟ್ ಆಗಿ ಏನು ಗೇರಲ್ಲಿ ತೊಗೊಂಡೋಗ್ಬೇಕು ಗಾಡಿ, ಆಕ್ಸಿಲೇಟ್ರಲ್ಲಿ ತೊಗೊಂಡೋಗಿ ಟ್ರೈ ಮಾಡಿಬಿಟ್ರು. ಇದು ಗಾಡಿ ರೈಸ್ ಆಗ್ತಾಯಿದೆ, ಗಾಡಿ ಮೂವ್ ಆಗ್ತಾಯಿಲ್ಲ. ಅದಕ್ಕೆ ಫಸ್ಟ್ ಗೇರ್ಗೆ ಹೋಗ್ಬಿಟ್ಟು ನುಗ್ಗಿಬಿಟ್ಟಿದ್ರೆ ಆಗಿಬಿಡೋದು. ಅದನ್ನು ಯಾರು ಮಾಡ್ತಾರೆ ಅಂದರೆ ಪರಿಣಿತ ಚಾಲಕರು ಮಾಡ್ತಾರೆ. ಇವರು ಎಕ್ಸೈಟ್ ಆಗಿಬಿಟ್ರಲ್ಲ, ಇವರು ಆಕ್ಸಿಲೇಟ್ರ್ ಹೊತ್ತದು ಇದು ರೈಸ್ ಆಗಿಬಿಡ್ತು, ಗಾಡಿ ಹೋಗ್ತಾಯಿಲ್ಲ, ನನ್ನ ಕೂಗಾಟ. ನೀನು ಯಾವ, ನಾನು ಇನ್ಸ್ಪೆಕ್ಟ್ರಿಗೆ ಹೇಳಿದೆ ನೀವೇನು ರೀ ಮಾಡ್ತಾಯಿದ್ದೀರಿ, ವಾಕ್ರಿಗೆ ನುಗ್ರಿ, ಇದೇ ನುಗ್ಗು ಗಾಡಿಗೆ ಹೊಡೆದು ಬಿಡೋಣ ಅನ್ನೋ ಮಟ್ಟಕ್ಕೆ. ನಾನು ನಮ್ಮ ಇನ್ಸ್ಪೆಕ್ಟ್ರಲ್ಲಿ ಹಿಂದೆ ಕೂತಿರೋರು ಮಾಡ್ತಾರೆ, ಈತ ಎಕ್ಸೈಟ್ ಆಗಿಬಿಟ್ಟಿದ್ದು ಇದರೊಳಗೆ, ಓವರ್ ಎಕ್ಸೈಟ್ ಆಗಿಬಿಟ್ರೇನೋ. ಅವ್ರಿಗೆ ಗೊತ್ತಾಗೋಯ್ತು ಯಾರು ಚೇಸ್ ಮಾಡ್ತಾರೆ ಅಂತ. ಹೊರಟ್ಬಿಟ್ರು ಪರ್ರ ಅಂತ, 2 ಸೆಕೆಂಡ್ ಖಾಲಿ ಆಗ್ಬಿಟ್ರು ನಮಗೆ. ಆವತ್ತು ನನಗೆ ಎಷ್ಟು ಕೋಪ ಬಂದಿತ್ತು ಅಂದರೆ, ನಾನು ಸಮಾಧಾನ ಮಾಡಿಕೊಂಡು ಇನ್ನೇನು ಮಾಡೋಕ್ಕಾಗಲ್ಲ, ರೆಸ್ಟ್ ತಗೊಳ್ಳಿ, ರೆಸ್ಟ್ ತಗೊಂಬಿಟ್ಟು ನಾಳೆ ಯಾವಾಗಾದರೂ ಮಾಡೋಣ ಅಂಥೇಳ್ಬಿಟ್ಟು ನಿಲ್ಕೊಂಡ್ವಿ. ನಾಗನಗೌಡರು ಸರ್ ಎಂಥ ಆಪರ್ಚುನಿಟಿ ಸರ್, ಇನ್ನು ಎಲ್ಲಿ ಸಿಗುತ್ತೆ ಈ ಥರ ಇನ್ಫಾರ್ಮೇಷನ್ ನಮಗೆ ಅಂತ ಅಂದರು. ಅಲ್ಲಿಗೆ ನಜರೂನ ನಾವು ರೀಚ್ ಆಗ್ತಾ ಇದ್ದ ಒಂದು ಹಂತ
ತಪ್ಪಿಡ್ತು. ನೋಡಪ್ಪ, ಯಾರ್ಯಾರು ನಾನು ಏನು ಹೇಳ್ತೀನೋ ಅದೇ ಕೆಲಸ ಮಾಡಿರಿ ಅನ್ನೋ ತೀರ್ಮಾನಕ್ಕೆ ಬಂದ್ವಿ. ಯಾರು ಡ್ರೈವಿಂಗ್ ಮಾಡಬೇಕು, ಇದೆಲ್ಲ ಗನ್ ಯಾರ ಹತ್ರ ಇರಬೇಕು, ಇದೆಲ್ಲ ಕರೆಕ್ಟಾಗಿ ಮಾಡಿ ಅಲ್ಲಿಗೆ ಅವನು ನಜರುವುದು ಕೈಗೆ ಸಿಕ್ಕಿದ್ದು ಬಾಯಿಗೆ ಬರಲಿಲ್ಲ ಅನ್ನೋ ಥರ ಆಗೋಯ್ತು. ಆವತ್ತೆಲ್ಲ ನಮಗೆ ತುಂಬ ನೋವು, ಬೇಸರ, ಯಾರ ಹತ್ರ ಹೇಳ್ಕೊಳ್ಳೋದು, ಆಮೇಲೆ ಇಂಥ ಆಪರ್ಚುನಿಟಿ ಸಿಗೋಲ್ಲ, ಇಷ್ಟು ಒಳ್ಳೆಯ ಇಡೀ ತಂಡ ಒಂದೇ ಕಡೆ ಇದ್ದಂತ. ನಾಗನಗೌಡರು ನಮಗೆ ಧೈರ್ಯ ತಂದಿದ್ರು, ಬಿಡಿ ಸರ್ ಇವತ್ತಲ್ದೇ ನಾಳೆ ತೆಗಿತೀನಿ ಇನ್ಫಾರ್ಮೇಷನ್, ಅಷ್ಟು ಅವ್ರಿಗೆ ಆತ್ಮಸ್ಥೈರ್ಯ, ಆ ಕಾನ್ಫಿಡೆನ್ಸ್ ಅನ್ನೋದು. ಆಯಿತು, ನಾನು ತೆಗಿತೀನಿ, ಸುಮ್ಮನೆ ಇರಿ ಸರ್. ಅದು ನೀವು, ನಿಮ್ಮ ಸ್ನೇಹಿತರು ಈ ಕಲಾ ಮಾಧ್ಯಮದ ಚಂದಾದಾರರಾಗಿ ಅಂಥೇಳಿ ನಾನು ಈ ಮೂಲಕ ಕೇಳ್ಕೊಂಡು, ಅವನು ಫಸ್ಟ್ ವರ್ಡ್ ಬಾಗಿಲು ತಟ್ಟಿದ ತಕ್ಷಣ ಎಷ್ಟು ಕರ್ಕಶ ಗಟ್ಟಿ ಧ್ವನಿಲಿ ಕೌಂಡ್ರೆ ಅಂದ. ನಮ್ಮ ಜೊತೆ ಇದ್ದವರು ನಾಗನಗೌಡರು ಯಾರೋ ಪೊಲೀಸ್ನವರು, ಸರ್ ಇವನೇ ಸರ್ ನಜರುದ್ದೇ ವಾಯ್ಸ್ ಸರ್ ಇದು ಅಂತ. ಮೊದಲನೇ ಈ ಆಪ್ರೇಷನ್ ನಮಗೆ ಫೈಲ್ ಆದಾಗ, ಯಾಕೆಂದರೆ ನಾವು ನಜರು ಗ್ಯಾಂಗ್ನ ಹಿಂದೆ ಬೀಳೋ ಮೊದಲಿಗೆ ಈ ತಂಡ ನಜರು ಜೈಲಲ್ಲಿದ್ದಾನೆ ಅಂತ ಹೇಳಿದಾಗ ಅವ್ರ ಮನೆಯವ್ರಿಗೆಲ್ಲ ನಾವು ವಾರ್ನಿಂಗ್ ಮಾಡಿದ್ವಿ, ಮತ್ತೆ ನೀವೇನಾದರೂ ಇದಕ್ಕೆ ಇಳಿದ್ರೆ ಅಂತ. ಅಷ್ಟೊತ್ತಿಗೆ ಈ ಶಫೀಕ್ ಖಾನ್ ಗ್ಯಾಂಗ್ ಶುರು ಆಗ್ಬಿಟ್ಟಿತ್ತಲ್ಲಿ. ಹಾಂ, ಆವಾಗ ಈ ಜಬಿ ಅಂಥೇಳಿ ನಜರು ಸಹೋದರ, ಅವನೆಲ್ಲ ಈ ತಂಡದಲ್ಲಿ ಇದ್ದವನೇ, ಅವನ್ನ ನಾವು ಕರೆಸಿ ತುಂಬ ಸೀರಿಯಸ್ಸಾಗಿ ವಾರ್ನ್ ಮಾಡಿದ್ವಿ, ಯಾವುದೇ ಚಟುವಟಿಕೆ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ನೀನು ಭಾಗಿಯಾದರೆ ನಾವು ಬಿಡೋದಿಲ್ಲ ಸಿ ಸಿ ಬಿ ಅವರು ಅಂತ. ಅವನು ಇಲ್ಲ ಸರ್ ಅಂಥೇಳಿ ಎಲ್ಲ ಮಾಡ್ದ, ನಾನು ಒಳ್ಳೆಯವನಾಗಿ ಬದುಕೋಕ್ಕೆ ಪ್ರಯತ್ನ ಮಾಡ್ತೀನಿ ಸರ್, ಆಟೋ ರಿಕ್ಷಾ ಓಡಿಸ್ತಾ ಇದ್ದೀನಿ ಅಂದ್ಬಿಟ್ಟು ಸುಮ್ಮನೆ ಆದ. ಈ ನಜರು ಇನ್ನೇನು ಜೈಲಿಂದ ಬಿಡುಗಡೆಯಾಗಿ ಬರ್ತಾನೆ ಅನ್ನೋದು ಮಾಹಿತಿ ನಾವು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ವಿ. ಯಾಕೆಂದರೆ ನಾವು ಸಿ ಸಿ ಬಿಲಿ ನಾನು ಎ ಸಿ ಪಿ ಆಗಿದ್ದಾಗ ಬೆಂಗಳೂರಿನ ಯಾವುದೇ ಭೂಗತ ಲೋಕದ ಚಟುವಟಿಕೆ, ಪಾತಕ ಲೋಕದ ಚಟುವಟಿಕೆಗಳನ್ನು ನಾವು ರೆಕಾರ್ಡ್ ಮಾಡ್ಕೊಳ್ತಾ ಇದ್ವಿ. ಅದು ನಮ್ಮ ವ್ಯಾಪ್ತಿಗೆ ಬರದೇ ಇದ್ರೂ ನಾವು ಇಟ್ಕೊಳ್ತಾ ಇದ್ವಿ. ಹೌದೌದು, ನಾವು ಮಂಗಳೂರಿನ ಭೂಗತ ಲೋಕದ ಚಟುವಟಿಕೆ, ಭೀಮಾ ತೀರದ ಭೂಗತ ಲೋಕದ ಚಟುವಟಿಕೆ, ಕೆ ಜಿ ಎಫ್ನ ಉರಿಗಾಮ್ನ ಚಟುವಟಿಕೆ, ಇದೆಲ್ಲವನ್ನು ನಾವು ಗಮನದಲ್ಲಿ ಇಟ್ಕೊಂಡೇ ಕೆಲಸ ಮಾಡ್ತಾ ಇದ್ದಿದ್ದು. ಅದಕ್ಕೊಂದು ಉದಾಹರಣೆಯನ್ನು ನಿಮ್ಗೆ ಹೇಳ್ಬಿಡ್ತೀನಿ. ಈ ಅಂಡರ್ ವರ್ಲ್ಡ್ ಬಗ್ಗೆ ನಾವು ಡಿಸ್ಕಷನ್ ಮಾಡಬೇಕು, ನಮ್ಮ ವ್ಯೂಸ್ ಎಕ್ಸ್ಚೇಂಜ್ ಮಾಡಬೇಕು ಅಂದಾಗ ಸಿ ಸಿ ಬಿ ಮಂಗಳೂರಿಗೆ ಬರಬೇಕು ಸಿ ಸಿ ಬಿ ತಂಡ ಅಂತ, ನಾನು ನಮ್ಮ ಜಾಯಿಂಟ್ ಕಮಿಷನರ್ ಗೋಪಾಲ್ ಹೊಸೂರ್ ಅವರು, ನಮ್ಮ ಡೆಪ್ಟಿ ಕಮಿಷನರ್ ರವಿಕಾಂತೇಗೌಡರು ಮತ್ತು ಇಡೀ ನನ್ನ ಇನ್ಸ್ಪೆಕ್ಟರ್ ತಂಡ, ಅಶೋಕನ್ನು, ರತ್ನಾಕರ್ ಶೆಟ್ಟಿ, ರಂಜುಂಡೇಗೌಡ, ರೇವಣ್ಣ, ಎಸ್ ಕೆ ಉಮೇಶ್ ಮತ್ತು ನಾನು, ನಾವು ಮಂಗಳೂರಿಗೆ ಹೋದ್ವಿ. ಮಂಗಳೂರಿನ ಆ್ಯಂಟಿ ರೌಡಿ ಸ್ಕ್ವಾಡು ಮತ್ತು ಅಲ್ಲಿನ ಐ ಜಿ ಪಿ, ಎಸ್ ಪಿ ಎಲ್ಲರ ತಂಡಕ್ಕೆ ನಾವು ಅವ್ರ ಜೊತೆ ನಾವು ಮಾತಾಡಿದ್ವಿ. ಎಕ್ಸ್ಚೇಂಜ್ ಆಫ್ ಇಂಟೆಲಿಜೆನ್ಸ್ ಅಂಥೇಳಿ ಒಂದು ಸಭೆ ಮಾಡಿದ್ವಿ. ಆಗ ಬೆಂಗಳೂರು ಭೂಗತ ಲೋಕದ ಬಗ್ಗೆ ಹೇಳ್ತೀವಿ ಅಂತ ಅವ್ರು ತಿಳ್ಕೊಂಡಿದ್ರು. ನಾವು ಮಂಗಳೂರು ಭೂಗತ ಲೋಕದ ಪಾತಕಿಗಳು ಮತ್ತು ಅವರ ಬೆಂಗಳೂರು ಇನ್ವಾಲ್ವ್ಮೆಂಟು, ಬಾಂಬೆ ಇನ್ವಾಲ್ವ್ಮೆಂಟು ಅವ್ರಿಗೆ ನಾವು ಹೇಳಿದ್ವಿ. ಐ ಜಿ ಪಿ ಅವರಿಗೆಲ್ಲ ಭಾಳ ಆಶ್ಚರ್ಯ ಆಗೋಯಿತು, ಇದೆಲ್ಲ ನೀವು ಇಟ್ಕೊಂಡಿದ್ದೀರ ಅಂತ. ಆವಾಗ ಅವ್ರಿಗೆ ಹೇಳ್ತಾಯಿದ್ರು, ಅಲ್ಲಿನ ಸಿ ಸಿ ಬಿ ಅವ್ರಿಗೆ ಹೇಳ್ತಾಯಿದ್ರು, ಈ ಥರ ಇಟ್ಕೋಬೇಕು ರೀ, ಆವಾಗಲೇ ನಮಗೆ ಈ ಭೂಗತ ಲೋಕದ ಇದು ಎದುರೋದು ಜನ ಅಂತ. ಅಂದರೆ ನಾವು ಸಿ ಸಿ ಬಿ ಅವರು ವೃತ್ತಿಪರ ಪೊಲೀಸಿಂಗ್ ಮಾಡ್ತಾಯಿದ್ವಿ, ಪ್ರೊಫೆಷನಲ್ ಪೊಲೀಸಿಂಗ್. ಯಾವೊಬ್ಬ ರೌಡಿ ಬಗ್ಗೆ ನಾವೇನು ಒಂದು ಡೋಸಿಯರ್ ಅಂತ ಮಾಡ್ಕೊಳ್ತಾ ಇದ್ವಿ, ಆತನಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸೋರು, ಆತನ ಹವ್ಯಾಸಗಳು, ಆತನ ಈ ಅಕ್ರಮ ಚಟುವಟಿಕೆಗಳು, ಆತ ಯಾರ ಮೇಲೆ ಅವನಿಗೆ ಆಶ್ಚರ್ಯ ಆಗ್ಬಿಡೋದು. ನಾವು ಯಾವುದೋ ರೌಡಿ ಕರೆಸ್ಬಿಟ್ಟು ಮಾತಾಡುವಾಗ, ನೀನು ಇಂಥ ಹೆಂಗೆ ಸವಾಸದಲ್ಲಿದ್ಯಾ, ನೀನು ಇಲ್ಲಿ ಕುಡಿತೀಯಾ, ನಿಂದು ಇಂಥದ್ದು, ನಿನ್ನ ಬ್ರ್ಯಾಂಡ್ ಇಂಥದ್ದು ಅಂತ ಹೇಳ್ತಾ ಇದ್ವಿ. ನಾವು ಆ ಮಟ್ಟಕ್ಕೆ ಡೀಪಾಗಿ ಹೋಗ್ತಾ ಇದ್ವಿ, ಅಷ್ಟು ಡಾಕ್ಯುಮೆಂಟ್ ನಾವು ಮಾಡ್ತಾ ಇದ್ವಿ. ಆಮೇಲೆ ಈ ಫೋನ್, ಎಲ್ಲ ಫೋನ್ ನಮ್ಮ ಹತ್ರ ಇರೋದು, ಒಂದು ನಾವು ಬೇಕಾದಾಗ ಅದನ್ನು ನಾವು ಯೂಸ್ ಮಾಡ್ಕೊತಾ ಇದ್ವಿ. ಇದು ಈ ಪೊಲೀಸ್ ವ್ಯವಸ್ಥೆಯಲ್ಲಿ, ಅದ್ರ ಜೊತೆಗೆ ನಾನು ಹೇಳಿದ್ನಲ್ಲ ಈ ಇನ್ಸ್ಪೆಕ್ಟ್ರುಗಳು, ಅದ್ರ ಜೊತೆಗೆ ಮಾಲ್ತೇಶ್ ಅಂತ ನಿಮಗೊಂದು ಇನ್ಸ್ಪೆಕ್ಟ್ರ್ ಹೆಸರು ಹೇಳಿದೆ, ಅವರು ಇದರೊಳಗೆ ಎಷ್ಟು ಪರಿಣಿತರು ಅಂದರೆ,
ಅವ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಯಾವಾಗಲೂ ಇದ್ದಾರೆ, ಸರ್ವಿಸಲ್ಲಿ ಇದ್ದಾರೆ. ಈಗ ಅವರು ಅವ್ರನ್ನ ಈಗ ಎಸ್ ಸಿ ಪಿ ಆಗಿರಬೇಕು ಅವರು, ಬಹುಶಃ ಅವ್ರನ್ನೆಲ್ಲ ಉಪಯೋಗಿಸ್ಕೊಳ್ಬೇಕು ಪೊಲೀಸ್ ಇಲಾಖೆ. ಈ ಕ್ರೈಮು ಕಾನ್ಸ್ಟೇಬಲ್ಸು ಅಂತೇಳಿ ನೆಗ್ಲೆಕ್ಟ್ ಮಾಡಿ ನೋಡಿ, ಎಷ್ಟೋ ಜನ ಕ್ರೈಮ್ ಕಾನ್ಸ್ಟೇಬಲ್ಸ್ನ ನಾನು ಟ್ರಾಫಿಕ್ಕಲ್ಲಿ ನೋಡಿದಾಗ ನನಗೆ ಹೊಟ್ಟೆ ಉರಿಯುತ್ತೆ. ಅವರೆಲ್ಲ ಟ್ರಾಫಿಕ್ಕಲ್ಲಿ ನಿಂತ್ಕೊಂಬಿಟ್ರೆ, ಟ್ರಾಫಿಕ್ ಒಂದು ಪೊಲೀಸ್ ವಿಭಾಗನೇ ಭಾಳ ಕಷ್ಟ ಬಿದ್ದು ಕೆಲಸ ಮಾಡಬೇಕು, ಆದರೆ ಕ್ರೈಮ್ ನಾಲೆಡ್ಜ್ ಇರೋರನ್ನ ಟ್ರಾಫಿಕ್ಕಲ್ಲಿ ನಾನು ನೋಡಿದಾಗ ನನಗೆ ಈ ಸಮಾಜದ ಬಗ್ಗೆ ಆತಂಕ ಶುರು ಆಗಿಬಿಡುತ್ತೆ. ಯಾರು ಇದನ್ನು ತಡೆಗಟ್ಟೋರು, ಯಾರು ಶಕ್ತಿಶಾಲಿಯಾಗಿ ತಡೆಗಟ್ಟೋರು ಬೇಕಲ್ಲ ಅಂತ. ಇದು ನಾವು ಈ ಕೇಸಲ್ಲಿ ನಾವು ಇದನ್ನು ಎಲ್ಲರನ್ನೂ ಉಪಯೋಗಿಸ್ಕೊತೀವಿ. ನಬಿ ಇದನ್ನು ನೋಡಿ, ಅವನು ಜೈಲಲ್ಲಿ ರಿಲೀಸ್ ಆಗಿ ಬರ್ತಾನೆ ಅನ್ನೋ ಮುಂಚೆಯೇ ನಾವು ಅವನ ಕುಟುಂಬದವ್ರಿಗೆ ವಾರ್ನಿಂಗ್ ಮಾಡಿದ್ವಿ. ಜಬಿ ಅನ್ನೋನಿಗೆ ಕರ್ಸಿ ನಾವು ವಾರ್ನಿಂಗ್ ಮಾಡಿದಾಗ ಅವನು, ಇಲ್ಲ ಸರ್ ಎಲ್ಲ ಬಿಟ್ಬಿಟ್ಟಿದ್ದೀನಿ, ನಾನು ಆಟೋ ರಿಕ್ಷಾ ಓಡಿಸ್ಕೊಂಡಿದ್ದೀನಿ, ಎಲ್ಲ ಬಿಟ್ಬಿಡ್ತೀವಿ, ಒಳ್ಳೇದು ಮಾಡ್ತೀವಿ ಸರ್, ನಾವು ಇದನ್ನೆಲ್ಲ ಒಳ್ಳೆಯವರಾಗ್ಬಿಡ್ತೀವಿ ಅಂದರು. ಆದರೆ ಅವನು ಜೈಲಿಂದ ಬಂದ ತಕ್ಷಣ ಮೊದಲಿಗೆ ಅವ್ರು ಮಾಡಿದ ಕೆಲಸನೇ ಶಫಿ ಖಾನ್ಗೆ ಮರ್ಡ್ರ್ ಮಾಡಿದ್ದು. ಆ ಮರ್ಡ್ರ್ ಮಾಡಿದಾಗ ಇಡೀ ದಕ್ಷಿಣ ವಿಭಾಗದ ಪೊಲೀಸರು ಮತ್ತು ಬೆಂಗಳೂರು ನಗರ ಪೊಲೀಸರಿಗೆ ಇದೊಂದು ಚಾಲೆಂಜಿಂಗ್ ಆಗಿ ಇದಾಗೋಯಿತು. ಇದನ್ನು ಏನು ಈ ಮಟ್ಟಕ್ಕೆ ಇವನು ಬಂದ ತಕ್ಷಣ ಶುರು ಮಾಡಿಬಿಟ್ನಲ್ಲ ಅಂತ. ಆವಾಗ ತಂಡಗಳು ಅವರು ಮಾಡಿಕೊಂಡಿದ್ದರು, ನಮಗೆ ವಿಶೇಷವಾಗಿ ಆದೇಶ ಬಂತು, ಈ ಕೇಸನ್ನ ಪತ್ತೆ ಮಾಡಬೇಕು, ಈ ತಂಡನ ಪತ್ತೆ ಮಾಡಬೇಕು, ಭಾಳ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು ಅಂದ. ಆಗ ಮೊದಲನೇ ಪ್ರಯತ್ನದಲ್ಲಿ ನಾವು ವಿಫಲರಾದ್ವಿ. ವಿಫಲರಾದಾಗ ಏನು, ನಾವೇನು, ನಮಗೆಲ್ಲ ಸ್ವಲ್ಪ ಬೇಸರ ಆದಾಗ ನಮಗೆ ಧೈರ್ಯ ತುಂಬಿದವರೇ ನಮ್ಮ ಸಬ್ ಇನ್ಸ್ಪೆಕ್ಟರ್ ನಾಗಣ್ಣ ಗೌಡರು. ಸರ್ ನಾನು ತೆಗಿತೀನಿ, ಏನೋ ಆಗುತ್ತೆ ಸರ್, ಇದೆಲ್ಲ ನಾವು ಪ್ರಯತ್ನ ಮಾಡುವಾಗ ಅಡಚಣೆಗಳು ಹಿಂಗೆಲ್ಲ ಆದಾಗ ಆಗುತ್ತೆ ಅಂತ. ಒಂದು ಅದೇ ಈ ಆವತ್ತಿಂದ ಮಾರನೇ ದಿವಸನೇ ಕೂಡಲೇ ಅವರೊಂದು ಮೆಸೇಜ್ ತೆಗೆದ್ರು, ಒಂದು ಇನ್ಫಾರ್ಮೇಷನ್ ತೆಗೆದ್ರು. ನೆಕ್ಸ್ಟ್ ಆವತ್ತು ನಾವು ಅಲ್ಲಿಂದ ಮಧ್ಯಾಹ್ನ ವಾಪಸ್ ಬಂದ್ವಿ, ರಾತ್ರಿಗೆ ಮೆಸೇಜ್ ತೆಗೆದುಬಿಟ್ರು ಅವರು. ಸರ್ ಇವರು ಎಲ್ಲ ತಂಡ ಅಲ್ಲಿ ಎಸ್ಕೇಪ್ ಆದರು, ಚಂದಾಪುರದಿಂದ ಆನೇಕಲ್ಗೆ ಹೋಗಿದ್ದಾರೆ ಸರ್ ಅಂತ. ಏನು ಎಂಥ ಇನ್ಫಾರ್ಮೇಷನ್ ಅಂದರೆ, ಇವ್ರು ನೋಡಿದಾರೇನೋ ಅನ್ನೋ ಮಟ್ಟಕ್ಕೆ ಇನ್ಫಾರ್ಮೇಷನ್. ಚಂದಾಪುರದಿಂದ ಆನೇಕಲ್ಗೆ ಹೋಗಿದ್ದಾರೆ ಸರ್, ಆ ರೋಡಲ್ಲಿ ಹೋಗಿದ್ದಾರೆ, ಕೆಂಪು ಪಲ್ಸರ್ ಇದೆ ಸರ್, 8926 K05 ಏನೋ 8926 ಗಾಡಿ ನಂಬರು ಅಂತ. ನಮಗೆ ಆನೇಕಲ್ ಏನು ಚಿಕ್ಕೂರ ದೊಡ್ಡೂರು ಎಲ್ಲಿರ್ಬೋದು ಅಂತೆಲ್ಲ ಮಾಹಿತಿ ತಗೊಂಡ್ವಿ. ಮಾಹಿತಿ ತಗೊಂಡಾಗ ಅವ್ರು ನೋಡಿ ಇನ್ನೂ ಒಂದು ಮಾಹಿತಿ ತಿಳಿದ್ರು, ಇಂದಿರಾನಗರ ಅಂತಿದೆ ಅಲ್ಲಿ, ವಿವರ್ಸ್ ಕಾಲೋನಿ ಇಂದಿರಾನಗರ ಅಂತಿದೆ ಆನೇಕಲ್ಲಲ್ಲಿ, ಆ ಕಡೆ ಓಡಾಡ್ತಾ ಇದ್ದಾರೆ ಸರ್ ಅಂತ ಮಾಹಿತಿ ಬಂತು. ವಿವರ್ಸ್ ಕಾಲೋನಿ ಇಂದಿರಾನಗರದಲ್ಲಿ ನೋಡಿದವ್ರು ಇದ್ದಾರೆ ಸರ್ ಅಂತ ಮಾಹಿತಿ ತಂದುಬಿಟ್ರು. ಮಾಹಿತಿ ತಂದಮೇಲೆ ನಾವು ಕೂಡಲೇ ಇನ್ನೇನು ಈ ಪೊಲೀಸ್ನವರೆಲ್ಲ ಹಿಂದಿನ ರಾತ್ರಿಯೆಲ್ಲ ನಾವು ಕೆಲಸ ಮಾಡಿದ್ದೀವಿ, ಯಾರೂ ಮನೆಗೆ ಹೋಗಿಲ್ಲ, ಮಲಗಿಲ್ಲ. ಕೆಲವರೆಲ್ಲ ಸ್ವಲ್ಪ ಸರ್ ನಾಳೆ ಇನ್ನೊಂದು ದಿವಸ ಮಾಡೋಣ ಅಂದರು, ಅದು ಆಗೋದೇ ಇಲ್ಲ ಅಂಥೇಳಿ ನಾಗನಗೌಡರು ಹೇಳಿದ್ರು, ಇದು ಪರ್ಫೆಕ್ಟ್ ಇನ್ಫಾರ್ಮೇಷನ್ನು, ಇದನ್ನು ನಾವು ಯಾವ ಕಾರಣಕ್ಕೂ ಬಿಡೋದು ಬೇಡ ಸರ್ ಅಂತ. ಕಡೆಗೆ ಎಲ್ಲರನ್ನು ಕರೆಸಿದ್ವಿ, ಕರೆಸಿ ಎಲ್ಲರಿಗೂ ನಾವು ಎಲ್ಲ ಕೆಲವರಿಗೆ ಪಂಚೆ ಜುಬ್ಬ ಹಾಕ್ಬಿಟ್ಟು ಹಳ್ಳಿಗಿರ್ತಾರ ಒಂದು ಟವಲ್ ಹಾಕ್ಬಿಟ್ಟು ರೇವಣ್ಣನಿಗೆ ಮಾಡಿವಿ, ಅವರು ಹುಡುಕೋದು ಎಲ್ಲ ಹುಡುಕಬೇಕು ಅಂತ. ಅವ್ರ ಜೊತೆ ಇವರೆಲ್ಲ ಗಟ್ಟಿಮುಟ್ಟಾಗಿರೋ ಶಿಸ್ತಾಗಿ ನಡೆದು ಬಿಡ್ತಾರೆ, ಈ ಪೊಲೀಸ್ನವರು ಮಾರುವೇಷದಲ್ಲಿದ್ದರು ಒಂದು ಸ್ವಲ್ಪ ಸ್ಟ್ರಿಕ್ಟಾಗಿ ನಡೆದು ಬಿಡ್ತಾರೆ ಎದೆ ಉಬ್ಬಿಸ್ಕೊಂಡು. ಅದಕ್ಕೆ ನಾವೇನು ಮಾಡಿದ್ವಿ, ಅದನ್ನು ಡೈವರ್ಟ್ ಮಾಡಬೇಕಲ್ಲ, ನಮ್ಮ ಕೆಲವು ಮಹಿಳಾ ಪೊಲೀಸರಿಗೆ ನಾವು ಹೇಳಿದ್ವಿ, ಹಿಂಗೆ ನೀವು ಅವ್ರ ಥರ ಹಳ್ಳಿ ಥರ ಡ್ರೆಸ್ ಸೀರೆಗಳು ಹಾಕ್ಕೊಂಡು ದೊಡ್ಡ ದೊಡ್ಡ ಸೀರೆ ಹೂವಾಗಿ ಹೋಗಿ ಮುಟ್ಕೊಂಡು ಬನ್ನಿ, ಅದು ಹೋಗ್ತಾ ಅವ್ರ ಜೊತೆ ಹೋಗಿ ಬ್ಯಾಗ್ ಇಟ್ಕೊಂಡು ಹೋಗಬೇಕು ಅಂತ. ಒಂದು ತಂಡ ಹಂಗೆ ನಮಗೆ ಜನ ಸಿಕ್ಕಬೇಕಲ್ಲ. ಕಡೆಗೆ ನಮ್ಮ ಆಫೀಸಲ್ಲಿ ಕ್ಲಾಸ್ 4 ಎಂಪ್ಲಾಯಿ ಒಬ್ಬರು ಲೇಡಿ ಇದ್ದರು, ಅವ್ರಿಗೆ ನಾವೇನು ಮಾಡಿದ್ವಿ, ಅವರು ಪೊಲೀಸ್ ಥರ ಕಾಣಿಸ್ತಾನೇ ಇರಲಿಲ್ಲ, ಅವ್ರಿಗೆ ಹಳ್ಳಿಯವ್ರ ಥರ ಒಂದು ಸೀರೆನ ಹಾಕ್ಸ್ಬಿಟ್ಟು ಈ ಬ್ಯಾಗ್ ಇಟ್ಕೊಂಡು ರೇವಣ್ಣ ಒಂದು ಬ್ಯಾಗು ಇವ್ರು ಇಟ್ಕೊಂಡು ಎಲ್ಲ ಹುಡುಕೋ ಥರ ಮಾಡಿದ್ವಿ. ಹುಡುಕೋ ಲೊಕೇಶನ್ ಗೊತ್ತಿಲ್ಲ,
ಆ ವೀವರ್ಸ್ ಕಾಲೋನಿ ಅಂದಾಗ ನಮ್ಗೆ ಅದೊಂದು ವೀವರ್ಸ್ ಕಾಲೋನಿ ಒಂದು ಬಡಾವಣೆ, ಆ ಬಡಾವಣೆಯಲ್ಲಿ ಹುಡುಕೋದು ಅಂತ ತಂಡ ತಂಡ ಮಾಡಿಬಿಟ್ಟು ಮಾಡಿದ್ವಿ. ಇಂತಿಂಥವ್ರು ಇಂಥ ಕಡೆ ಇರಬೇಕು ಈ ಪೊಲೀಸ್ನವರು ಅಂತ. ಈ ತಂಡ ಒಂದೊಂದೇ ತಂಡ ಓಡಾಡ್ತಾ ಇರಬೇಕಾದ್ರೆ ನಮಗೆ ತಂಡಗಳು ಸಾರ್ ಎಲ್ಲೂ ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಅನ್ಬೇಕಾದ್ರೆ ಒಂದು ತಂಡ ಹೇಳುತ್ತೆ, ಸಾರ್ ಇಲ್ಲಿ ಗಾಡಿ ನಿಂತಿದೆ, ರೋಡ್ ಸೈಡಲ್ಲಿ ನಿಂತಿದೆ ಗಾಡಿ, ರೋಡಲ್ಲಿ ನಿಂತಿದೆ ಸಾರ್ ಅಂತ. ಓ, ಅಲ್ಲೊಂದು ಸುತ್ತಮುತ್ತ ಒಂದು 50-60 ಮನೆ ಇದೆ. ಆಮೇಲೆ ಪಲ್ಸರ್ ಗಾಡಿ ರೋಡಲ್ಲಿ ನಿಂತಿದೆ, ರೋಡ್ ಸೈಡಲ್ಲಿ ನಿಂತಿದೆ ಅಂದಾಗ ನಮಗೆ ಕುತೂಹಲ. ರೋಡ್ ಸೈಡಲ್ಲಿದ್ದರೆ ನಾವು ರಾತ್ರಿ ಹೋಗೋದು, ಯಾರ ಮನೆ ಅಂತ ಎಬ್ಬಿಸ್ತೀರಿ? ಒಂದು ಮನೆ ಎಬ್ಬಿಸ್ಬಿಟ್ರೆ ಅಲ್ಲೆಲ್ಲ ಮಧ್ಯಮ ವರ್ಗ, ಕೆಳ ಮಧ್ಯಮದ ವರ್ಗದವರೇ ಕೆಲಸ ಮಾಡ್ತಾ ಇದ್ದಿದ್ದು. ಎಲ್ಲಾದರೂ ಎಲ್ಲರೂ ಎದ್ದುಬಿಟ್ರೆ, ಜನ ಎದ್ದುಬಿಟ್ರೆ, ಯಾಕೆಂದರೆ ಈ ನೋವನ್ನು ನಾವು ಅನುಭವಿಸಿದ್ದೀವಿ. ಶಿವರಸನ ಆಪ್ರೇಷನಲ್ಲಿ ಶಿವರಸನ ಮನೆ ಪತ್ತೆ ಮಾಡಿದಾಗ ಬೆಳಗಿನ ಜಾವದ ತನಕ ನಾವು ಅಲ್ಲಿ ಇದ್ದಿದ್ದು ಯಾರಿಗೂ ಗೊತ್ತಿರಲಿಲ್ಲ. ಬೆಳಗಿನ ಜಾವ ಯಾವ ಮನೆ ಮೇಲೆ ನೋಡಿದ್ರು ಜನ, ಯಾವ ರಸ್ತೆಯಲ್ಲಿ ನೋಡಿದ್ರು ಜನ. ಪೊಲೀಸ್ನವ್ರು ಬಂದಿದ್ದಾರೆ, ಎಲ್ಲ ಕೂತಿದ್ದಾರೆ ಅಡುಗೆದಾಣದ ಮೇಲೆ ದಾಳಿ ಅಂತೇಳಿ ಪೇಪರಲ್ಲೆಲ್ಲ ಬಂದ್ಬಿಡ್ತು. ಎಲ್ಲಿ ನೋಡಿದ್ರು ಜನನ ಕಳಿಸೋಕ್ಕೆ ಒಂದು 2-3 ತಂಡ ರೆಡಿ ಮಾಡಿಬಿಟ್ರು. ಪ್ಲಟೂನ್ ಪ್ಲಟೂನ್ ಪೊಲೀಸರನ್ನ ರೆಡಿ ಮಾಡಿದರು. ನಮ್ಗೆ ಆತಂಕ ಬೇರೆ ನಮ್ಮನ್ನು ಕಾಡ್ತಾ ಇತ್ತು. ಎಲ್ಲಾದರೂ ಜನಕ್ಕೆ ಗೊತ್ತಾಗೋಗ್ಬಿಟ್ರೆ ಜನ ಬಂದು ಸೇರ್ಕೊಂಬಿಡ್ತಾರೆ, ಏನು ಮಾಡ್ತಾರೆ ಈ ಪೊಲೀಸ್ನವರು ಅಂತ. ಯಾಕಂದರೆ ಸಿ ಸಿ ಬಿ ಅವ್ರು ಬಂದರೆ ಎಲ್ಲ ಕಡೆ ಜನ ಸೇರ್ಕೊಂಬಿಡೋರು. ಆವಾಗ ಸಿ ಸಿ ಬಿ ಅವ್ರು ಬಂದರೆ ಏನೋ ಮಾಡ್ತಾರೆ, ಏನೋ ಮಾಡ್ತಾರೆ ಅಂತ. ಆದರೂ ನಾವೇನು ಮಾಡಿದ್ವಿ, ಎಲ್ಲ ಕಡೆ ಆ ಪ್ರದೇಶವನ್ನು ಸಂಪೂರ್ಣ ಸುತ್ತುವರ್ಕೊಂಬಿಟ್ವಿ. ಒಂದೊಂದು ಕಡೆ ಒಬ್ಬೊಬ್ಬ ಪೊಲೀಸ್ ಅಧಿಕಾರಿ ಇರಬೇಕು, ಹಿಂಗೆ ಮಾಡಬೇಕು ಅಂತ. ಯಾರೋ ಅದೇ ಈ ರೇವಣ್ಣ ಇಂಥವ್ರಿಗೆಲ್ಲ, ಈ ಉಮೇಶು, ನಂಜುಂಡೇಗೌಡ, ರತ್ನಾಕರ್ ಶೆಟ್ಟಿ ಅವರೆಲ್ಲ ತುಂಬ ಎಚ್ಚರಿಕೆಯಿಂದ ಓಡಾಡ್ತಾ ಇರಬೇಕಾದ್ರೆ ಇದು ಕಾಣಿಸ್ತಲ್ಲ ಗಾಡಿ, ಅಲ್ಲಿ ಮೆತ್ತಿಗೆ ಒಂದು ನಾವು ನೋಡ್ತಾ ಇರಬೇಕಾದ್ರೆ ಒಂದು ಹೆಂಗ್ಸ್ ಹೊರಗಡೆ ಬಂದರು ಒಂದು ಮನೆಯಿಂದ. ಆ ಹೆಂಗ್ಸ್ ಬಂದವರು, ಏನಪ್ಪ ಏನು ಎಲ್ಲ ಯಾರನ್ನೂ ಎಲ್ಲೋ ಹಸುಬ್ರ ಥರ ಕಾಣ್ತಾ ಇದ್ದೀರಾ, ಹಂಗೆ ಹಿಂಗೆ ಅಂತ ಮಾತಾಡಿದ್ರು. ನಮ್ಮನ್ನೆಲ್ಲ ಅವ್ರು ಕೇಳ ಅವಾಗ ನಮಗೆ ತಿರುಗಿ ಇಲ್ಲ ಗಾಬರಿ ಆಗ್ಬಿಟ್ಟು ಸ್ವಲ್ಪ ಜೋರು ಮಾಡಿಬಿಟ್ರಂತ. ಇಲ್ಲಮ್ಮ ಹಂಗೆ ಬಂದಿದ್ದು, ಈಗ ಇದು ನಾವು ಪೊಲೀಸ್ನವರು ಅಂತೇಳಿ ಅವ್ರಿಗೆ ನಾವು ಡಿಸ್ಕ್ಲೋಸ್ ಮಾಡಿದ್ವಿ, ನಮ್ಮ ಐಡೆಂಟಿಟಿ ಡಿಸ್ಕ್ಲೋಸ್ ಮಾಡಿದ್ವಿ. ಡಿಸ್ಕ್ಲೋಸ್ ಮಾಡಿಬಿಟ್ಟು, ಈ ಮೋಟರ್ ಸೈಕಲ್ ಯಾರ್ದಮ್ಮ ಅಂತ ಕೇಳಿದ್ವಿ. ಸರ್, ಇದು ಇಲ್ಲಿ ಈ ಮನೆಯೊಳಗೆ ಬಾಡಿಗೆಗಿದ್ದಾರೆ, ಯಾರೋ ಮುಸ್ಲಿಂ ಹುಡುಗರಿದ್ದಾರೆ ಸರ್, ಅವ್ರು ಇತ್ತೀಚೆಗೆ ಬಾಡಿಗೆಗೆ ಬಂದಿರೋದು, ಒಂದು 4-5 ಜನ ಇದ್ದಾರೆ ಸರ್, ಒಂದು ಹೆಣ್ಣು ಮಗು ಒಂದು ಮಗು ಇದೆ ಸರ್ ಅಂತಂದರು. ಸಂಸಾರ ಸಮೇತ ಇದೆ ಸರ್ ಕುಟುಂಬ ಅಂದ್ಬಿಟ್ರು. ನಮಗೆ ಎಲ್ಲೋ ಮಿಸ್ಫೈರ್ ಆಯ್ತಾ ಅಂತ. ಇವರು 4-5 ಜನ ಇದ್ದಾರೆ ಅಂತಾರೆ, ಒಂದು ಹೆಣ್ಣು ಹೆಂಗ್ಸಿದ್ದಾಳೆ, ಆ ಹೆಂಗ್ಸ್ಗೊಂದು ಮಗು ಇದೆ ಅಂತ ಹೇಳ್ತಾ ಇದ್ದಾರೆ, ಇದು ಯಾವುದೋ ಸಂಸಾರದ ಮನೆ ಅಂತ ತೋರಿಸ್ತಾ ಇದ್ದಾಳಲ್ಲಪ್ಪ ಅಂತ ನಮಗೆ ಗಾಬರಿ ಆಗೋಯ್ತು. ಆಮೇಲೆ ಏನು ಮಾಡಿದ್ವಿ, ಆ ಮನೆ ಮಾಲೀಕನಿಗೆ ಮೆತ್ತಿಗೆ ಅವ್ರ ಮುಖಾಂತರನೇ ಎಬ್ಬಿಸ್ಕೊಂಡ್ವಿ. ಎಬ್ಬಿಸ್ಕೊಂಡು ವಿಚಾರ ಮಾಡಬೇಕಾದ್ರೆ, ಸರ್ 4 ಜನ ಇರ್ತಾರೆ, ಅವ್ರು ಬಂದು ರಾತ್ರಿ ಇಲ್ಲಿರ್ತಾರೆ, ಒಂದೊಂದ್ಸಲ ರಾತ್ರಿ ಹೋಗಿರ್ತಾರೆ, ಒಂದು ಹೆಂಗ್ಸಿದೆ ಒಂದು ಮಗು ಇದೆ ಸರ್ ಅಂತ. ಅವ್ರದ್ದೇ ಸರ್ ಗಾಡಿ ಇದು, ಕನ್ಫರ್ಮ್ ಮಾಡಿಬಿಟ್ರು. ಕನ್ಫರ್ಮ್ ಮಾಡಿದಾಗಲೂ ನಮಗೆ ಆತ ಒಂದು ಮನೆ ಬಾಗಿಲು ತಟ್ಟಿಬಿಟ್ರೆ, ಜನ ಎದ್ದುಬಿಟ್ರೆ, ನಮ್ಮ ಆಪ್ರೇಷನ್ ಫೇಲ್. ಇದರೊಳಗೆ ಹಿಂಗೆ ಮಾಡ್ತಾ ಇರಬೇಕಾದ್ರೆ, ಈ ಮನೆ ಒಬ್ಬರು ಅವರು ಮನೆ ಮಾಲೀಕರನ್ನ ಎಬ್ಬಿಸಿ ಕೇಳಿದಾಗ ಅವರು ಪಕ್ಕ ನ್ಯೂಸ್ ಕೊಟ್ಬಿಟ್ರು, ಈ ಗಾಡಿ ಅವರೇ ಆ ಮನೇಲಿರೋದು ಅಂತ. ಗಾಡಿ ಇವಾಗ ನೋಡಿದೆ ನಾನು, ಎಲ್ಲ ನೇಮ್ ಪ್ಲೇಟಲ್ಲಿ ನಂಬರಿಗೆ ನಾವು ಖಾತ್ರಿ ಮಾಡ್ಕೋಬೇಕಲ್ಲ ಈ ಗಾಡಿನ, ಎಲ್ಲನೂ ಸ್ಟಿಕ್ಕರಲ್ಲಿ ಅಂಟಿಸಿದ್ದಾರೆ. ಪೇಂಟಿಂಗಲ್ಲಿ ಒಂದು ನಂಬರ್ ಇಲ್ಲ, ಮುಂದೆ ನಂಬರು ಇಲ್ಲ, ಹಿಂದೆ ನಂಬರು ಇಲ್ಲ, ಸ್ಟಿಕ್ಕರಲ್ಲಿ ಅಂಟಿಸಿರೋದು. ಯಾವ ನಂಬರ್ ಬೇಕೋ ಚೇಂಜ್ ಮಾಡಿ ಬೇರೆ ನಂಬರ್ ಹಾಕ್ಬೋದು. ಓ, ನಮಗೆ ಕನ್ಫರ್ಮ್ ಆಗೋಯ್ತು, ಸ್ಟಿಕ್ಕರಲ್ಲಿ ನಂಬರ್ ಇದೆ ಅಂದರೆ ಇದು ಕಳ್ಳತನದ ವಾಹನನೇ ಅಂತ ನಮಗೆ ಗೊತ್ತಾಗೋಯ್ತು. ಗೊತ್ತಾದಮೇಲೆ ಈ ಮನೆ ಯಾವುದು ಅಂತ ತಿಳ್ಕೊಂಡ್ವಿ. ಅದೊಂದು ವಠಾರದ ಮನೆ, ವಠಾರದ ಮನೆ, ಮನೆ ಮುಂದುಗಡೆ ಖಾಲಿ ಜಾಗ. ಆಮೇಲೆ ಆ ವಠಾರದ ಮನೆಯಲ್ಲಿ ಸಂಧಿಗಳು, ಆ ಕಡೆ ಈ ಕಡೆ ಎಲ್ಲ ಸಂಧಿಗಳು. ತಿರ್ಗಾ ಅಲ್ಲೆಲ್ಲ ಪ್ಲ್ಯಾನ್ ಮಾಡಿದೆ, ನಾನೇ ಪ್ಲ್ಯಾನ್ ಮಾಡಿ ಒಂದು ಕಡೆ ನಂಜುಂಡೇಗೌಡ ಮತ್ತು ಉಮೇಶ್ ಬರೋದು, ಬಾಗಿಲ ಹತ್ರ ನಾನು ಮತ್ತು ರತ್ನಾಕರ್ ಶೆಟ್ಟಿ ಇರೋದು, ಸುತ್ತ ಯಾರು ತಪ್ಪಿಸ್ಕೊಳ್ದೇ ಇರೋಂಗೆ ರೇವಣ್ಣ ಮತ್ತು ತಂಡ ಅವರಿರಬೇಕು. ಆಮೇಲೆ ಯಾವುದೇ ಕಾರಣಕ್ಕೂ ಕ್ರಾಸ್ ಫೈರ್ ಆಗಬಾರ್ದು, ನಾವು ಅಟ್ಯಾಕ್ ಮಾಡಬೇಕು. ಇವ್ರದ್ದು ಚಾಳಿ ಗೊತ್ತಿತ್ತಲ್ಲ ನಮಗೆ, ಮೊದಲಿಗೆ ಅವ್ರು ಅಟ್ಯಾಕ್ ಮಾಡ್ತಾ ಇದ್ದು ಪೊಲೀಸ್ನವ್ರ ಮೇಲೆ. ಆಮೇಲೆ ಎಲ್ಲರೂ ಒಬ್ಬರು ಮಾತ್ರ, ಒಬ್ಬರ ಕೈಯಲ್ಲಿ ಮಾತ್ರ ಒಂದು ಪವರ್ಫುಲ್ ಟಾರ್ಚ್ ಇತ್ತು ನಮ್ಮದು.
ನಾವು ಟಾರ್ಚು ಆ್ಯಕ್ಷನ್ ಮಾಡುವಾಗ ಟಾರ್ಚ್ ಹಾಕ್ಬಿಡ್ಬೇಕು ಅಂತ ಅವನಿಗೆ ಇನ್ಸ್ಟ್ರಕ್ಷನ್ಸ್ ಇತ್ತು. ಆತನ ಬೇರೆ ಏನೂ ಕೆಲಸ ಇಲ್ಲ, ಅವನು ಯಾರು ಹೊರಗಡೆ ಬರ್ತಾನೆ ಅವನ ಮೇಲೆ ಟಾರ್ಚ್ ಹಾಕಬೇಕು ಅವನಿಗೆ. ಇದು ಎಲ್ಲ ಮುನ್ನೆಚ್ಚರಿಕೆ ಕ್ರಮ. ಯಾರು ಈ ಪೊಲೀಸ್ ಅಧಿಕಾರಿಗಳು, ನಮ್ಮ ಹತ್ರ 4 ಜನ ಇನ್ಸ್ಪೆಕ್ಟ್ರುಗಳು ಮತ್ತು ನನ್ನ ಹತ್ರ 5 ಜನದ ಹತ್ರ ಆಟೋಮೆಟಿಕ್ ಗ್ಲಾಕ್ ಪಿಸ್ತೂಲ್, ಅದು ಸಿ ಸಿ ಬಿಗೆ ವಿಶೇಷವಾಗಿ ಕೊಟ್ಟಿದ್ದಂಥ ಪಿಸ್ತೂಲ್, ವೆರಿ ಪವರ್ಫುಲ್ ಆಟೋಮೆಟಿಕ್ ಪಿಸ್ತೂಲ್. ಅದು ಅವ್ರ ಹತ್ರ ಇಲ್ಲ, ಯಾರ ಹತ್ರ ಇಲ್ಲ, ನಮ್ಮ ಹತ್ರ ಮಾತ್ರ. ಪೊಲೀಸ್ನವ್ರು ಕೆಲವರು ಲಾಠಿ ದೂರ ಇರೋರು ಲಾಠಿಗಳು ಇಟ್ಕೊಂಡು ಅವರು ತಪ್ಪಿಸ್ಕೊಂಡು ಹೋಗ್ದಂಗೆ ಇಟ್ಕೊಂಡೆಲ್ಲ ಮಾಡಿದ್ರು. ನಮ್ಮ ಜೊತೆ ಇರೋರ ಹತ್ರ ಅದೂ ಇಲ್ಲ, ಯಾಕಂದರೆ ಆ್ಯಕ್ಷನ್ಗೆ ಬೇಕಾಗುತ್ತಲ್ಲ ನಮ್ಮ ಜೊತೆ ನುಗ್ಗಕ್ಕೆ. ನಾವೇನು ಮಾಡಿದ್ವಿ, ಎಲ್ಲ ನುಗ್ಗಿದ್ವಿ. ಆಗ ನಾವು ತುಂಬ ಜನ ಪೊಲೀಸರು, ರುದ್ರಮೂರ್ತಿ, ಹನುಮಂತಯ್ಯ, ಕಾಳೇಗೌಡ, ದಿನೇಶ್ ಶೆಟ್ಟಿ, ಖಾನು, ಸುರೇಶು, ರಮೇಶು, ಇವರೆಲ್ಲ ಪೊಲೀಸ್ನವರು ನಮಗೆ ಜೊತೇಲಿ ಒಬ್ಬೊಬ್ಬರು ಒಬ್ಬೊಬ್ಬರ ಜೊತೆ ಹಿಂಗಿಂಗೆ ಹಿಂಗಿಂಗೆ ಇರಬೇಕು ಅಂತ ಜನಗಳಿಗೆ ನಾವು ಎಲ್ಲ ರೆಡಿ ಮಾಡಿಕೊಂಡು ಅಟ್ಯಾಕ್ ಮಾಡಬೇಕಲ್ಲ, ಲೀಡ್ ಮಾಡಬೇಕು. ಲೀಡ್ ಮಾಡಿ ಭಾಳ ಸ್ಪಷ್ಟವಾಗಿ ಅವನಿಗೆ ಬಾಗಿಲು ಹೆಂಗೆ ನಾವು ಓಪನ್ ಮಾಡಿಸ್ಬೇಕು ಅಂತ, ಓಪನ್ ಮಾಡಿಸ್ಬೇಕು ಅಂತ ಅವನಿಗೆ ಹೋಗಿ ಫಸ್ಟ್ ನಾವು ಹೇಳಿದ್ವಿ, ಬಾಗಿಲು ತೆಗಿ ಅಂತ. ನಾನು ತಟ್ಟಿ ಬಾಗಿಲು ತೆಗಿ ಅಂತ ಹೇಳಿದಾಗ ಅವನು ಫಸ್ಟ್ ವರ್ಡ್ ಬಾಗಿಲು ತಟ್ಟಿದ ತಕ್ಷಣ ಎಷ್ಟು ಕರ್ಕಶ ಗಟ್ಟಿ ಧ್ವನಿಲಿ ಕೌಂಡ್ರೆ ಅಂದ. ನಮಗೆ ಒಂದು ಕನ್ಫರ್ಮ್ ಆಯಿತು, ನಮ್ಮ ಜೊತೆ ಇದ್ದವರು ನಾಗನಗೌಡರು ಯಾರೋ ಪೊಲೀಸ್ನವರು, ಸರ್ ಇವನೇ ಸರ್ ನಜರುದ್ದೇ ವಾಯ್ಸ್ ಸರ್ ಇದು ಅಂತಂದರು. ಯಾರೂ ಮಾತಾಡಬೇಡಿ ಸುಮ್ಮನೆ ಇರಿ ಅಂತ. ಏಯ್ ಅವನು ಭಾಳ ಕೆಟ್ಟ ಕೆಟ್ಟ ಮಾತಲ್ಲಿ ಕೌಂಡ್ರೆ ಇಷ್ಟು ಈ ಎತ್ತ ಹೋಗ್ತಮೆ ಏನು ಈ ಗಂಟೆ ಈ ಇಷ್ಟು ಇದರೊಳಗೆ ಟೈಮಲ್ಲಿ ಬಂದಿದೆಯಾ ಅಂಥೇಳಿ ಮಾತಾಡ್ದ. ಸರ್ ಕುಡ್ದಿದ್ದಾನೆ ಅವನು ನೋಡಿ, ಅವ್ನ ಮಾತಲ್ಲೇ ಗೊತ್ತಾಗುತ್ತೆ, ಭಾಳ ಹುಷಾರಾಗಿರಬೇಕು ಅಂತ ನಾವು ನಾವೇ ಮಾತಾಡ್ಕೊಂಡ್ವಿ. ನಾನು ಇಮ್ಮಿಡಿಯೇಟ್ ಹೇಳಿದೆ, ನಾನು ಹೇಳಿದೆ ನೋಡು ನಾವು ಸಿ ಸಿ ಬಿಯಿಂದ ಬಂದಿದ್ದೀವಿ, ನೀನು ಮರ್ಡರ್ ಕೇಸ್ ಅಪರಾಧಿ ಇದೆಯಾ, ಸುಮ್ಮನೆ ಸರೆಂಡರ್ ಆಗು. ನಾವು ಸಿ ಸಿ ಬಿ ಅಂದರೆ ಭಯ ಬೀಳ್ತಾನೆ ಅನ್ನೋ ಒಂದು ಭಾವನೆಯಲ್ಲಿ ಸಿ ಸಿ ಬಿಲ್ಲಿ ಬಂದಿದ್ದೀವಿ, ಫಸ್ಟು ಹೊರಗಡೆ ಲೈಟ್ ಹಾಕು, ನಾವೆಲ್ಲ ಚಿಲ್ಕ ಹಾಕಿದ್ದೀವಿ ನೀನು ತಪ್ಪಿಸ್ಕೊಳ್ಳೋಕೆ ಆಗಲ್ಲ, ಹೊರಗಡೆ ಲೈಟ್ ಹಾಕು, ನೀನು ಒಳಗಡೆ ಲೈಟ್ ಹಾಕಬೇಕು, ನೀನು ನಮ್ಗೆ ಒಳಗಡೆದು ಸ್ಥಿತಿಗತಿ ಗೊತ್ತಾಗಬೇಕಲ್ಲ, ಒಳಗಡೆದು ಲೈಟ್ ಹಾಕು, ಆಮೇಲೆ ಹೊರಗಡೆ ಲೈಟ್ ಹಾಕಬೇಕು, ಬಾಗಿಲೆಲ್ಲ ಚಿಲ್ಕ ಹಾಕಿದ್ದೀವಿ. ನಾನು ಸಿ ಸಿ ಬಿ ಎ ಸಿ ಪಿ ಬಂದು ನಾನು ಹೆಸರು ಹೇಳಿದೆ ಅವನಿಗೆ, ಅವನು ಒಳಗಡೆ ನೋಡಿದೆ ನಿಶಬ್ದ ಆಗೋಯ್ತು, ನಿಶಬ್ದ ಆಗೋಯ್ತು. ನಿಶಬ್ದ ಆದಾಗ ನಮ್ಗೆ ಗೊತ್ತಾಗೋಯ್ತು ಇವ್ನು ಪ್ರಿಪೇರ್ ಆಗ್ತಾಯಿದ್ದಾನೆ, ಇವನೇನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಎಸ್ಕೇಪ್ ಆಗಿಬಿಡ್ತಾನೆ, ಪ್ರಿಪೇರ್ ಆಗಿಬಿಟ್ಟಿದ್ದಾನೆ, ಭಾಳ ಕೇರ್ಫುಲ್ ಆಗಿರಬೇಕು, ಯಾರೂ ಮುಂದೆ ಹೋಗಬಾರ್ದು. ಯಾಕೆಂದರೆ ನಾವು ಪ್ರಿವೆಂಟಿವ್ ಮೆಷರ್ ತೊಗೊಳ್ಬೇಕು, 10 ನಜರು ತಪ್ಪಿಸ್ಕೊಂಡು ಹೋಗಲಿ, ನಮ್ಮ ಒಬ್ಬ ಪೊಲೀಸ್ ಅಧಿಕಾರಿ ಹೋಗಬಾರ್ದು, ನಮ್ಮ ಪೊಲೀಸ್ ಅಧಿಕಾರಿಗೆ ಜೀವಕ್ಕೆ ಅಪಾಯ ಆಗಬಾರ್ದು ಅನ್ನೋ ಭಾವನೆ ನಮ್ಮದೆಲ್ಲ. ಅವನಿಗೆ ಹೇಳಿದ್ವಿ ಒಳಗಡೆ ಲೈಟ್ ಹಾಕು, ಫಸ್ಟ್ ಒಳಗಡೆ ಲೈಟ್ ಹಾಕು, ಇಲ್ಲ ಸುಮ್ಮನೆ ಬಿಡೋದಿಲ್ಲ ನಿನಗೀಗ ಅಂತ. ಒಳಗಡೆ ಲೈಟ್ ಹಾಕ್ತಾ, ಒಳಗಡೆ ಲೈಟ್ ಹಾಕ್ತಾನೆ, 4 ಜನ ಇದ್ದಾರೆ ಆ ಸಂದಿಲಿ, ಬಾಗಿಲು ಸಂದಿಲಿ, ಆ ಒಂದು ಅದು ಪಟ್ಟಿ ಬಾಗಿಲು, ಅದೊಂಥರ ಈ ಹಳ್ಳಿ ಬಾಗಿಲಲ್ಲಿ ಇರ್ತದಲ್ಲ ಹಿಂಗೊಂದು ಪಟ್ಟಿ ಹೊಡೆದಿಟ್ಟಿರ್ತಾರಲ್ಲ, ಲೈಟ್ ಹಾಕಿದ ತಕ್ಷಣ ನಮಗೆ ಕಾಣಿಸ್ತು. ಕಿಟಕಿ ತೆಗೆಯಿದ್ವಿ, ಕಿಟಕಿ ತೆಗಿತಾನೆ, ಒಳಗಡೆ 4 ಜನ ಇದ್ದಾರೆ. ಅಷ್ಟೊತ್ತಿಗೆ ಕೈಯಲ್ಲಿ ವೆಪನ್ ಬಂದುಬಿಟ್ಟಿದೆ, ಕಾಣಿಸ್ತಾ ಇತ್ತು. ಒಂದು ಮಗು ಇದೆ, ಒಂದು ಹೆಂಗಸಿದೆ, ಸಣ್ಣ ಮಗು. ಆಮೇಲೆ ನಾನು ಹೇಳಿದೆ ನೋಡು, ವೆಪನ್ ಗಿಪನ್ ತರೋದು ಎಲ್ಲ ಇಟ್ಕೊಂಡ್ರೆ ನಿನಗೆ ತೊಂದರೆ ಆಗುತ್ತೆ, ಸುಮ್ಮನೆ ಸರೆಂಡರ್ ಆಗು. ನೀನು ಶಫೀವುಲ್ಲಾ ಕೇಸಲ್ಲಿ, ಮರ್ಡರ್ ಕೇಸಲ್ಲಿ ಅಪರಾಧಿ, ಸುಮ್ಮನೆ ಸರೆಂಡರ್ ಆಗು, ನಾವು ಸಿ ಸಿ ಬಿ ಅವ್ರು ಬಂದಿದ್ದೀವಿ ಅಂತ ಮತ್ತೊಂದು ಒತ್ತಿ ಒತ್ತಿ ಹೇಳ್ತಾ ಇದ್ವಿ. ಹೊರಗಡೆ ಲೈಟ್ ಹಾಕ್ತಾ, ಹೊರಗಡೆ ಲೈಟ್ ಹಾಕೊಂದಿದ್ದು ಯಾಕೆ ನಾನು ಅಂದರೆ, ನಮ್ಮ ಕೈಯಲ್ಲಿದ್ದ ವೆಪನ್ ಅವನು ಕಾಣಿಸ್ಲಿ ಅಂತ, ಎಲ್ಲಾದರೂ ಬಗ್ ನೋಡಿದ್ರೆ ಬಚ್ಚಿ ಕಿಟಕಿಲಿ ನೋಡಿದ್ರೆ ವೆಪನ್ ಕಾಣಿಸ್ಬೇಕು, ವೆಪನ್ ತೋರಿಸ್ಬೇಕು ಅವನಿಗೆ ಅಂತ. ಹೊರಗಡೆ ಲೈಟ್ ಹಾಕ್ದಾಗ ವೆಪನ್ ತೋರಿಸಿದ್ವಿ, ನೋಡು ಎಲ್ಲ ಪಿಸ್ತೂಲ್ ಇಟ್ಕೊಂಡಿದ್ದೀವಿ ಅಂತ. ನಾವು ಸರೆಂಡರ್ ಆಗಿಬಿಡ್ತಾನೆ ಅನ್ನೋ ಭಾವನೆಯಲ್ಲೇ ಇದ್ವಿ. ಬಾಗಿಲು ಬಂದ, ಸರ್ ಸರೆಂಡರ್ ಆಗ್ತೀನಿ ಅಂದ. ಏನು ಮಾಡ್ದ, ಕತ್ತಿ ಚಾಕು ಎಲ್ಲ ಬಿಟ್ಬಿಡು, ನಿನಗೆ ನಾವು ಏನಾದರೂ ಅದನ್ನು ಉಪಯೋಗಿಸಿದ್ರೆ ವಿತೌಟ್ ಹೆಸಿಟೇಷನ್ ಫೈರ್ ಮಾಡ್ತೀವಿ ಅಂತ. ಹಿಂಗೆ ಮೆತ್ತಗೆ ಬಾಗಿಲು ಹತ್ರ ಬಂದ, ಕಾಣಿಸ್ತಾ ಸಂದಿಲಿ ಕಾಣಿಸುತ್ತಲ್ಲ ಎಲ್ಲ ಸಂಪೂರ್ಣ ಸ್ವಲ್ಪ ಕಾಣಿಸ್ತಾ ಇದೆ. ದಡಾರಂತ ಬಾಗಿಲು ತೆಗೆದ್ಬಿಟ್ಟ, ಬಾಗಿಲು ತೆಗೆದಾಗ
ರತ್ನಾಕರ್ ಶೆಟ್ಟಿ ದುಡುಕ್ಬಿಟ್ಟು ಒಂದು ಹೆಜ್ಜೆ ಮುಂದೆ ಇಟ್ಬಿಟ್ರು, ಅಂದರೆ ಇಟ್ಕೋಬೇಕು ಅನ್ನೋ ಉದ್ದೇಶದಿಂದ ಬಂದವನೇ ತಲ್ವಾರ್ ಬೀಸ್ಬಿಟ್ಟ ಅವ್ರ ಮೇಲೆ. ಅದು ಏನಾಗೋಯಿತು, ಆ ಲೈಟಾಗಿ ಕುತ್ತಿಗೆ ಹಿಂಗೆ ಕೊಟ್ಟಾಗೋಯ್ತು. ಇನ್ನೇನು ಹಿಡ್ಕೋಬೇಕು ಅನ್ಬೇಕಾದ್ರೆ ರುದ್ರಮೂರ್ತಿಗೆ ಮಚ್ಚಲ್ಲಿ ಹೊಡೆದ್ಬಿಟ್ಟ ಅವ್ರು ಇನ್ನೊಬ್ಬ. ಇವ್ರಿಗೆ ಯಾರಿಗೆ ನಮ್ಮ ಹನುಮಂತಯ್ಯನಿಗೆ ಅಟ್ಯಾಕ್ ಮಾಡಿಬಿಟ್ರು. ಮೂರು ಜನಕ್ಕೂ ರಕ್ತ ಹರಿದು ಹೋಗ್ತಾ ಇದೆ. ಅಷ್ಟೊತ್ತಿಗೆ ರತ್ನಾಕರ್ ಶೆಟ್ಟಿ ಫೈರ್ ಮಾಡಿಬಿಟ್ರು, ಏಟಲ್ಲು ಫೈರ್ ಮಾಡಿ ಕುಸಿದು ಬಿದ್ದೋಗ್ಬಿಟ್ರು ಅವರು. ಅವ್ರು ಕುಸಿದ್ಬಿಟ್ರು. ಈ ಇವರು ಘಟಾನುಘಟಿ ಪೊಲೀಸ್ ಇನ್ಸ್ಪೆಕ್ಟ್ರು ನನಗಿದ್ದವರು, ಉಮೇಶು ಮತ್ತು ನಂಜುಂಡೇಗೌಡ. ಅವ್ರು ಹೆಸಿಟೇಟೇ ಮಾಡಲಿಲ್ಲ, ಫೈರ್ ಮಾಡ್ಕೊಂಡು ನುಗ್ಗಿಬಿಟ್ರು ಅವರು. ನುಗ್ಗಿದ ತಕ್ಷಣ ಏನಾಗೋಯ್ತು, ಅವನು ನುಗ್ತಾ ಇದ್ದಾನೆ, ಜಫ್ರು ವಾಸಿಂ, ವಾಸಿಂ ನುಗ್ಗಿಬಿಟ್ಟ. ಇನ್ನೊಬ್ಬ ನುಗ್ಗಿದ ಅಂದ್ರೆ ನಮ್ಗೆ ಆಮೇಲೆ ವಾಸಿಂ ಅಂತ ಗೊತ್ತಾಗಿದ್ದು. ಒಳಗಡೆ ಇಬ್ಬರಿದ್ದಾರೆ, ಅವರೆಲ್ಲ ಕತ್ತಿ ಇಟ್ಕೊಂಡು ರೆಡಿ ಆಗ್ತಾ ಇದ್ದಾರೆ, ಇದೆ ಕೈಯಲ್ಲಿ. ಇನ್ನು ಅವರು ಈಚೆ ಬಂದ್ಬಿಟ್ರೆ ಇಕ್ಕಟ್ಟಾಗುತ್ತೆ ಅಂತ ನಾವು ವಾರ್ನ್ ಮಾಡಿದ್ರು. ಈ ನಂಜುಂಡೇಗೌಡ ಮತ್ತು ಉಮೇಶು ಫೈರ್ ಮಾಡಿದ್ರು, ಅವನು ನಜರು ಸ್ಪಾಟಲ್ಲೇ ಕುಸ್ತು ಬಿದ್ದೋಗ್ಬಿಟ್ಟ. ಇವನು ಒದ್ದಾಡ್ತಾ ಇದ್ದಾನೆ, ಅವರಿಬ್ಬರು ಇನ್ನೇನು ಈಚೆ ಬರಬೇಕು. ಇವನು ಬಿದ್ದವನು ವಾಸಿಮು ಎತ್ಕೊಂಬಿಟ್ಟ, ಮಚ್ಚೆತ್ಕೊಂಡು ಹೋಗ್ಬಿಟ್ಟ. ನಾ ಫೈರ್ ಮಾಡಿದೆ, ಕುಸಿದು ಬಿದ್ದ. ಕುಸಿದು ಬಿದ್ದ ತಕ್ಷಣ ಅವರಿಬ್ಬರು ಇದ್ರಲ್ಲ, ಅವ್ರನ್ನ ದಿನೇಶ್ ಶೆಟ್ಟಿ, ಈ ಖಾನು ಮತ್ತು ಸುರೇಶು ಇವರೆಲ್ಲ ಇದ್ರಲ್ಲ ನುಗ್ಗಿ ಹೊಡೆದು, ಜಟಾಪಟಿ 1-to-1 ಫೈಟ್ ಎಲ್ಲ ಹೊಡೆದು ಅವ್ರನ್ನ ಇಟ್ಕೊಂಡ್ರು. ಈ ಯಂಗ್ಸ್ ಹೋಗಿ ಮೂಲೆಯಲ್ಲಿ ನಿಂತ್ಕೊಂಡ್ಬಿಡ್ತು, ಮಗು ಗೊಳ ಅಂತ ಅಳಕ್ಕೆ ಶುರು ಆಯಿತು. ಇಲ್ಲಿ ಈಚೆ ಬರ್ತು ನೋಡ್ತೀನಿ, ಅವ್ರನ್ನ ಇಟ್ಕೊಂಡಿದ್ದಾರೆ, ಬಿಡಬೇಡಿ ಅವ್ನಿಗೆ ಕಟ್ಟಾಕೊಳ್ಳಿ ನೀವು ಅಂತ ಹೇಳಿದೆ. ಇಲ್ಲಿ ಈಚೆ ಒಬ್ಬ ಕುಸಿದು ಬಿದ್ದ, ನೀನು ನೋಡ್ತೀನಿ ನಜರು. ನಮಗೆ ಅಲ್ಲಿ ಕನ್ಫರ್ಮ್ ಆಗಬೇಕಲ್ಲ, ಈ ಸಂದಿಲ್ ನೋಡೋದಕ್ಕೂ ಇಲ್ಲಿ ನೋಡೋದಕ್ಕೂ. ನಾಗನಗೌಡರು ನೋಡ್ತಾ ಇದ್ದೀವಿ, ನಾಗನಗೌಡರು ಕುಸಿದು ಬಿದ್ದೋಗ್ಬಿಟ್ರು. ಏನಂದರೆ ನಾವು ಹೊಡೆದಿರೋ ಫೈರ್ ಯಾರ್ದೋ ಬುಲೆಟ್ಟು ನಾಗನ್ ಗೌಡ್ರ ಕಾಲಿಗೆ ಬಿದ್ದುಬಿಡ್ತು. ನಾವು ಕ್ರಾಸ್ ಫೈರ್ ಮಾಡಬಾರ್ದು ಅಂತ ಅಷ್ಟು ಮುಂಜಾಗ್ರತೆ ತಗೊಂಡಿದ್ದೀವಿ, ನಾಗನ್ ಗೌಡ್ರ ಕಾಲಿಗೆ ಬುಲೆಟ್ ಬಿದ್ದುಬಿಡ್ತು. ನೀವು ನಿಮ್ಮ ಸ್ನೇಹಿತರು ಈ ಕಲಾ ಮಾಧ್ಯಮದ ಚಂದಾದಾರರಾಗಿ ಅಂಥೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಇವರಿಬ್ಬರು ಫುಲ್ಲು ಕೂದಲು ಬಿಟ್ಬಿಟ್ಟಿದ್ದಾರೆ ಸರ್, ಇಷ್ಟುದ್ದ ಜಡೆ ಥರ ಬಿಟ್ಕೊಂಬಿಟ್ಟಿದ್ದಾರೆ. ಅವ್ರು ಯಾಕಂತೆ ಅಂದೆ, ನಿಮಗೆ ಉಮೇಶ್ಗೆ ಒಡೆದು ಸಾಯಿಸೋ ತನಕ ನಾವು ಈ ಕೂದಲು ಕಟ್ ಮಾಡಲ್ಲ ಸರ್ ಅಂತ ಹಾಕೊಂಡಿದ್ದಾರೆ ಅಂತ. ನೀವು ನಿಮ್ಮ ಸ್ನೇಹಿತರು ಈ ಕಲಾ ಮಾಧ್ಯಮದ ಚಂದಾದಾರರಾಗಿ ಅಂಥೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ. 4 ಜನ ಪೊಲೀಸ್ ಅಧಿಕಾರಿಗಳಿಗೆ ಭೀಕರವಾದ ಗಾಯ, ಒಬ್ಬರಿಗೆ ಗುಂಡೇಟು ನಮ್ಮದೇ ಕ್ರಾಸ್ ಫೈರಲ್ಲಿ ಬಿದ್ದಿರೋದು, ಇನ್ನು 3 ಜನಕ್ಕೆ ಕತ್ತಿ ಇಟ್ಟು ತಲ್ವಾರ ಇಟ್ಟು. ಇವನೊಬ್ಬ ಇದ್ದಾನೆ, ಅವನ ಜೀವ ಇನ್ನು ವಾಸಿಂ, ಅವನ ಜೀವ ಹೊಡ್ಕೊತ ಇದೆ. ನುಗ್ಗಿದ್ರು. ನಾನು ಇವನು ಸ್ಥಿತಿ ನೋಡ್ತೀನಿ, ರತ್ನಾಕರ್ ಶೆಟ್ಟಿದು ಹಿಂಗೆ ಟವಲ್ ಕರ್ಚಿಫ್ ಇಟ್ಕೊಂಡು ಕೂತಿದ್ದಾರೆ. ಈ ಹೆಗಲ್ ಈ ಟವಲ್ ಹಾಕೊಂಡಿದ್ರಲ್ಲ ಹೆಗಲ್ ಮೇಲೆ ರೇವಣ್ಣ ಹೆಂಗ್ಸ್, ಆ ಟವಲ್ನ ಹಿಂಗೆ ಹಾಕ್ಬಿಟ್ಟು ಒದ್ದೆ ಮಾಡಿ ಹಿಂಗೆ ಇಟ್ಕೊಂಬಿಟ್ರು, ಬ್ಲೀಡಿಂಗ್ ಆಗಬಾರ್ದಲ್ಲ. ನಾನು ಈ ಇವ್ರನ್ನ ಹಿಡ್ಕೊಂತೀರಾ, ಕೇಸ್ ಮಾಡ್ತೀರಾ, ನನ್ನ ಪೊಲೀಸ್ ಅಧಿಕಾರಿಗಳನ್ನ ಉಳಿಸೋದ, ನನಗೆ ಕನ್ಫ್ಯೂಷನ್ ಆಗೋಯ್ತು ಏನಪ್ಪ ಅಂತ. ರೇವಣ್ಣ ಅವ್ರಿಗೆ ಹೇಳಿದೆ, ರೇವಣ್ಣ ಜೀಪ್ ರೆಡಿ ಮಾಡ್ಕೊಳ್ಳಿ, ನೀವು ಇಮ್ಮಿಡಿಯೇಟು ಇವ್ರು 3 ಜನನೂ ನೀವು ಆಸ್ಪತ್ರೆಗೆ ತೊಗೊಂಡೋಗ್ಬೇಕು. ಕ್ರಿಟಿಕಲ್ ಆಗಿರೋದು ರತ್ನಾಕರ್ ಶೆಟ್ಟಿ, ತುಂಬ ಕ್ರಿಟಿಕಲ್ ಆಗಿತ್ತು. ಇಲ್ಲಿ ಹಂಗೆ ಕಟ್ಟಾಗೋಗ್ಬಿಟ್ಟಿದೆ, ಇನ್ನೊಂದು 1 inch ಹೋಗ್ಬಿಟ್ಟಿದ್ರೆ ಕತ್ತೆಗ್ರೋಗ್ಬಿಡೋದು, ಅದು ವೇನ್ನೆಲ್ಲ ಕಟ್ಟಾಗೋಗ್ಬಿಟ್ಟು ತುಂಬ ತೊಂದರೆ ಆಗ್ಬಿಡೋದು ಅವ್ರಿಗೆ. ನಾನು ರೇವಣ್ಣನಿಗೆ ಒಂದೇ ಮಾತು ಹೇಳಿದೆ, ರೇವಣ್ಣ ಇವ್ರನ್ನ ನೀವು ಬೆಂಗಳೂರಿಗೆ ತೊಗೊಂಡೋಗ್ಬೇಕು, ಇಲ್ಲೆಲ್ಲೂ ಕರ್ಕೊಂಡೋಗ್ಬೇಡಿ. ಫಸ್ಟ್ ಏಡ್ ಏನಾದರೂ ಮಾಡಿಸಿದ್ರೆ ಫಸ್ಟ್ ಏಡ್ ಮಾಡಿಸಿ, ಇಲ್ಲದೇ ಸೀದಾ ಬೆಂಗಳೂರಿಗೆ ತೊಗೊಂಡೋಗ್ಬೇಕು. ಬೆಂಗಳೂರಲ್ಲಿ ನಿಯರೆಸ್ಟ್ ಆಸ್ಪತ್ರೆ ಬನ್ನೇರುಘಟ್ಟ ರೋಡಲ್ಲಿ ಯಾವುದಿದೆಯೋ, ನಾನು ಬನ್ನೇರುಘಟ್ಟ ಮೇಲೆ ಹೋಗ್ತೀನಿ ಸರ್ ಅಂದರು. ಹೆಂಗೆ ಹೋಗ್ತೀರೋ ನನಗೆ ಗೊತ್ತಿಲ್ಲ. ರತ್ನಾಕರ್ ಶೆಟ್ಟಿಗೆ ಅಥವಾ ನನ್ನ ಪೊಲೀಸ್ ಕಾನ್ಸ್ಟೇಬಲ್ಸ್ ಹೆಡ್ ಕಾನ್ಸ್ಟೇಬಲ್ಸ್ಗೆ ಏನು ಏಟು ಬಿದ್ದಿದೆಯೋ ಅಥವಾ ನಾಗನಗೌಡ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಜೀವಕ್ಕೆ ಅಪಾಯ ಆದರೆ ನಿಮ್ಮ ಜೊತೆ ನಾನು ಜೀವನ ಪರ್ಯಂತ ಮಾತಾಡೋದಿಲ್ಲ ರೇವಣ್ಣ ಅಂದೆ. ಸರ್ ನಾನು ಪ್ರಯತ್ನ ಮಾಡ್ತೀನಿ ಸರ್ ಅಂತ ರೇವಣ್ಣ ಇವನ್ನೆಲ್ಲ ಜೀಪಲ್ಲಿ ತುಂಬಿಕೊಂಡು ಹೋದರು. ನನಗೆ ಆಮೇಲೆ ಗೊತ್ತಾಯಿತು, ಹ್ಞೂ ಆಮೇಲೆ ಗೊತ್ತಾಯ್ತು ನನಗೆ
18 20 ನಿಮಿಷದಲ್ಲಿ ಆನೇಕಲ್ಲಿಂದ ಅಪೋಲೋ ಆಸ್ಪತ್ರೆಗೆ ಕರ್ಕೊಂಡ್ಬಂದು ಅವ್ರನ್ನ ಅಡ್ಮಿಟ್ ಮಾಡಿಬಿಟ್ರು. ಅಷ್ಟೊತ್ತಿಗೆ ನಾನು ಮೆಸೇಜ್ ಕೊಟ್ಟಿದ್ದೆ, ನಮ್ಮ ಡಿ ಸಿ ಪಿ ಒಬ್ಬರಿದ್ದರು, ಆ ಡಿ ಸಿ ಪಿ ಅವರಿಗೆ ಬಸವಣ್ಣನವರಂತ ಡಿ ಸಿ ಪಿ ಆಗ, ನನಗೆ ಬಸವಣ್ಣನವ್ರಿಗೆ ಹೇಳಿದೆ ನಾನು ಬರ್ತಾಯಿದ್ದೀನಿ ಅಂತ. ಸರ್ ನೀವು ದಯವಿಟ್ಟು ಬರಬೇಡಿ, ಇಲ್ಲೆಲ್ಲ ಆಗೋಗ್ಬಿಟ್ಟಿದೆ, ನೀವು ದಯವಿಟ್ಟು ಅಪೆಲೋಗಿ ಹೋಗಿ ಸರ್, ಇವ್ರನ್ನೆಲ್ಲ ಕಳಿಸ್ತಾ ಇದ್ದೀನಿ, ನನ್ನ ಅಧಿಕಾರಿಗಳು ನನಗೆ ಉಳಿಸ್ಕೊಡ್ಬೇಕು ಸರ್ ನನಗೆ ಅಂದರು. ಅವ್ರೇನು ಮಾಡೋ, ಶಿವರಾಮ್ ನಾನು ಸ್ಪಾಟಿಗೆ ಬರ್ತೀನಿ, ದಯವಿಟ್ಟು ಬೇಡ ಸರ್ ನೀವು ಅವ್ರನ್ನ ಉಳಿಸಿ ಸರ್ ನನಗೆ ಅದಕ್ಕಿಂತ ದೊಡ್ಡದಿಲ್ಲ ಸರ್ ಅಂತ ರಿಕ್ವೆಸ್ಟ್ ಮಾಡಿದೆ. ಅವ್ರು ಸೀದಾ ಅಲ್ಲಿಗೆ ಹೋಗಿ ಕಾಯ್ಕೊಂಡಿದ್ರು, ನೋಡಿ ಟ್ರೀಟ್ಮೆಂಟ್ ಅವ್ರಿಗೆ ರೆಡಿ ಇಟ್ಕೊಂಡಿದ್ರು, ಡಾಕ್ಟರ್ಗಳನ್ನ ಆಸ್ಪತ್ರೆ ಸ್ಟಾಫ್ನ ಎಲ್ಲ ಸ್ಟ್ರೆಚರ್ಸ್ ಎಲ್ಲ ಜೀಪಲ್ಲಿ ಹೋದ ತಕ್ಷಣ ಹಾಕ್ಕೊಂಡು ಎಲ್ಲ ಎಮರ್ಜೆನ್ಸಿ ವಾರ್ಡಿಗೆ ತೊಗೊಂಡೋಗ್ಬಿಟ್ಟು ಎಲ್ಲರನ್ನೂ ಬದುಕಿಸ್ಕೊಟ್ಬಿಟ್ರು. ರತ್ನಾಕರ್ ಶೆಟ್ಟಿ 15 ದಿವಸ ಆಸ್ಪತ್ರೆಯಲ್ಲಿದ್ದರು, 15-20 ದಿವಸ. ನಾಗನಗೌಡರು ಕಾಲು ಬುಲೆಟ್ಟು ಬಿದ್ದಿದ್ದು, ಅವರು ಎಷ್ಟೋ ದಿವಸ ಆಸ್ಪತ್ರೆಯಲ್ಲಿದ್ದರು. ರುದ್ರಮೂರ್ತಿಗೆ ಕೈ ಏನು ಮಚ್ಚಿಟ್ಟು, ಆಮೇಲೆ ಹನುಮಂತೇನಿಗೆ ಮಚ್ಚಿಟ್ಟು, ಅದೊಂದು ನಮಗೆ 18-20 ನಿಮಿಷಕ್ಕೆ ತೊಗೊಂಡೋಗ್ತಾರೆ. ರಾತ್ರಿ 2:30 ನಮ್ಮ 2 ಗಂಟೆಗೆ ನಮ್ಮ ಆಪರೇಷನ್ ಶುರು ಆಗಿದ್ದು, ಏನು ಒಂದು 1:45 ಗಂಟೆ ಅಂದರೆ 2:30-3 ಗಂಟೆ ಒಳಗಡೆ ಇದೆಲ್ಲ ಆಗಿದೆ. ಬಿದ್ದೋಗಿದ್ದಾರೆ. ಲೋಕಲ್ ಪೊಲೀಸ್ಗೆ ನಾವು ಹೇಳಿಲ್ಲ, ಲೋಕಲ್ ಪೊಲೀಸ್ಗೆ ಹೇಳ್ಬಿಟ್ಟು ಹೋಗಬೇಕು, ತುಂಬ ಲೋಕಲ್ ಪೊಲೀಸ್ಗೆ ಹೇಳಿ ಅವ್ರು ಗುಸುಗುಸು ಮಾಡಿಬಿಟ್ರೆ ಈ ಕೇಸ್ ತಪ್ಪೋಗ್ಬಿಡುತ್ತೆ ಅಂತ ನಾವು ಹೇಳೂ ಇಲ್ಲ ಅವ್ರಿಗೆ. ನಾವೇ ಇದ್ದೀವಿ, ಕಡೆಗೆ ಲೋಕಲ್ ಪೊಲೀಸ್ನವ್ರಿಗೆ ಹೇಳಿ ಕಳಿಸ್ದೆ. ಪ್ರೇಮ್ ಸಾಗರ್ ರೈ ಅಂತೇಳಿ ಒಬ್ಬರು ಇನ್ಸ್ಪೆಕ್ಟ್ರ್ ಇದ್ದರು ಅವರು ಆನೇಕಲ್ಲು, ಅವರು ಇಮ್ಮಿಡಿಯೇಟು ಬಂದುಬಿಟ್ರು. ಸರ್ ನನ್ನದೇನು ಸಪೋರ್ಟ್ ಇದೆ ಮಾಡ್ತೀನಿ ಅಂದರು. ಶಂಕರ್ ಬಿದ್ರಿ ಅವರು ಐ ಜಿ ಪಿ ಆಗಿದ್ದರು ಆವಾಗ, ನನಗೆ ಮರಿಸ್ವಾಮಿ ಅವರು ಕಮಿಷನರ್ ಆಗಿದ್ದರು, ಕಿಶೋರ್ ಚಂದ್ರ ಅವರು ಅಡಿಷನಲ್ ಕಮಿಷನರ್ ಆಗಿದ್ದರು, ನಾರಾಯಣಗೌಡರು ಜಾಯಿಂಟ್ ಕಮಿಷನರ್ ಕ್ರೈಮ್ ಇದ್ದರು. ನಾನು ಮರಿಸ್ವಾಮಿ ಸಾಹೇಬರಿಗೆ ನೇರವಾಗಿ ಮಾತಾಡಿದೆ, ಸರ್ ಹಿಂಗಾಗೋಗ್ಬಿಟ್ಟಿದೆ, ಹಿಂಗೆ ಪೊಲೀಸ್ನವರು ಹಿಂಗೆ ಏಟು ಬಿದ್ದುಬಿಟ್ಟಿದೆ ಸರ್. ಶಿವರಾಮ್ ಲೋಕಲ್ ಅವ್ರಿಗೆ ಹೇಳಿ ಸರ್ ಹೇಳಿಲ್ಲ, ಆಪ್ರೇಷನ್ ಮಿಸ್ ಆಗ್ಬಿಡುತ್ತೆ ಅಂತ ನಾವು ಹೇಳಲಿಲ್ಲ ಸರ್, ಏನಾದರೂ ನಿಮಗೆ ಸಪೋರ್ಟ್ ಬೇಕಾಗುತ್ತಾ ಅಂದರು. ಎಷ್ಟು ಜನಕ್ಕೆ ಏಟಾಗಿದೆ ಸರ್, ಒಬ್ಬ ಹೋಗಿದೆ, ಇನ್ನೊಬ್ಬ ತುಂಬ ಸೀರಿಯಸ್ ಆಗಿದ್ದಾನೆ ಸರ್, ಇಬ್ಬರನ್ನ ಅಪ್ರೆಂಡ್ ಮಾಡಿದ್ದೀವಿ, ಅವ್ರಿಗೇನು ಆಗಿಲ್ಲ ಸರ್, ಅವ್ರನ್ನ ಒಡೆದೆ ಇಟ್ಕೊಂಡಿದ್ದೀವಿ, ಅವ್ರು ಅಟ್ಯಾಕ್ ಮಾಡಿದ್ರು ಬಟ್ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಸು ಲಾಠಿಲಿ ಒಡೆದೆ ಇಟ್ಕೊಂಬಿಟ್ರು ಸರ್. ಒಬ್ಬ ತಿರೋಗಿದ್ದಾನೆ, ಅವ್ನು ತಿರೋಗಿರೋನು ಯಾರು ಅಂದರು. ನಜರು ಸರ್, ನಜರು ತಿರೋದನ್ನ ಅಂದರು. ಹೌದು ಸರ್ ಅಂದೆ, ಗುಡ್ ಅಂದರು ಅವರು. ಆಮೇಲೆ ನನಗೆ ನಿಮಗೇನಾದರೂ ನಿಮಗೆ ಸಪೋರ್ಟ್ ಬೇಕಾಗುತ್ತಾ, ಯಾರನ್ನ ಕಳಿಸ್ಲಾ ಅಂದ್ರೆ, ಇಲ್ಲ ಸರ್ ನನಗೆ ಯಾರು ಇಲ್ಲ, ನಾನೇ ಕಂಪ್ಲೇಂಟ್ ಕೊಡ್ತೀನಿ. ನಾನು ಫೋನ್ ಇಟ್ಟು ಎಲ್ಲ ರೆಡಿ ಮಾಡಿ ಪ್ರಿಪ್ರೇಷನ್ ಆಗಬೇಕಲ್ಲ, ನಾವು ದೂರು ಕೊಡಬೇಕು, ಇನ್ಸಿಡೆಂಟ್ ಬಗ್ಗೆ ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಡಬೇಕು, ದೂರು ದಾಖಲಾಗಬೇಕು, ಆ ಸ್ಥಳೀಯ ಪೊಲೀಸರು ಬರಬೇಕು, ಸತ್ತೋಗಿರೋನ್ನ ಅದು ಮಾಜರು ಇವರು ಬರಬೇಕು, ಅಸಿಸ್ಟೆಂಟ್ ಕಮಿಷನರ್ ಬರಬೇಕು, ಪೊಲೀಸ್ ಕಸ್ಟಡಿಯಲ್ಲಿ ಸತ್ತೋಗಿರೋದ್ರಿಂದ ರೆವಿನ್ಯೂ ಅಸಿಸ್ಟೆಂಟ್ ಕಮಿಷನರ್ ಬಂದು ಪಂಚನಾಮೆ ಶವತ್ ಪಂಚನಾಮೆ ಮಾಡಬೇಕು, ಆಮೇಲೆ ಹ್ಯೂಮನ್ ರೈಟ್ಸ್ನವ್ರಿಗೆ ರಿಪೋರ್ಟ್ ಹೋಗಬೇಕು, ಅದು ಕಮಿಷನರ್ ಕೊಡ್ತಾರೆ ಹ್ಯೂಮನ್ ರೈಟ್ಸ್ ರಿಪೋರ್ಟು. ನಾನೊಂದು ರಿಪೋರ್ಟ್ ಕೊಡಬೇಕು ಏನಾಯಿತು ಅಂತ, ಕಂಪ್ಲೇಂಟ್ ಕೊಡಬೇಕು. ನನ್ನ ಪೊಲೀಸ್ ಅಧಿಕಾರಿಗಳಿಗೆ ಯಾರಿಗ್ಯಾರಿಗೆ ಏಟು ಬಿದ್ದೆ ಅವ್ರನ್ನೆಲ್ಲ ಉಳಿಸ್ಕೋಬೇಕು. ನಾನು ಇವನು ಒದ್ದಾಡ್ತಾ ಇದ್ದಾನೆ, ಅಷ್ಟೊತ್ತಿಗೆ ಇನ್ಸ್ಪೆಕ್ಟರ್ ಬಂದರು. ನಾನು ಈ ಒದ್ದಾಟ ನೋಡಿಬಿಟ್ಟು ನಾನು ಏನು ಮಾಡಲಿ ಸರ್, ಕೆಲವರು ನನಗೆ ಕೇಳಿದ್ರು ಸರ್ ಶೂಟ್ ಮಾಡಿಬಿಡ್ತೀವಿ ಸರ್ ಇವನಿಗೂ ಅಂತ, ಬೇಡ ಅಂದೆ. ಯಾಕೆಂದರೆ ಅವನು 2 ಗುಂಡಿಗೆ ಸತ್ತಿಲ್ಲ ಅಂದರೆ ಏನೂ ಇರಬೇಕು ಕಾರಣ. 2 ಗುಂಡು ಬಿದ್ದಿದೆ ನೋಡ್ರಿ ವಾಸಿಮ್ಗೆ, 2 ಗುಂಡು ಬಿದ್ದಿದೆ, ಸತ್ತಿಲ್ಲ. ಬಹುಶಃ ನನಗೆ ಅನ್ನಿಸ್ತು ಅದಕ್ಕೆ ಪಾಪಿ ಚಿರಾಯು ಅಂತ ಉಟ್ಕೊಂಡಿರೋದು ಇಂಥವ್ರನ್ನ ನೋಡೇ ಇರಬೇಕು, ಪಾಪಿ ಚಿರಾಯು. ಕೆಲವು ಪೊಲೀಸ್ ಅಧಿಕಾರಿಗಳು ಕೇಳಿದ್ರು, ಇಲ್ಲ ಬೇಡ. ಪ್ರೇಮಚಂದ್ರ ಸರ್ ಅವ್ರ ರೈ ಅವ್ರು ಇನ್ಸ್ಪೆಕ್ಟರ್ ಇದ್ರಲ್ಲ, ಅವ್ರಿಗೆ ಹೇಳಿದೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ಅಂತ. ಇಂಥವ್ರು ಸಾಯಲಿ ಬಿಡಿ ಸರ್ ಅಂತ ಕೆಲವರೆಲ್ಲ ಅಂದರು. ಬೇಡ, SDS ಸ್ಯಾನಿಟೋರಿಯಂ ತೊಗೊಂಡೋದ್ರು, ಅವ್ನು ಗುಂಡೆ ಎದೆಗೂ ಹೋಗಿತ್ತಲ್ಲ, ಎಲ್ಲೋ ಕರ್ಕೊಂಡೋದ್ರು, ಇದಿಲ್ಲಾಗಲ್ಲ ನೀವು ಸ್ಯಾನಿಟೋರಿಯಂಗೆ ಹೋಗಬೇಕು ಅಂದರು, ಅವ್ರು ಕರ್ಕೊಂಡೋದ್ರು. ಇನ್ನು ಸ್ಥಳೀಯ ಪೊಲೀಸರು ಅಧಿಕಾರಿಗಳು ಬರೋ ಮುಂಚೆ ನಾವು ಹೊರಗಡೆ ಬರ್ತೀವಿ, ಒಂದು 30-40 ಮಿನಿಟ್ಸ್ ಆಗಿರ್ಬೋದು ಇದು ಇನ್ಸಿಡೆಂಟ್ ಆಗಿ, ಅಥವಾ 1 ಅವರ್ ಆಗಿರ್ಬೋದು. ನನ್ನ ಕಮಿಷನರ್ ಮರಿಸ್ವಾಮಿಯವರು, ಅಡಿಷನಲ್ ಕಮಿಷನರು, ಜಾಯಿಂಟ್ ಕಮಿಷನರು ಸ್ಪಾಟಿಗೆ ಬಂದ್ಬಿಟ್ರು. ನನಗೆ ಎಷ್ಟು ಖುಷಿಯಾಯಿತು ಅಂದರೆ ಶೌರ್ಯ ಪ್ರಶಸ್ತಿ ಕೊಟ್ಟಂಗೆ ಆಗೋಯ್ತು ನನಗೆ, ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಇಲ್ಲವೇ ಇಲ್ಲ. ಕಮಿಷನರ್ ಅವರು ಸ್ಪಾಟ್ಗೆ 3:30 ಬೆಳಿಗ್ಗೆ ಬರ್ಬೋದಿತ್ತು, ಅವ್ರಿಗೆ 10 ಗಂಟೆಗೆ ಬರ್ಬೋದಿತ್ತು. ಸ್ಥಳೀಯ ಯಾರೂ ಬಂದಿಲ್ಲ, ಇನ್ಸ್ಪೆಕ್ಟರ್ ಬಿಟ್ಟರೆ ಪೊಲೀಸ್ನವರು ಬಂದಿಲ್ಲ,
ಪೊಲೀಸ್ ಕಮಿಷನರು ಅಡಿಷನಲ್ ಕಮಿಷನರ್ ಕಿಶೋರ್ ಚಂದ್ರ ಅವರು ಜಾಯಿಂಟ್ ಕಮಿಷನರ್ ನಾಗನಗೌಡರು ಮೂರು ಜನ ಸ್ಪಾಟಿಗೆ ಬಂದ್ಬಿಟ್ಟು ನಮ್ಮ ಬೆನ್ನು ತಟ್ಟಿದ್ರು. ಒಳ್ಳೆ ಕೆಲಸ ಮಾಡಿದ್ದೀರಿ, ಸಮಾಜಕ್ಕೊಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಿ, ಕ್ರಿಮಿನಲ್ ಭೂಗತ ಲೋಕಕ್ಕೊಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಿ ಅಂತ. ಕೇಸು ದಾಖಲಾಯಿತು, ಇವ್ರನ್ನೆಲ್ಲ ನಾವು ಉಳಿಸ್ಕೊಂಬಿಟ್ವಿ. ಉಳಿಸ್ಕೊಂಡ್ಮೇಲೆ ಒಂದು ದೂರು ದಾಖಲು ಮಾಡಿದೆ. ಅಲ್ಲಿ ನಮ್ಮ ಮೇಲೆ ಒಬ್ಬ ಕೊಲೆಯ ಅಪರಾಧಿನ ಪತ್ತೆ ಮಾಡಿದಾಗ ನಾವು ಹೇಳಿದಾಗ್ಯೂ ಸಹ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಕ್ಕೆ, ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ ಬಗ್ಗೆ, ಆಮೇಲೆ ನಮ್ಮನ್ನು ಕೊಲೆ ಮಾಡುವ ಉದ್ದೇಶದಿಂದ ಅಟ್ಯಾಕ್ ಮಾಡಿದಾಗ ಅಟೆಂಪ್ಟ್ ಟು ಮರ್ಡರು, ಮತ್ತು ಕರ್ತವ್ಯ ಮೇಲಿದ್ದ ಸರ್ಕಾರಿ ಅಧಿಕಾರಿಗೆ ಹಲ್ಲೆ ಮಾಡ್ದ ಅಂಥೇಳಿ, ಭೀಕರ ಗಾಯಗಳು ಮಾಡಿದ್ದಾರೆ ಅಂಥೇಳಿ ಒಂದು ಕೇಸ್ ದಾಖಲು ಮಾಡಿಸಿದ್ವಿ. ಅವರಿಬ್ಬರನ್ನ ವಶಕ್ಕೆ ತಗೊಂಡ್ವಿ. ಆ ಇಬ್ಬರಿದ್ದವರಲ್ಲಿ ಒಬ್ಬ ಜಫ್ರು ಅಂತ, ಇವನ ಚಿಕ್ಕ ತಮ್ಮ, ವಾಸಿಮ್ಗಿಂತ ಚಿಕ್ಕವನು, ಅವನ ಜೊತೆ ಒಬ್ಬ ಪ್ರೇಮ್ ಅಂತ ತಮಿಳು ಹುಡುಗ, ಈ ಹೆಂಗ್ಸು ಜಾಸ್ಮೀನ್ ಅಂತ ಇವಳ ಹೆಸರು, ಹೆಸರು ಕೇಳಿ ಜಾಸ್ಮೀನು, ಮಗು ಹೆಸರೇನು ಫಿರ್ದೋಸ್ ಅಂತ ಮಗು ಹೆಸರು. ನಾನು ನೀನು ಹೆಂಗೆ ಸಿಗ್ದೆ ಅಂದರೆ, ನಾನು ಲೈವ್ ಬ್ಯಾಂಡಲ್ಲಿ ಕೆಲಸ ಮಾಡ್ತಾಯಿದ್ದೆ ಸರ್, ಎತ್ಕೊಂಬಂದ್ಬಿಟ್ರು ಅವನು ಇವನಿಗೆ ಯಾರಿಗೆ ನಜರುಗೆ ನಾನು ಮದುವೆ ಆಗಿಬಿಟ್ಟಿದ್ದೀನಿ ಸರ್ ಅಂತ. ಮದುವೆ ಆಗಿಬಿಟ್ಟಿದ್ದೀನಿ ಸರ್, ನನ್ನ ನಜರು ಹೆಂಡ್ತಿ ಸರ್ ನಾನು ಅಂದ್ಬಿಟ್ಲು. ಇವನು ತಮ್ಮ, ಇನ್ನೊಬ್ಬ ಪ್ರೇಮು. ಈ ಪ್ರೇಮು ಯಾರು ಅಂದರೆ ನಮಗೆ ನಮ್ಮ ಇವರು ಗ್ಯಾಂಗ್ಸ್ಟರ್ ಅವನು. ಅವ್ರನ್ನ ದಸ್ತಗಿರಿ ಮಾಡ್ಕೊಂಡ್ವಿ, ಅವಳನ್ನ ನಾವು ತಗೊಂಡು ರಿಮ್ಯಾಂಡ್ ಹೋಮಲ್ಲಿ ಇಟ್ವಿ. ಮಗು ಇದೆಯಲ್ಲ ಎಲ್ಲ ಮಾಡಿ ಅವರೆಲ್ಲ ಸಾಕ್ಷಿದಾರರು ನಮಗೆ, ಯಾರು ಆ ಹೆಂಗ್ಸು ಮತ್ತು ಮಗು, ಮಗು ಸಾಕ್ಷಿ ಹೇಳೋಕ್ಕಾಗಲ್ಲ, ಹೆಂಗ್ಸು ನಮಗೆ ಸಾಕ್ಷಿದಾರಳು. ಅವಳದೆಲ್ಲ ಹೇಳಿಕೆ ಮಾಡಿಕೊಂಡ್ವಿ, ಅವಳು ಏನು ಇನ್ಸಿಡೆಂಟ್ ಇದೆಯೋ ಅದನ್ನೆಲ್ಲ ಹೇಳಿದ್ಲು, ಏನೇನಾಯಿತು, ನಾವು ಬಂದು ತಟ್ಟಿದ್ದು ಹೇಳಿದ್ದು, ಇವನು ಹೊರಗಡೆ ಬೇಡ ಅಂದರು ನುಗ್ಗಿಬಿಟ್ಟ ಸರ್ ಅಂತ ಅಂದ್ಲು. ಅಸಿಸ್ಟೆಂಟ್ ಕಮಿಷನರ್ ಬಂದು ಎನ್ಕ್ವೈರಿ ಮಾಡುವಾಗಲೂ ಅಂದ್ಲು ಅವಳು ಅದೇ ಥರ. ಇದು ಆಯಿತು, ನಾವು ಕಂಪ್ಲೇಂಟ್ ಕೊಟ್ಟು ಬಂದ್ವಿ. ಬೆಂಗಳೂರಲ್ಲೆಲ್ಲ ಭಾಳ ಮಾಧ್ಯಮಗಳಲ್ಲಿ ಇದೇ ಸುದ್ದಿ, ಒಬ್ಬ ನೊಟೋರಿಯಸ್ ಕ್ರಿಮಿನಲ್ಲು, ವಿಕೃತಕಾಮಿ, ಕ್ರೂರಿ, ಇದು ಎನ್ಕೌಂಟ್ರ್ ಆಗಿದ್ದಾನೆ, ಪೊಲೀಸ್ ಎನ್ಕೌಂಟ್ರ್ ಸಿ ಸಿ ಬಿ ಅವ್ರು ಮಾಡಿದ್ದಾರೆ ಅಂತ. ಆಮೇಲೆ ನಾವು ಕೇಸು ವಿಚಾರಣೆಗೆ ಬಂತು. ಈ ಯಾವುದು ಈ ಇದು ಅವನ್ನ ಹೊಡೆದು ಬಿಸಾಕದ್ವಲ್ಲ ಸ್ಪಾಟಲ್ಲಿ ಹೊಟ್ಟದ ನೆಸರು, ಆಮೇಲೆ ಇವನು ಬದುಕ್ಬಿಟ್ಟ, ಎರಡು ಗುಂಡು ತೆಗೆದ್ರು ಬದುಕ್ಬಿಟ್ಟ. ಒಂದು ಗುಂಡು ತೆಗಿಯೋಕ್ಕೂ ಆಗಲ್ಲ, ಸ್ವಲ್ಪ ಆಮೇಲೆ ತೆಗೆಯೋಣ ಅಂತಲೂ ಹೇಳಿದರು. ಅದನ್ನು ಬದುಕ್ಬಿಟ್ಟ, ಇನ್ನೇನು ಬದುಕ್ದ ಅಂತೇಳಿ ಅವನು ಎಲ್ಲ ಆಯಿತು. ಜೈಲಿಗೆ ಹೋದ ಅವನು, ಜೈಲಿಗೆ ಹೋಗಿ ಯಾರಿಗೂ ಜಾಮೀನು ಸಿಕ್ಕಲಿಲ್ಲ. ಆಮೇಲೆ ಈ ಪ್ರೇಮ ಸಾಗರ್ ರೈ ಲೋಕಲ್ ಇನ್ಸ್ಪೆಕ್ಟ್ರು, ಅವರು ತನಿಖೆ ಮಾಡ್ತಾಯಿದ್ರು, ಭಾಳ ಚೆನ್ನಾಗಿ ತನಿಖೆ ಮಾಡಿದ್ರು. ಅವರು ತನಿಖೆ ಮಾಡಿ ಅವರು ವರ್ಗಾವಣೆ ಆದರು. ಆಮೇಲೆ ಅಲ್ಲಿಗೆ ರಾಮಲಿಂಗಪ್ಪ ಅಂತ ಇನ್ಸ್ಪೆಕ್ಟ್ರ್ ಬಂದರು, ಅವರು ನಮಗೆ ಗೊತ್ತಿರೋ ಪೊಲೀಸ್ ಅಧಿಕಾರಿನೇ. ಈ ರಾಮಲಿಂಗಪ್ಪ, ಎಮ್ ಎನ್ ರಾಮಲಿಂಗಪ್ಪ ಅಂತ ಇನ್ಸ್ಪೆಕ್ಟ್ರು, ಅವರು ಬಂದರು ಆನೇಕಲ್ಗೆ. ಅವರು ತನಿಖೆಯನ್ನು ಚೆನ್ನಾಗಿ ಮಾಡಿ ಎಲ್ಲ ಆರೋಪ ಪಟ್ಟಿನ ಕೋರ್ಟಲ್ಲಿ ದಾಖಲು ಮಾಡಿದ್ರು. ದಾಖಲು ಮಾಡಿದ್ರೆ ಇದು ವಿಚಾರಣೆಗೆ ಬಂದಿದ್ದು ಎಫ್ ಟಿ ಸಿ ಫೈವ್ ಅಂತ, ಗ್ರಾಮಾಂತರ ಪೊಲೀಸ್ ಠಾಣೆ ಕೋರ್ಟ್ ಎಫ್ ಟಿ ಸಿ ಫೈವ್ ಅಂತ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಫೈವ್. ಅಲ್ಲಿಗೆ ಬಂತು ವಿಚಾರಣೆಗೆ. ವಿಚಾರಣೆಗೆ ಬಂದಾಗ ಸಾಕ್ಷಿದಾರನ್ನೆಲ್ಲ ಅವರು, ರಾಮಲಿಂಗಪ್ಪ ಆಗಲಿ ರೈ ಆಗಲಿ, ಆ ಪೊಲೀಸ್ ಒಬ್ಬರಿದ್ದರು, ಪೊಲೀಸ್ ಕಾನ್ಸ್ಟೇಬಲ್ ಕೋರ್ಟ್ ಕಾನ್ಸ್ಟೇಬಲ್ ಕುಮಾರ್ ಅಂತ, ಅವರನ್ನು ನಿಜವಾಗಲೂ ನಾವು ನೆನೆಸ್ಕೊಳ್ಬೇಕು, ಪೊಲೀಸ್ ಕಾನ್ಸ್ಟೇಬಲ್ ಕುಮಾರ್ ಅಂತ. ಅವ್ರು ಎಷ್ಟು ಮುತುವರ್ಜಿಲಿ ಕೇಸ್ನ ವಿಚಾರಣೆಗೆ ಸಾಕ್ಷಿದಾರನ ಕರ್ಕೊಂಡೋಗೋದು. ಆ ಆನೇಕಲ್ಲಲ್ಲಿ ನೋಡಿ, ಆ ಮನೆ ಹೆಂಗ್ಸು ಸಾಕ್ಷಿದಾರಳು, ಮನೆ ಮಾಲೀಕ ಸಾಕ್ಷಿದಾರ, ಇವ್ರ ಜೊತೆ ಸಿಕ್ಕಾಕೊಂಡ್ಲಲ್ಲ ಜಾಸ್ಮೀನು, ಅವಳು ಸಾಕ್ಷಿದಾರಳು, ಇವರೆಲ್ಲ ಕರ್ಕೊಂಬಂದರು. ಅವಳು ಜಾಸ್ಮೀನು ಕೋರ್ಟಲ್ಲಿ ಏನು ಗೊತ್ತೇ ಇಲ್ಲ, ಪೊಲೀಸ್ನವ್ರೆ ನುಗ್ಗು ಹೊಡೆದು ಸಾಯಿಸ್ಬಿಟ್ರು ಅಂತ ಹೇಳಿದ್ಲು. ಆಮೇಲೆ ವಿಚಾರಣೆ ನಡೀತು. ವಿಚಾರಣೆ ನಡೀಬೇಕಾದ್ರೆ ನಾನು ಸಾಕ್ಷಿ ಅದರೊಳಗೆ, ನಾನು ಕೋರ್ಟ್ಗೆ ಹೋದೆ. ಕೋರ್ಟ್ಗೆ ಹೋಗೋ ದಿವಸ ನಾನು ನೋಡ್ತೀನಿ, ನನಗೆ ಮೊದಲೇ ಪೊಲೀಸ್ನವರೆಲ್ಲ ಹೇಳಿದರು, ಸರ್ ಜಫ್ರೂ ಮತ್ತು ವಾಸಿಮು ಇವರಿಬ್ಬರು ಫುಲ್ಲು ಕೂದಲು ಬಿಟ್ಬಿಟ್ಟಿದ್ದಾರೆ ಸರ್, ಇಷ್ಟುದ್ದ ಜಟೆ ಥರ ಜಡೆ ಥರ ಬಿಟ್ಕೊಂಬಿಟ್ಟಿದ್ದಾರೆ. ಅವ್ರಿಗೆ ಯಾಕೆಂತೆ ಅಂದೆ,
ನಿಮಗೆ ಉಮೇಶ್ಗೆ ಒಡೆದು ಸಾಯಿಸೋ ತನಕ ನಾವು ಈ ಕೂದಲು ಕಟ್ ಮಾಡಲ್ಲ ಸರ್ ಅಂತ ಹಾಕೊಂಡಿದ್ದಾರೆ ಅಂತ. ಇದೇನಪ್ಪ ಇದು ಅಂದ್ಕೊಂಡು, ಅದು ನಾನು ವಿಚಾರಣೆಗೆ ಹೋಗೋ ದಿವಸನೇ ಬೆಂಗಳೂರು ಮಿರಲಲ್ಲಿ ಬಂದ್ಬಿಡ್ತು. ಏನು ನಜರೂಸ್ ಬ್ರದರ್ಸ್ ಓ ಟು ಕಿಲ್ ರಿಟೈರ್ಡ್ ಎ ಸಿ ಪಿ ಶಿವರಾಮ್ ಅಂತ ಹೆಡ್ಲೈನ್ಸಲ್ಲಿ ಇಡೀ ಪೊಲೀಸ್ ವ್ಯವಸ್ಥೆಯಲ್ಲಿ ನನಗೆ ಗೊತ್ತಿರೋರೆಲ್ಲ ಫೋನ್ ಮಾಡೋಕ್ಕೆ ಶುರು ಮಾಡಿದ್ರು. ಸರ್ ಏನಿದು, ನೀವು ಏನು ಪ್ರೊಟೆಕ್ಷನ್ನು ಅದು ಇದು ಅಂತ, ಏನು ಸುಮ್ಮನೆ ಇದ್ದೀರಾ ನೀವು ಅಂತ. ನನಗೆ ಆತಂಕ, ನಾನು ಅಷ್ಟೊತ್ತಿಗೆ ಪೊಲೀಸಿಂದ ವಾಲಂಟರಿ ರಿಟೈರ್ಮೆಂಟ್ ತಗೊಂಬಿಟ್ಟಿದ್ದೆ. ಈ ಜನ ಫೋನ್ ಮಾಡೋಕ್ಕೆ ಶುರು ಮಾಡಿಬಿಟ್ರು ಎಲ್ಲ. ಆಮೇಲೆ ನಾನು ಬರಲಿ ಬಿಡಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ ಅಂತ ವಿಚಾರಣೆಗೆ ಹೋದೆ. ವಿಚಾರಣೆಯಲ್ಲಿ ಅಲ್ಲಿ ಇವನು ಬಂದ, ಯಾರು ವಾಸಿಮು ಜಫ್ರು ಮತ್ತು ಅವನ ಪ್ರೇಮು. ಹೊರಗಡೆ ನೋಡ್ತಿರಲಿ ಜಸ್ಮಿನೂ ಬಂದಿದ್ದಾಳೆ, ಇವ್ರನ್ನ ಮಾತಾಡ್ಸೋಕ್ಕೆ ಅವಳು ಆಕ್ವರ್ಡ್ ದಿವಸ ಬಂದಾಳೆ. ನಾನು ಹೇಳಿದೆ ಇನ್ನೂ ನಿನಗೆ ಅರ್ಥ ಆಗಿಲ್ವಲ್ಲ, ನೀನು ಇನ್ನೂ ಇವ್ರನ್ನ ಬಿಟ್ಟಿಲ್ವ ಅಂದರೆ, ನಾನು ಬಿಡೋಲ್ಲ ಸರ್ ಅವಳನ್ನ ಅಂದ್ಲು. ನನಗೆ ಇವರು ಮೃಗೀಯ ಮನಸ್ಸಿನವರು ಅಂತ ಹೇಳೋಕ್ಕೆ. ಆಮೇಲೆ ಆ ಪ್ರೇಮ್ ಹುಡುಗ ಹೇಳ್ದ, ಸರ್ ನಜರು ಸತ್ತೋದ ಮೇಲೆ ಇವನು ಇಟ್ಕೊಂಡಿದ್ದಾನೆ ಸರ್, ಜಫ್ರಿ ಇಟ್ಕೊಂಡಿದ್ದಾನೆ ಸರ್ ಅವಳಿಗೆ ಅಂತ. ಆಳು ಬಿದ್ದೋಗ್ಲಿ ಅಂತ ಮಾಡಿದೆ. ಪೇಪರಲ್ಲಿ ಬಂದುಬಿಟ್ಟಿದೆ, ಕೂದಲು ಬಿಟ್ಟಿದ್ದಾರೆ, ವಿಚಾರಣೆ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಜೈಲಿಂದ ಕರ್ಕೊಂಬಂದಿದ್ರು ಇವನು ವಾಸಿಂ, ಜೈಲಲ್ಲಿದ್ದ. ಈ ಜಫ್ರು ಮತ್ತು ಪ್ರೇಮಿಗೆ ಜಾಮೀನು ಆಗಿಬಿಟ್ಟಿತ್ತು, ಅವರಿಬ್ಬರು ಹೊರಗಡೆ ಇದ್ದಾರೆ. ಅವರು ಕೋರ್ಟ್ ಹತ್ರ ಇದ್ದರು, ನಾನು ಹೋದೆ. ಅವ್ರು ಕೂದಲು ಬಿಟ್ಟಿದ್ದೆಲ್ಲ ಹೇಳಿದ್ರಲ್ಲ, ಜೈಲಲ್ಲಿ ಬೇರೆ ಅಪರಾಧಿಗಳೆಲ್ಲ ನನಗೆ ಒಬ್ಬ ಲೆಟ್ರ್ ಬರೆದಿದ್ರು, ಒಬ್ಬ ಅಪರಾಧಿ ಡಿ ಸಿ ಪಿಗೆ, ಸರ್ ಬಿ ಕೆ ಶಿವರಾಮ್ ಅವ್ರನ್ನ ಉಳಿಸ್ಕೊಳ್ಳಿ, ಬಿ ಕೆ ಶಿವರಾಮ್ ಅವ್ರಿಗೆ ಹಿಂಗೆ ಮಾಡಬೇಕು ಅಂತ ಇವರು ಇದು ಕೂದಲು ಬಿಟ್ಟಿದ್ದಾರೆ ಅಂತ. ನನಗೆ ಆ ಸಿಟ್ಟಿತ್ತಲ್ಲ, ಇವ್ರು ನೋಡಿದ ತಕ್ಷಣ ಸಿಟ್ಟು ಬಂದ್ಬಿಡ್ತು. ಜೆ ಕೋರ್ಟ್ ಆವರಣ, ಅಷ್ಟೊಂದು ಅವನು ಕರ್ಕೊಂಬಂದರು, ಇವನು ಇಬ್ಬರು ಇದ್ದರು. ಯಾಕೋ ಜುಟ್ಟು ಬಿಟ್ಟಿದ್ಯಾ ಅಂದೆ. ಇಲ್ಲ ಸರ್ ಸುಮ್ಮನೆ ಸರ್ ಹಂಗೆ ಹಿಂಗೆ ಅಂತ ಅವನು ಈಚೆ ಇದ್ದವನು ಎದುರ್ಕೊಂಬಿಟ್ಟ. ಜೈಲಲ್ಲಿದ್ದವನು ಉತ್ತರ ಕೊಡಲಿಲ್ಲ ಅವನು ವಾಸಿಮು. ಏನು ಜುಟ್ಟು ಬಿಟ್ಟಿದ್ಯಾ, ಏನು ಜೈಲಲ್ಲೆಲ್ಲ ಹೇಳ್ಕೊಂಡು ತಿರುಗ್ತಿ ಅಂತಲ್ಲ ಅಂತ ದಬಾಯಿಸ್ದೆ. ಹಂಗೇನಿಲ್ಲ ಸರ್ ಅಂತ ಅಂತ ಹೊರಟಾಗೆ. ಜೈಲಲ್ಲಿದ್ದರೆ ಅವ್ರಿಗೆ ಒಂದು ಸ್ವಲ್ಪ ಧೈರ್ಯ, ಏನು ನಾವು ಮಾಡಲ್ಲ ಅಂತ. ನಾನು ಹೇಳಿದೆ, ನಿನ್ನ ಜುಟ್ಟು ನೆಲಕ್ಕೆ ತಾಗೋ ತನಕ ನೀನೇನು ಮಾಡೋಕ್ಕಾಗಲ್ಲ ನನಗೆ ಅಂತ, ನೆನಪಿಟ್ಕೊ ಅಂತ. ಪ್ರೆಸ್ನವರೆಲ್ಲ ಕೇಳೋಕ್ಕೆ ಶುರು ಮಾಡಿದ್ರು, ಸರ್ ಏನು ಸರ್ ಇಷ್ಟು ಕ್ಯಾಶುವಲ್ ಆಗಿ ತಗೊಂಡಿದ್ದೀರಾ, ಪೊಲೀಸ್ ಪ್ರೊಟೆಕ್ಷನ್ ಯಾಕೆ ತಗೊಂಡಿಲ್ಲ ನೀವು ಅಂತ. ಡಿ ಸಿ ಪಿ ರವಿಕಾಂತೇಗೌಡರು ನನಗೆ ಕೇಳಿದ್ರು, ಶಿವರಾಮ್ ಪೊಲೀಸ್ ಪ್ರೊಟೆಕ್ಷನ್ ಬೇಕಾ ನಿಮಗೆ ಅಂತ. ಅಷ್ಟೊತ್ತಿಗೆ ಬೆಂಗಳೂರು ನಗರದ ಕಮಿಷನರು ಶಂಕರ್ ಬಿದ್ರಿಯವರಾಗಿದ್ದರು. ರಾಮಯ್ಯ ಅಂತ ಒಬ್ಬರು ನನ್ನ ಬ್ಯಾಚ್ಮೇಟು, ಅವರು ಡಿ ಸಿ ಪಿ ಪಿ ಆರ್ ಒ ಆಗಿದ್ದರು. ಅವ್ರು ಫೋನ್ ಮಾಡಿದ್ರು, ಅಣ್ಣ ಏನು ಹಿಂಗಿದೆ, ನೀನೇನು ಸುಮ್ಮನೆ ಇದೆಯಾ, ಪ್ರೊಟೆಕ್ಷನ್ ತಗೊಂಡು ನೀನು ಅಂತ. ಶಂಕರ್ ಬಿದ್ರಿಗೆ ಹೋಗಿ ಹೇಳಿದ್ರಂತೆ, ರಾಮಯ್ಯ ಅವ್ರು ಹೇಳಿದ್ದು ನನಗೆ. ಶಂಕರ್ ಬಿದ್ರಿ ಹೇಳಿ, ಏ ಅವನೇನು ಬಿಡಪ್ಪ, ಅವನೇ ಅವ್ನ ಪ್ರೊಟೆಕ್ಷನ್ ಅವನೇ ನೋಡ್ಕೊಂಡು ನೀವು ಯಾಕೆ ಅವನ ಬಗ್ಗೆ ತಲೆ ಕೆಡಿಸ್ಕೊಂತೀರಾ ಅಂದ್ರಂತೆ ಅವರು. ಅಂದರೆ ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸು. ಆಮೇಲೆ ನನಗೆ ಕೇಳಿದ್ರು ಕೆಲವರೆಲ್ಲ, ಸರ್ ದಯವಿಟ್ಟು ಪ್ರೊಟೆಕ್ಷನ್. ನಾನು ಹೇಳಿದೆ, ಖಂಡಿತ ನಾನು ತಗೊಳ್ಳಲ್ಲ, ನನ್ನ ಹತ್ರ ಲೈಸೆನ್ಸ್ಡ್ ವೆಪನ್ ಎರಡಿದೆ, ನಾನು ಯಾವಾಗಲೂ ಅದನ್ನು ಕ್ಯಾರಿ ಮಾಡ್ತೀನಿ. ನಾನು ಯಾವ ಕಾರಣಕ್ಕೂ ಅವ್ರು ನನ್ನ ಮೇಲೆ ಏನಾದರೂ ಆ ಥರದ್ದು ಏನಾದ್ರು ತಲೆಯಲ್ಲಿದ್ದು ಅಟ್ಯಾಕ್ ಮಾಡಿದ್ರೆ ಅದನ್ನು ಯೂಸ್ ಮಾಡೋಕ್ಕೆ ಎಸಿಟೇಟೇ ಮಾಡೋದಿಲ್ಲ ನಾನು. ಅದು ಏನೇ ಇರಲಿ ಸರ್, ಕೆಲವರೆಲ್ಲ ನನಗೆ ಬೇರೆ ಬೇರೆ ಕಡೆ ಊರುಗಳಿಂದ ಫೋನ್ ಮಾಡಿದ್ರು, ಸರ್ ನಿಮ್ಗೆ ನಮಗೇನು ಬೇಡ, ಊಟ ತಿಂಡಿ ಕೊಡಿ, ನಿಮ್ಮ ಮನೆ ಬಾಗಿಲು ಕಾಯ್ತೀವಿ ನಾವು, ನಿಮ್ಮನ್ನು ರಕ್ಷಿಸ್ಕೋಬೇಕು ನಾವು ಅಂತ. ನನಗೆ ಭಾಳ ಹೆಮ್ಮೆ ಅನ್ನಿಸ್ತು, ನನಗೆ ಅಟ್ಲೀಸ್ಟು ಜನ ಗುರುತಿಸಿದಾರಲ್ಲ ಅಂತ ಹೆಮ್ಮೆ ಅನ್ನಿಸ್ತು. ಇದು ಇಂಥವ್ರಿಗೆ ಬಿಡಬಾರ್ದು ಸರ್, ನಾವು ಇರ್ತೀವಿ ನಿಮ್ಮ ಮನೆ ಕಾಯ್ತೀವಿ ಸರ್ ಅಂತ. ನಾನು ಇದು ಬೇರೆ ಹೇಳ್ಬಿಟ್ಟಿದ್ನಲ್ಲ, ಕೆಲವರು ನನಗೆ ಕೇಳಿದ್ರು ಯಾಕೆ ನೀವು ಪ್ರೊಟೆಕ್ಷನ್ ಬೇಡ ಅಂತೀರ ಅಂತ. ಯಾಕೆಂದರೆ ಅವ್ರು ನಟೋರಿಯಸ್ ಕ್ರಿಮಿನಲ್ಸು, ಯಾವುದಕ್ಕೂ ಹೇಸದೇ ಇರೋವಂಥ ಕ್ರಿಮಿನಲ್ಸು, ಯಾಕೆ ನಿಮಗೆ ಪ್ರೊಟೆಕ್ಷನ್ ಬೇಡ ಅಂತ ಹೇಳ್ತೀರಾ ಅಂದಾಗ ನಾನು ಹೇಳಿದೆ, ನೋಡಿ ನಾನು ಅಧಿಕಾರದಲ್ಲಿದ್ದಾಗ ಪೊಲೀಸ್ ಅಧಿಕಾರಿಯಾಗಿ ನಾನು ಸಬ್ ಇನ್ಸ್ಪೆಕ್ಟ್ರಾಗಿ ಸೇರಿ ಎ ಸಿ ಪಿ ಆಗಿ ರಿಟೈರ್ ಆಗೋ ತನಕ ನೂರಾರು ಜನಕ್ಕೆ ನಾನು ರಕ್ಷಣೆ ಕೊಟ್ಟಿರೋವಂಥ ಪೊಲೀಸ್ ಅಧಿಕಾರಿ, ಭೂಗತ ಲೋಕನ ಅಲ್ಲಾಡಿಸಿ ಜಾಲಾಡಿರೋವಂಥ ಪೊಲೀಸ್ ಅಧಿಕಾರಿ. ಆ ಜಾಲಾಟದಲ್ಲಿ ನನಗೆ 30 ವರ್ಷದಿಂದ ಥ್ರೆಟ್ನಿಂಗ್ ಕಾಲಗಳಿದ್ದೇ ಇದೆ,
ಕೊತ್ವಾಲ್ ರಾಮಚಂದ್ರನಿಂದ ಹಿಡಿದು ಜಯರಾಜಿಂದ ಹಿಡಿದು ಇತ್ತೀಚಿನ ನಜರುವರೆಗೂ ನನ್ನ ಮೇಲೆ ಥ್ರೆಟ್ನಿಂಗ್ ಕಾಲ್ಸು. ಹೋಗ್ತಾ ಇದ್ದರೆ ಗಾಡಿ ಹತ್ತಿಸ್ಬೇಕು ಅಂತ ಕೆಲವರು, ಹಿಂಗೆ ಅಟ್ಯಾಕ್ ಮಾಡಬೇಕು ಅಂತ. ಯಾರೂ ಏನೂ ಮಾಡಿಲ್ಲ. ನಾನು ಪ್ರೊಟೆಕ್ಷನ್ ಕೊಡ್ತಾ ಇದ್ದೆ ಗೌರವಾನ್ವಿತ ನಾಗರಿಕರಿಗೆ. ನಾನು ಪ್ರೊಟೆಕ್ಷನ್ ಕೊಡ್ತಾ ಇದ್ದೆ. ನಾನು ಪ್ರೊಟೆಕ್ಷನ್ ತಗೊಂಡ್ರೆ ಒಬ್ಬ ಸಮಾಜದ ಅಳುಕು ಹೃದಯಿ ನಾಗರಿಕನಿಗೆ, ಗೌರವಾನ್ವಿತ ಇರ್ಬೋದು ಅವರು, ಅಳುಕು ಹೃದಯಗಳಿರ್ತಾರೆ, ಅಂಥ ಅಳುಕು ಹೃದಯಿ ನಾಗರಿಕರಿಗೆ ಶಿವರಾಮ್ಗೆ ತೃಪ್ತಿದೆ, ನಮ್ಮ ಕಥೆ ಏನಪ್ಪ, ಶಿವರಾಮೇ ಪ್ರೊಟೆಕ್ಷನ್ನಲ್ಲಿ ತಿರುಗ್ತಾ ಇದ್ದಾರೆ ಅಂಥೇಳಿ ವ್ಯವಸ್ಥೆಯ ಮೇಲೆ ನಂಬಿಕೆ ಹೊರಟೋಗ್ಬಿಡುತ್ತೆ. ರವಿಕಾಂತೇಗೌಡ್ರಿಗೆ ಇದೇ ಮಾತು ಹೇಳಿದೆ ನಾನು, ಗೋಪಾಲ ಸುರವ್ರಿಗೆ ಇದೇ ಮಾತು ಹೇಳಿದೆ, ಪ್ರೊಟೆಕ್ಷನ್ ನಾನು ತಗೊಳ್ಳೋದಿಲ್ಲ ಸರ್ ಅಂತ. ನನ್ನ ಸ್ನೇಹಿತರೆಲ್ಲ ಫೋನ್ ಮಾಡೋಕ್ಕೆ, ಇಲಾಖೆಯಲ್ಲಿ ಇರೋರೆಲ್ಲ ಫೋನ್ ಮಾಡೋಕ್ಕೆ ಶುರು ಮಾಡಿದ್ರು. ಯಾಕಣ್ಣ ನೀವು ಫೋನ್ ಇದ್ದು ಹಿಂಗೆ ಪ್ರೊಟೆಕ್ಷನ್ ಬೇಡ ಅಂತ ರೆಫ್ಯೂಸ್ ಮಾಡಿದ್ದೀರಂತೆ ಅಂದರು. ಹ್ಞೂನಪ್ಪ, ನಾನು ಪ್ರೊಟೆಕ್ಷನ್ ತಗೊಂಡು ಪೊಲೀಸ್ ಪ್ರೊಟೆಕ್ಷನಲ್ಲಿ ಓಡಾಡಿಬಿಟ್ರೆ, ಶಿವರಾಮ್ ಅಂತ ಪೊಲೀಸ್ ಅಧಿಕಾರಿಗೆ ಪ್ರೊಟೆಕ್ಷನ್ ತಗೊಂಡು ಓಡಿದರೆ ಇನ್ನು ವ್ಯವಸ್ಥೆ ನಮ್ಮನ್ನು ಕಾಪಾಡುತ್ತಾ ಅಂತ ಅವರಿಗೆ ಅಪನಂಬಿಕೆ ಬರ್ತದೆ ವ್ಯವಸ್ಥೆ ಮೇಲೆ. ಆ ಕಾರಣಕ್ಕೆ ನಾನು ಪ್ರೊಟೆಕ್ಷನ್ ತಗೊಳ್ಳೋದಿಲ್ಲ. ಆದರೆ ಅವರೇನಾದರೂ ನನ್ನ ಮೇಲೆ ಅಂತ ಒಂದು ಪ್ರಯತ್ನ ಮಾಡಿದ್ರೆ ನನ್ನ ಶಸ್ತ್ರಾಸ್ತ್ರವನ್ನು ಉಪಯೋಗಿಸೋದಕ್ಕೆ ಹಿಂಜರಿಯೋದೇ ಇಲ್ಲ ಅಂಥೇಳಿ ಅದನ್ನು ನಿರಾಕರಿಸ್ತೆ. ನೀವು ನಿಮ್ಮ ಸ್ನೇಹಿತರು ಈ ಕಲಾ ಮಾಧ್ಯಮದ ಚಂದಾದಾರರಾಗಿ ಅಂಥೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಒಂದು ದಿವಸ ವಿಚಾರಣೆ ನಡೀತಾ ಇದೆ, ಪೊಲೀಸರು ನಮ್ಮನ್ನು ವಿಚಾರಣೆಗೆ ಕೇಳ್ತಾರೆ, ಅವರ ಅಕ್ಕ ಪಿಟಿಷನ್ ಕೊಟ್ಟಿದ್ದಾಳೆ ಸರ್ ಅಂತ. ಏನು ಅಂದರೆ, ಆ ಜಬಿಗೆ ಕೊಲೆನ ಈ ಉಮೇಶು ಮತ್ತು ಶಿವರಾಮ್ ಅವರು ಪ್ಲ್ಯಾನ್ ಮಾಡಿ ಎದುರಾಳಿ ಗ್ರೂಪ್ಗೆ ಕುಮ್ಮ ಕೊಟ್ಟು ಕೊಲ್ಸ್ಬಿಟ್ಟಿದ್ದಾರೆ. ನಾನು ಸಾಕ್ಷಿ ಹೇಳೋಕೆ ಹೋಗ್ತಾ ಇದ್ದೀನಿ, ಕಾರ್ಜುವಳ ಅಂಥೇಳಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ನಿಜವಾಗ್ಲು ಅವ್ರನ್ನ ನೆನೆಸ್ಕೊಳ್ಬೇಕು. ಈ ಟೈಮಲ್ಲಿ ಮುತುವರ್ಜಿಯಿಂದ ಕೇಸ್ ನಡೆಸಿದ್ರು. ಏನು ಮೂರ್ನಾಲ್ಕು ಜನ ಅಡ್ವೊಕೇಟ್ಗಳು ಆರೋಪಿಗಳ ಪರ ಕೇಸು ವಿಚಾರಣೆ ಹೇಳಲೇಬೇಕಲ್ಲ. ವಿಚಾರಣೆಯಲ್ಲಿ ಪ್ರೂವ್ ಆದರೆ ತಾನೇ ಅವರಿಗೆಲ್ಲ ಶಿಕ್ಷೆ ಆಗೋದು. ಕಾರ್ಜೋಳ ಅಂತ ಪಿ ಪಿ ಅವರು, ಏನ್ರಿ ಪೇಪರಲ್ಲಿ ಹಿಂಗೆ ಬಂದಿದ್ದಿಲ್ಲ, ನೀವೇನು ಆರಾಮಾಗಿ ಬಂದಿದ್ದಿರಲ್ಲ. ನನ್ನ ಹತ್ರ ವೆಪನ್ ಇದೆ ಸರ್, ಆರಾಮಾಗಿ ಏನು ಬಂದಿಲ್ಲ. ನಾನು ನನ್ನ ಹತ್ರ ವೆಪನ್ ಒಳಗಡೆ ಇದೆ, ಕೋರ್ಟಲ್ಲಿ ಏನು ಅದನ್ನು ತೋರ್ಸೋಕ್ಕಾಗುತ್ತಾ. ನಾನು ಆ ಥರ ಬಂದಾಗ ನಾನು ಎದುರೋದೇ ಇಲ್ಲ ಸರ್, ಹಿಂಜರಿಯೋದೇ ಇಲ್ಲ ಅಂದೆ. ಸಾಹೇಬ್ರೆ ನಿಮ್ಮದಲ್ಲಿ ವೆಪನ್ ತೋರಿಸಿ ಸರ್ ಅಂದರು. ನಾನು ವೆಪನ್ ತೋರಿಸ್ದೆ, ಲೋಡೆಡ್ ಪಿಸ್ತೂಲ್ 13 ರೌಂಡ್ ಇದೆ ಸರ್, ಒಂದೂ ವೇಸ್ಟ್ ಮಾಡೋದಿಲ್ಲ ನಾನು ಅಂದರು. ಅವ್ರಿಗೆ ಒಂದು ನಂಬಿಕೆ ಬಂತು, ತುಂಬ ಚೆನ್ನಾಗಿ ಮಾಡಿದ್ರು. ಆ ಕುಮಾರ್ ಅನ್ನೋ ಕಾನ್ಸ್ಟೇಬಲ್ಲು, ಸರ್ ನಿಮ್ಮ ಮನೆ ತನಕ ಬರಲ್ಲ, ನಾನು ಬರ್ತೀನಿ ಸರ್ ಅಂತ. ಏಹ್ ನಾನು ಹೋಗ್ತೀನಪ್ಪ. ಎಷ್ಟು ಚೆನ್ನಾಗಿ ಮಾಡೋದು ಅಂದರೆ, ಸಾಕ್ಷಿದಾರನ ಕರ್ಕೊಂಬರೋದು, ಕೋರ್ಟ್ ಕರ್ಕೊಂಡಿರೋದು, ಅಂದರೆ ದಿನದ ಪ್ರೊಸೀಡಿಂಗ್ಸಲ್ಲಿ, ಕೋರ್ಟ್ ಪ್ರೊಸೀಡಿಂಗ್ಸಲ್ಲಿ ತುಂಬ ಮುತುವರ್ಜಿ. ಆ ಥರ ಪೊಲೀಸ್ನವ್ರು ಮುತುವರ್ಜಿ ವಹಿಸಿದ್ರೆ ನಾವು ಅದನ್ನು ಆ ಕೇಸುಗಳಲ್ಲಿ ಯಶಸ್ವಿ ಆಗ್ಬೋದು. ಆ ಕೇಸಲ್ಲಿ ವಿಚಾರಣೆ ನಡೀತು, ಎಲ್ಲ ಪೊಲೀಸ್ ಅಧಿಕಾರಿಗಳು, ರೈ ರಾಮಲಿಂಗಪ್ಪ, ನಾನು, ನನ್ನ ಬೇರೆ ರತ್ನಾಕರ್ ಶೆಟ್ಟಿ, ನಾಗನ್ಗೌಡರು, ರುದ್ರಮೂರ್ತಿ, ಇವರೆಲ್ಲ ಸಾಕ್ಷಿ ಕೊಟ್ವಿ. ಆಮೇಲೆ ಅದರೊಳಗೆ ಕೆಲವರೆಲ್ಲ ಹಳ್ಳಿಯವರೆಲ್ಲ, ನಮಗೇನು ಗೊತ್ತಿಲ್ಲ, ಭಯ, ಎಲ್ಲಿ ಅವ್ರು ಬಂದು ನುಗ್ಗು ಹೊಡೆದು ಬಿಡ್ತಾರೋ ಅಂತ ಭಯಾನಕ ಹಿನ್ನೆಲೆ ಇರತಕ್ಕಂಥವ್ರು, ಅವರೆಲ್ಲ ಇಂಜರ್ದು ಬಿಟ್ರು. ಆದರೂ ಸಹ ಆ ಕೋರ್ಟಲ್ಲಿ ಎಲ್ಲ ಆರೋಪಿಗಳಿಗೆ, ಇನ್ನು ಈ ಸತ್ತೋಗಿರೋನ್ ಬಿಟ್ಟು ಇನ್ನು 3 ಜನ ಆರೋಪಿಗಳಿಗೂ 10 ವರ್ಷ ಕಠಿಣ ಶಿಕ್ಷೆ ಆಯಿತು. ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ 10 ವರ್ಷ ಕಠಿಣ ಶಿಕ್ಷೆ ಕೊಟ್ಟರು. ಅದು ಪೊಲೀಸ್ಗೊಂದು ಹೆಮ್ಮೆ ವಿಚಾರ. ನಾನು ಅವಳನ್ನ ಕೇಳಿದೆ, ಯಂಗ್ಸ್ನ ಜಸ್ಮಿನ್ ಅಂತ ಅವಳು, ನಾನು ವಿಚಾರಣೆಗೆ ಹೋಗಿದ್ದಾಗ ಅವಳು ಹೇಳಿದ್ಲು, ಏನು ನೀನು ತಿರುಗಾ ಇವ್ರ ಇದರೊಳಗೆ ಇದೆಯಲ್ಲ ಅಂದಾಗ, ಅವಳಿಗೆ ವಿಧಿ ಇಲ್ಲ ಪಾಪ, ಯಾವುದೋ ಉತ್ತರ ಪ್ರದೇಶದ ಒಂದು ಕುಗ್ರಾಮದಿಂದ ಬಂದಿರತಕ್ಕಂಥ ಹೆಣ್ಮಗಳು, ಇವ್ರು ಕಿಡ್ನ್ಯಾಪ್ ಮಾಡ್ಕೊಂಡು ಹೋದರೂ ಬಿಡಲೇ ಇಲ್ಲ ಅವಳಿಗೆ, ಅವಳನ್ನೇ ಇಟ್ಕೊಂಬಿಟ್ರಿ ಇವರು, ಈ ತಂಡನೇ ಇಟ್ಕೊಂಬಿಡ್ತು, ಅವಳಿಗೊಂದು ಮಗುನೂ ಆಗೋಯ್ತು, ಅವಳು ಬದುಕಿ ಇನ್ನೇನು, ಇವ್ರ ಜೊತೆನೇ ಇದ್ಬಿಟ್ಲು. ಆಯಿತು, ಆಮೇಲೆ ನೋಡಿ, ನಾವು ಎಡುತ್ತೀವಿ, ಪೊಲೀಸು ಟ್ರ್ಯಾಕ್ ಮಾಡೋದಿಲ್ಲ, ಈ ಆರೋಪಿಗಳಿಗೆ ಟ್ರ್ಯಾಕ್ ಮಾಡಲ್ಲ. ನಾವು ಅಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ವಿ ಆನೇಕಲ್ಲಲ್ಲಿ, ಬಂದುಬಿಟ್ವಿ, ಅವ್ರು ವಿಚಾರಣೆ ಮಾಡೋದು, ಅವ್ರು ತನಿಖೆ ಮಾಡಿದ್ರು, ಆರೋಪ ಪಟ್ಟಿ ಸಲ್ಲಿಸ್ಬಿಟ್ರು. ಪ್ರೇಮ್ ಅಂತ ಒಬ್ಬ ಅಲ್ಲಿ ಸಿಕ್ಕಾಕೊಂಡಿದ್ದ, ಅವನು ಯಾರೋ ಈ ಚೆಲುವಾದಿಪಾಳ್ಯ ಕಾಟನ್ಪೇಟೆ ಮೊನ್ನೆ ಮರ್ಡರ್ ಆಯ್ತಲ್ಲ ಕದ್ರೇಶ್, ಆ ಏರಿಯಾದವನು, ಯಾರೋ ಆ ಏರಿಯಾದವನು ಇವ್ರ ಜೊತೆ ಹೆಂಗೋ ಸೇರ್ಕೊಂಬಿಟ್ಟಿದ್ದಾನೆ ಅಮಾಯಕ ಇರ್ಬೋದು ಅಂತ ನಾವು ತಿಳ್ಕೊಂಡ್ರೆ,
ಅವನ ಹಿನ್ನೆಲೆ ನಮಗೆ ನೋಡಿ, ನಾವು ಕೇಸ್ ವಿಚಾರಣೆ ಆಗಿ ಅವ್ರು ಜೈಲ್ಗೆ ಆಗೋ ತನಕ ನಮಗೆ ಗೊತ್ತಿರಲಿಲ್ಲ. ಜೈಲ್ಗೆ ಹೋದ್ಮೇಲೆ ನಮ್ಗೆ ಯಾರೋ ಫೋನ್ ಮಾಡಿ ಹೇಳಿದ್ರು, ಸರ್ ಅವ್ನು ಯಾರು ಗೊತ್ತಾ ನಿಮಗೆ ಅಂತ. ಯಾರಪ್ಪ ಅಂದರೆ ಆಲಯಮಣಿ ಅಂತ ಒಬ್ಬ ನೋಟೋರಿಯಸ್ ಡಕಾಯ್ತಾ ಇದ್ದ ಬೆಂಗಳೂರಲ್ಲಿ, ಅದೇ ಏರಿಯಾದವನು, ಅವನು ತಮ್ಮ ಸರ್ ಅವನು ಅಂತ. ನೋಡಿ, ಟ್ರ್ಯಾಕಿಂಗ್ ತಪ್ಪಿದ್ರೆ ನಮಗೆ ನಮ್ಮ ಮುಂದೆಯೇ ಒಬ್ಬ ನಟೋರಿಯಸ್ ಕ್ಯಾರೆಕ್ಟರ್ ಆಲಯಮಣಿಯ ತಮ್ಮ ಇರ್ತಾನೆ, ನಮಗೆ ಗೊತ್ತಿರಲ್ಲ. ನಮಗೆ ಆಶ್ಚರ್ಯ ಆಗುತ್ತೆ. ನನಗೆ ಆಶ್ಚರ್ಯ ಆಗಿದ್ದೇನು ಗೊತ್ತಾ, ನನ್ನ ಜೊತೆ 15 ಜನದ ಒಂದು ಪ್ರಬಲವಾದ ಟೀಮ್ ಇದೆ. ಕ್ರೈಮು ಅಲ್ಲಿ ಅದನ್ನು ಅರೆದು ಕುಡಿದಿರೋಂಥ ನಾಗನಗೌಡರಾಗಲಿ, ಇನ್ನೆಲ್ಲ ಪೊಲೀಸ್ ಕಾಳೇಗೌಡರು ಅವರೆಲ್ಲ ಎಂತೆಂಥ ಘಟಾನುಘಟಿ ಪೊಲೀಸ್ ಸಿಬ್ಬಂದಿ ನನ್ನ ಜೊತೆ ಇದೆ. ಆ ಸಿಬ್ಬಂದಿಗೂ ಗೊತ್ತಾಗಲಿಲ್ಲ ನೋಡ್ರಿ, ಇವನು ಆ ಆಲಯಮಣಿ ಅಂತ ನಟೋರಿಯಸ್ ಕ್ಯಾರೆಕ್ಟರ್ ಇತ್ತಲ್ಲ ಅವನು ತಮ್ಮ ಅಂತ. 10 ವರ್ಷ ಜೈಲಾಯಿತು. ನನಗೆ ತುಂಬ ಈ ವೃತ್ತಿ ಸಂತೃಪ್ತಿ ಅಂತ ನಾವು ಹೇಳ್ತೀವಲ್ಲ, ಅದು ಎಷ್ಟು ಸಿಕ್ಬಿಡ್ತು ಅಂದರೆ, ಆ ಕಾಲಘಟ್ಟಕ್ಕೆ ಸರಿಯಾಗಿ ಆ ಶಫೀವುಲ್ಲಾ ಖಾನ್ದು ಗ್ಯಾಂಗ್ ಇತ್ತಲ್ಲ, ಇವ್ರು ಕೊಲೆ ಮಾಡಿದ್ನಲ್ಲ, ಆ ಗ್ಯಾಂಗ್ ಏನು ಮಾಡಿಬಿಟ್ರು, ಇವ್ರಣ್ಣ ಈ ನಜರು ಅವ್ರಣ್ಣ ಜಬಿ ಅಂತ ಬಿದ್ದನಲ್ಲ, ಅವನ್ನ ಹೊಡೆದು ಸಾಯಿಸ್ಬಿಟ್ರು. ಅದು ನಮಗೆ ಗೊತ್ತೇ ಇಲ್ಲ, ಕೊಲೆ ಕೇಸ್ ದಾಖಲಾಯಿತು, ಸರ್ ನಜರು ಅವ್ರ ಅಣ್ಣನಿಗೂ ಹೊಡೆದು ಸಾಯಿಸ್ಬಿಟ್ರಂತೆ. ಅದೇ ಇವ್ರದ್ದು ಇನ್ನೇನಪ್ಪ, ಪಾಪಿಗಳು ಚಿರಾಯು ಅಂತ ನಾವು ಹೇಳ್ತೀವಿ, ಪಾಪಿಗಳದ್ದು ಪಾಪದ ಕೊಡ ತುಂಬೋ ತನಕನೇ ಅದು, ಪಾಪದ ಕೊಡ ತುಂಬಿದ ಮೇಲೆ ಅದು ಅಷ್ಟೇ ನೋಡು, ಇದು ಉದಾಹರಣೆ ಅಂತಂದೆ. ಹಿಂಗಾಯಿತು. ಒಂದು ದಿವಸ ವಿಚಾರಣೆ ನಡೀತಾ ಇದೆ, ಪೊಲೀಸರು ನಮ್ಮನ್ನು ವಿಚಾರಣೆಗೆ ಕೇಳ್ತಾರೆ, ಅವರ ಅಕ್ಕ ಪಿಟಿಷನ್ ಕೊಟ್ಟಿದ್ದಾಳೆ ಸರ್ ಅಂತ. ಏನು ಅಂದರೆ, ಆ ಜಬಿಗೆ ಕೊಲೆನ ಈ ಉಮೇಶು ಮತ್ತು ಶಿವರಾಮ್ ಅವರು ಪ್ಲ್ಯಾನ್ ಮಾಡಿ ಎದುರಾಳಿ ಗ್ರೂಪ್ಗೆ ಕುಂಭ ಕೊಟ್ಟು ಕೊಲ್ಸ್ಬಿಟ್ಟಿದ್ದಾರೆ ಅಂತ. ಇದು ಈ ನಮಗೆ ಆ ವೃತ್ತಿ ಸಂತೃಪ್ತಿ ಇಲ್ಲಿ ನೋಡಿ, ಇದೆಲ್ಲ ಫೇಸ್ ಮಾಡಬೇಕು. ಹ್ಯೂಮನ್ ರೈಟ್ಸ್ ಕಂಪ್ಲೇಂಟ್ ಕೊಟ್ಟಲು, ಆಮೇಲೆ ವಿಚಾರಣೆ ಮಾಡಿದ್ರು. ಈ ಶಿಕ್ಷೆ ಎಲ್ಲ ಆಗಿದೆ, ಈ ಕೋರ್ಟಲ್ಲಿ ಕೇಸ್ ನಡೀತಾ, ಬೇಲೆ ಆಗಿಲ್ಲ ಅವನಿಗೆ, ಇದೆಲ್ಲ ನೋಡಿ. ನಾವು ಅವನ್ನ ಎನ್ಕೌಂಟ್ರ್ ಮಾಡಿದಾಗ ಅವನ ಮೇಲೆ ಸುಮಾರು 70 ಕೇಸ್ ಇತ್ತು, ಇದೆಲ್ಲ ಸೇರಿ 70ನೇ ಕೇಸು, 77 ಕೇಸು. 2005 ಮೇ ಆಯಿತು, ಶಿಕ್ಷೆ ಆಯಿತು. ಶಿಕ್ಷೆ ಆದಮೇಲೆ ಇವರೆಲ್ಲ ಜೈಲಲ್ಲಿ ಇದ್ದಾರೆ ಅಂತ ನನ್ನ ಭಾವನೆ. ಒಂದು ದಿವಸ ನಾನು ಮನೇಲಿದ್ದೀನಿ, ನನಗೆ ಆನೇಕಲ್ ಪೊಲೀಸರು ಬಂದು ಒಂದು ನೋಟಿಸ್ ಕೊಟ್ಟರು. ಇದು ನೀವು ನಿಮ್ಮಿಂದ ಒಂದು ಬಂದರು ಪೊಲೀಸ್ನವರು, ಸರ್ ಇದಕ್ಕೆ ನಿಮ್ಮಿಂದ ಒಂದು ಒಪಿನಿಯನ್ ಬೇಕು ಸರ್ ಅಂತ ಒಂದು ಪತ್ರ ಕೊಟ್ಟರು. ಏನು ಒಪಿನಿಯನ್ ಬೇಕಪ್ಪ ನಿನಗೆ ಅಂದೆ. ನಮ್ಮ ಇನ್ಸ್ಪೆಕ್ಟ್ರ್ ಕಳಿಸಿದ್ರು. ಆ ಇನ್ಸ್ಪೆಕ್ಟ್ರ್ ಆಗಿದ್ದವ್ರು ಇನ್ಸ್ಪೆಕ್ಟ್ರಿಗೆ ಈ ಕೇಸ್ ಬಗ್ಗೆ ಗೊತ್ತೇ ಇಲ್ಲ. ಅವರೆಲ್ಲ ಟ್ರಾನ್ಸ್ಫರ್ ಆಗಿದ್ದರು, ರಾಮಲಿಂಗಪ್ಪ ಟ್ರಾನ್ಸ್ಫರ್ ಆಗಿದ್ದಾರೆ, ರೈ ಟ್ರಾನ್ಸ್ಫರ್ ಆದರು, ಈಗ ಯಾರು ಬೇರೆ ಇನ್ಸ್ಪೆಕ್ಟ್ರ್ ಇದ್ದರು. ಅವರು ಕ್ಯಾಶುವಲಾಗಿ ಎಲ್ಲರಿಗೂ ಕಳಿಸಂಗೆ ನನಗೆ ಕಳಿಸಿದ್ರು. ನಾನೊಬ್ಬ ಪೊಲೀಸ್ ಅಧಿಕಾರಿ, CCB ಆರ್ಗನೈಸ್ಡ್ ಕ್ರೈಮ್ ವಿಂಗ್ನ ಹೆಡ್ ಆಗಿದ್ದವನು ನಾನು. ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ಗೆ ಒಬ್ಬ ಕಾನ್ಸ್ಟೇಬಲ್ ಬಂದು, ಇದಕ್ಕೆ ನಿಮ್ಮದು ಉತ್ತರ ಬೇಕಂತೆ ಸರ್, ಇನ್ಸ್ಪೆಕ್ಟರ್ ಕಳಿಸಿದ್ದಾರೆ ಅಂತ. ನಾನು ಏನಪ್ಪ ಅಂದರೆ, ನಜರು ಹೆಸರು ಕಾಣಿಸ್ತಾ ಇದೆ, ಇವನು ವಾಸಿಮ್ ಹೆಸರು ಕಾಣಿಸ್ತಾ ಇದೆ, ಈ ಜಫ್ರು ಹೆಸರು ಕಾಣಿಸ್ತಾ ಇದೆ, ಇವರೆಲ್ಲ ಜೈಲಲ್ಲಿದ್ದಾರಲ್ಲ, ಜೈಲಲ್ಲಿ. ಹ್ಞೂ ಸರ್, ಜೈಲಲ್ಲಿದ್ದಾರೆ. ಈಗ ಸರ್ಕಾರ ಸನ್ನಡತೆಗಾಗಿ ಕೈದಿಗಳ ಬಿಡುಗಡೆ ಅಂತ ಮಾಡಿದ್ದಾರೆ ಸರ್. ಆ ಸನ್ನಡತೆಯಲ್ಲಿ ಇವನು 5 ವರ್ಷ ಆಗಿ 10 ವರ್ಷ ಶಿಕ್ಷೆ ಆಗಿದೆ, 7 ವರ್ಷ ಆಗಿಬಿಟ್ಟಿದೆ. ಸನ್ನಡತೆಯಲ್ಲಿ ಜೈಲಲ್ಲಿದ್ದಾನೆ, ಅವನ್ನ ಬಿಡುಗಡೆ ಮಾಡಬಹುದಾ ಅಂತ ಒಪಿನಿಯನ್ನು ಕೇಳಿದ್ದಾರೆ. ನೀವು ಬರ್ಕೊಟ್ರೆ ನಾವು ಜೈಲಿಗೆ ಕಳಿಸ್ತೀವಿ ಸರ್ ಅಂತ. ನನಗೆ ಈ ಎಷ್ಟು ಬೇಸರ ಆಯಿತು ಅಂದರೆ, ಅಂಥ ಒಬ್ಬ ಕ್ರಿಮಿನಲ್ ಬಗ್ಗೆ ಆ ಇನ್ಸ್ಪೆಕ್ಟ್ರಿಗೆ ಮಾಹಿತಿ ಇಲ್ಲದೆ ಸನ್ನಡತೆ ಬಗ್ಗೆ ಬಿಡೋಕ್ಕೆ ಸಾಧ್ಯ ಇಲ್ಲ. 70 ಕೇಸ್ ಇದೆ ಇವನ ಮೇಲೆ. ಇವರ ಇತಿಹಾಸನೇ, ಕುಟುಂಬದ ಇತಿಹಾಸನೇ ಪಾತಕ ಲೋಕದಲ್ಲಿ ಬೆಳೆದಿರೋಂಥವ್ರು. ಕೊಲೆ, ಸುಲಿಗೆ, ದರೋಡೆ, ಅಪಹರಣ, ಲೈಂಗಿಕ ದೌರ್ಜನ್ಯ, ಲೈಂಗಿಕ ಶೋಷಣೆ, ವಿಕೃತ ಕಾಮ, ವಿಕೃತ ಮನಸ್ಸಿನವರು ಎಲ್ಲವೂ ಗೊತ್ತಿರೋಂಥ ಇವರು ಆ ಕೇಸಿಗೆ ಮಾತ್ರ ಸ್ಥಿಮಿತ ಆಗಿಬಿಟ್ಟು ನನ್ನ ಹತ್ರ ಒಪಿನಿಯನ್ ಕೇಳಿದಾಗ ನಾನು ಆ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ ಮಾತಾಡಿದೆ. ಇದು ನಿಮ್ಮ ಅಯೋಗ್ಯತನ, ಆಮೇಲೆ ವ್ಯವಸ್ಥೆಯ ವ್ಯಂಗ್ಯ. ನೀವೇ ಬರೆದು ಕಳಿಸ್ಬೇಕಾಗಿತ್ತು ಇದನ್ನು. ನನ್ನ ಹತ್ರ ಕಳಿಸಿದ್ದು ನೀವು ಭಾಳ ತಪ್ಪು ಮಾಡಿದ್ದೀರಿ, ನಾನು ನಿಮ್ಮ ಅಧಿಕಾರಿಗಳು ಮಾತಾಡಿದ್ರೆ ನಿಮ್ಮ ಕತೆ ಏನಾಗ್ಬೋದು ಅಂದೆ. ಏನು ರೀ, ಒಬ್ಬ ಫ್ರೀಡಮ್ ಫೈಟರ್ಗೆ ನಾನು ಸನ್ನಡತೆಗೆ ನೀವು ಬರೆದುಕೊಡೋದು? ಅವನೇನು ಫ್ರೀಡಮ್ ಫೈಟ್ರಾ?
ಆಕಸ್ಮಿಕವಾಗಿ ಏನಾದರೂ ಕೊಲೆ ಮಾಡಿ ಏನಾದರೂ ಅವನ್ನ ಬಿಡುಗಡೆ ಮಾಡಿ ಅಂತ ನಾನು ಬರ್ಕೊಡೋಕ್ಕಾಗುತ್ತಾ ನಿಮಗೆ? ಈ ಅದು ಸಣ್ಣ ಒಂದು ಅದು ಸ್ವಲ್ಪ ನಿಮ್ಮ ತಲೆಗೆ ಒಳಿಲಿಲ್ವಾ? ನನ್ನ ಹತ್ರ ಕಳಿಸಿದ್ದೀರಿ, ಏನೋ ನಾನು ನಿಮ್ಮ ಹತ್ರ ಮಾತಾಡಿದೆ, ಸರಿ ನೀವು ಇದನ್ನು ಬೇರೆ ಅಧಿಕಾರಿಗಳಿಗೆ ಗೊತ್ತಾದ್ರೆ ನಿಮ್ಮನ್ನು ಬಿಡ್ತಾರ ಸುಮ್ಮನೆ ಅಂದೆ. ಸರ್ ತಪ್ಪಾಯಿತು ಸರ್, ರಿಕ್ವೆಸ್ಟ್ ಮಾಡ್ಕೊಂಡು ಬರ್ತು ಕಳಿಸಿ, ಆಮೇಲೆ ಒಂದು ದಿವಸ ನೋಡ್ತೀನಿ. ಅವನು ಬಿಡುಗಡೆ ಆಗುತ್ತ ಏನಪ್ಪ ಸನ್ನಡತೆ ಅಂತ ನೋಡ್ತೀನಿ. ಆಮೇಲೆ ಒಂದು ಸಲ ಪೇಪರ್ ನೋಡ್ತೀನಿ, ನಜರು ತಮ್ಮನ ಮೇಲೆ ಮತ್ತೊಮ್ಮೆ ಗುಂಡಿನ ದಾಳಿ, ಅದೇ ವಾಸಿಂ ಮೇಲೆ ಮತ್ತೊಮ್ಮೆ ಗುಂಡಿನ ದಾಳಿ. ಅಲ್ಲೆಲ್ಲೋ ಬಾಗ್ಲೂರ್ ಹತ್ರ ಎಲ್ಲೋ ಹಿಂಗೆ ಕಿಡ್ನ್ಯಾಪ್ ಮಾಡೋಕೆ ಹೋಗಿದ್ದಾನೆ ಲೈವ್ ಬ್ಯಾಂಡ್ ಆರ್ಟಿಸ್ಟ್ಗಳಿಗೆ. ನೋಡಿ, ಆ ಚಾಳಿ ಬಿಟ್ಟೇ ಇಲ್ಲ ಅವರು, ತಿರ್ಗೋ ಒಂದು ತಂಡ ಮಾಡಿಕೊಂಡು ಕಿಡ್ನ್ಯಾಪ್ ಮಾಡಿದ್ದಾನೆ. ಆ ಇನ್ಸ್ಪೆಕ್ಟ್ರು ಯಾರೋ ಅವರು, ಎಲೆಕ್ಟ್ರಾನಿಕ್ ಸಿಟಿಲಿದ್ದರು ಅವ್ರು, ಏನೋ ಇನ್ಸ್ಪೆಕ್ಟ್ರ್ ಅವ್ರ ಹೆಸರೇನೋ, ಅವರು ಏನು ಮಾಡಿದ್ದಾರೆ, ಗುಂಡಾರಿಸಿದ್ದಾರೆ. ನೋಡಿ ಪಾಪಿ ಚಿರಾಯು, ಆ ಗುಂಡು ತೊಡೆಗೆ ಬಿದ್ದಿದೆ, ಇದು ಹೊಟ್ಟೆಗೆಲ್ಲ ಬಿದ್ದಿದೆ, ಈ ಕಿಡ್ನಿ ಭಾಗಕ್ಕೆಲ್ಲೋ ಬಿದ್ದಿದೆ, ಇದು ಎದೆ ಭಾಗಕ್ಕೆ ಬಿದ್ದಿತ್ತು, ಎರಡು ಗುಂಡು ಬಿದ್ದು ಬದುಕಿದ್ದ, ಇದು ಇಲ್ಲಿ ಕಿಡ್ನಿ ಪಕ್ಕ ಅಕ್ಕಪಕ್ಕ ಬಿದ್ದಿದೆ, ಬದುಕ್ಬಿಟ್ಟ. ಬದುಕ್ದ? ನಾನು ಕೇಳೇ ಇಲ್ಲ. ಮೂರು ಗುಂಡಿಗೂ ಈ ಅವನ ಪಾಪದ ಕೂಡ ತುಂಬಲೇ ಇಲ್ಲ. ಆಮೇಲೆ ನಾನಂತೂ ಮೆಸೇಜ್ ಅವ್ರಿಗೆ ಕೊಟ್ಟಿದ್ದೀನಿ, ನಿಮ್ಮ ಚಾಳಿಯನ್ನು ಏನಾದರೂ ನನ್ನ ಹತ್ರ ತೋರಿಸಿದ್ರೆ ನಾನು ಹೊಡೆಯೋದೇ ತಲೆಗೆ. ಆಮೇಲೆ ಅವರೆಲ್ಲ ಹಾಳುಬಿದ್ದೋಗಿರ್ತಾರೆ, ಅವ್ರಿಗೆ ಪಾತಕಲೋಕದಲ್ಲಿ ಎಷ್ಟು ವೈರಿಗಳಿದ್ದಾರೋ ಅವ್ರನ್ನ ಅವರು ತಡ್ಕೊಳ್ಳೋದೇ ಕಷ್ಟ ಆಗ್ಬಿಡತ್ತೆ. ಆಮೇಲೆ ಈಗ ಅವರೆಲ್ಲ ಒಂಥರ ಸ್ತಬ್ಧವಾಗಿದ್ದಾರೆ ಅಂಥೇಳಿ ಇತ್ತೀಚೆಗೆ ಕೇಳಿದ್ದೀನಿ. ಅಂದರೆ ಈ ನೋಡಿ, ಇಡೀ ಕುಟುಂಬನೇ ಪಾತಕಲ್ಲು ಅವರು ಇದ್ದಾರೆ ಅನ್ನೋಕ್ಕೆ ನಮ್ಮ ಮೇಲೆ ಕೇಸ್ ದಾಖಲು ಮಾಡ್ತಾರಲ್ಲ ಅದು. ತಿರ್ಗಾ ಮತ್ತೆ ಬಂದ್ಬಿಟ್ಟು ಇದು ಈ ನೋಡಿ, ಜೈಲಲ್ಲಿ ಶಿಕ್ಷೆಗೊಳಗಾದವರು ಅದು ಆ್ಯಕ್ಚುಲಾಗಿ ಪುನರ್ವಸತಿ ಕೇಂದ್ರ, ಕೈದಿಗಳ ಪುನರ್ವಸತಿ ಕೇಂದ್ರ, ರಿಹ್ಯಾಬಿಲಿಟೇಷನ್ ಸೆಂಟ್ರ್ ಇದ್ದಾಗ ಅದು ಅದು ಮನಪರಿವರ್ತನೆ ಆಗಿಬಿಟ್ಟು ಅವರು ಹೊರಗಡೆ ಬರ್ತಾರೆ. ಅದಕ್ಕೆ ಅವರಿಗೆ ಬೇರೆ ಬೇರೆ ಕೆಲಸಗಳು ಕೊಡ್ತಾರೆ. ಈ ಕಾಯಂ ಶಿಕ್ಷೆ ಆದವ್ರಿಗೆ, ಜೀವಾವಧಿ ಶಿಕ್ಷೆ ಆಗಿರೋರಿಗೆ ಅಥವಾ ಶಿಕ್ಷೆ ಆಗಿರೋ ಕೈದಿಗಳಿಗೆ ಬೇರೆ ಬೇರೆ ಉದ್ಯೋಗದಲ್ಲಿ ತರಬೇತಿ ಕೊಡ್ತಾರೆ. ಟೈಲರ್ ಮಾಡಿದ್ರೆ ಟೈಲರ್ ಕೊಡ್ತಾರೆ, ಎಲೆಕ್ಟ್ರಿಷಿಯನ್ನು, ಕಾರ್ಪೆಂಟರು, ತೋಟಗಾರಿಕೆ, ಮಗ್ಗ, ಎಲ್ಲ ಉದ್ಯೋಗ ಕೊಡ್ತಾರೆ. ಆ ಮನೋಪರಿವರ್ತನೆ ಮಾಡೋಕ್ಕೆ ಕಾರ್ಯಕ್ರಮಗಳೇ ಇದೆ ಜೈಲಲ್ಲಿ. ಆದರೆ ದುರಂತ ಏನು ಅಂದರೆ, ನಮ್ಮ ದೇಶದ ಯಾವ ಜೈಲು ಮನಪರಿವರ್ತನೆಯ ಕೇಂದ್ರವಾಗಿಲ್ಲ. ಪುನರ್ವಸತಿ ಮಾಡಬೇಕು ಅನ್ನೋ ಅವ್ರನ್ನ ಸರಿದಾರಿಗೆ ತರಬೇಕು ಅಂತ ಎಷ್ಟೇ ಪ್ರಯತ್ನ ಮಾಡಿದ್ರೂ ಆ ಕೇಂದ್ರವಾಗಿ ಆಗೇ ಇಲ್ಲ. ಎಲ್ಲ ಜೈಲುಗಳು ಕ್ರಿಮಿನಲ್ ವರ್ಕ್ಶಾಪ್ ಆಗಿಬಿಟ್ಟಿದೆ. ಕ್ರಿಮಿನಲ್ ವರ್ಕ್ಶಾಪ್ ಆಗಿದೆ ಅಂದರೆ ಹೆಂಗೆ ಅಂದರೆ, ಜೈಲುಗಳಲ್ಲಿ ಕೈದಿಗಳು ಕೂಟವೇ ಇರ್ತದೆ, ಅಲ್ಲಿ ಅವ್ರದ್ದೇ ಒಂದು ವ್ಯವಸ್ಥೆ, ಜೈಲು ಒಳಗಡೆ ಪರ್ಯಾಯ ವ್ಯವಸ್ಥೆ. ಈ ಜೈಲ್ ಅಧಿಕಾರಿಗಳು ಏನಿದ್ದಾರೋ, ಸಾಮಾನ್ಯ ಜನ ಜೈಲ್ ಅಧಿಕಾರಿಗಳು ಅಂದ ತಕ್ಷಣ ಪೊಲೀಸ್ನವರೇ ಅನ್ಕೊತಾರೆ. ಅಲ್ಲಿ ಒಬ್ಬನೇ ಒಬ್ಬ ಇಡೀ ಬಂದೀಖಾನೆ ಇಲಾಖೆಯಲ್ಲಿ ಒಬ್ಬರೇ ಒಬ್ಬ ಪೊಲೀಸ್ ಅಧಿಕಾರಿ ಇರ್ತಾರೆ, ಅವರು ADGP ಪ್ರಿಸನ್ಸ್ ಮಾತ್ರ. ಇನ್ನೆಲ್ಲ ಬಂದೀಖಾನೆಯ ಅಧಿಕಾರಿಗಳು, ಅವ್ರು ಯಾರೂ ಪೊಲೀಸರಲ್ಲ, ಅವ್ರನ್ನ ಜೈಲ್ ಪೊಲೀಸ್ ಅಂತಾರೆ ಅಷ್ಟೇ. ಪೊಲೀಸ್ ಇಲಾಖೆಯಿಂದ ಒಬ್ಬರೇ ಒಬ್ಬರು ಅಧಿಕಾರಿ, ಇಡೀ ಕರ್ನಾಟಕ ರಾಜ್ಯಕ್ಕೆ ಒಬ್ಬರೇ ಪೊಲೀಸ್ ಅಧಿಕಾರಿ ಇರ್ತಾರೆ, ಅವರು ADGP ಪ್ರಿಸನ್ಸ್, ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪ್ರಿಸನ್ಸ್. ಇನ್ನು ಎಲ್ಲ ಬಂದಿಖಾನೆ ಅಧಿಕಾರಿಗಳು. ಆದರೆ ಅವ್ರಲ್ಲಿ ಏನು ಜೈಲಲ್ಲಿ ನಡೀತದೆ, ಗಾಂಜಾ ಸಿಗುತ್ತೆ, ಪೊಲೀಸರು ಕೆಟ್ಟ ಹೆಸರು. ಮೊಬೈಲ್ ಸಿಗುತ್ತೆ, ಪೊಲೀಸರು ಕೆಟ್ಟ ಹೆಸರು. ಶಸ್ತ್ರಾಸ್ತ್ರಗಳು ಸಿಗುತ್ತೆ, ಪೊಲೀಸರು ಕೆಟ್ಟ ಹೆಸರು. ಜೈಲುಗಳು ಕೊಲೆ ನಡೆದಿದೆ, ಪೊಲೀಸಿಗೆ ಕೆಟ್ಟ ಹೆಸರು. ಪೊಲೀಸ್ಗೆ ಅದಕ್ಕೆ ಸಂಬಂಧನೇ ಇಲ್ಲ. ಆಯಿತಾ? ಕ್ರಿಮಿನಲ್ ವರ್ಕ್ಶಾಪ್ ಆಗಿಬಿಟ್ಟಿದೆ. ನೀವು ಸಣ್ಣ ಕೈದಿ ಹೋದ್ರೆ ಅವ್ನು ವಿಚಾರಿಸ್ತಾರೆ, ಏನು ಕೇಸಿಗೆ ಬಂದೆ ಅಂತಾರೆ. ಸರ್, ಸೈಕಲ್ ಕದ್ಬಿಟ್ಟು ಬಂದೆ ಸರ್. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಜಬಿ ಟೈಲರ್ ಕೆಲಸ ಮಾಡೋ ಮುಂಚೆ ಏನಾಗಿದ್ದ ಅಂತ ಪೊಲೀಸ್ ಇಲಾಖೆಯಲ್ಲಿ ಯಾರನ್ನಾದರೂ ಕೇಳಿ, ಯಾರೂ ಹೇಳೋದಿಲ್ಲ. ನಮ್ಮ ಹತ್ರ ಮಾಹಿತಿ ಇತ್ತು, ಅವನು ಮಸೀದಿಗಳ ಮುಂದೆ ಚಪ್ಪಲಿ ಶೂ ಕದೀತಾ ಇದ್ದ. ನಜರು ಜಬಿ ಎಲ್ಲರೂ ಚಪ್ಪಲಿ ಕದೀತಾ ಇದ್ರು. ಆಮೇಲೆ ಲೈವ್ ಬ್ಯಾಂಡ್ ಹುಡುಗಿರನ್ನ ಅಪಹರಣ ಮಾಡಿ ರೇಪ್ ಮಾಡೋ ಮಟ್ಟಕ್ಕೆ ಹೋದ್ರು ಅವರು. ಆಯಿತಾ? ಜೈಲು ಕ್ರಿಮಿನಲ್ ವರ್ಕ್ಶಾಪ್ ಆಗ್ಬಿಟ್ಟಿದೆ.
ನಿಮಗೆ ಜೈಲಿಗೆ ಹೋದ ತಕ್ಷಣ ಅಲ್ಲೊಬ್ಬ ಹಿರಿಯ ಕೈದಿ ಇರ್ತಾನಲ್ಲ ಸೀನಿಯರ್, ಜೈಲಲ್ಲಿ ಜೀವಾವಧಿ ಶಿಕ್ಷೆ ಆಗಿರುತ್ತೆ. ಜೈಲಲ್ಲಿ ವ್ಯವಸ್ಥೆಯ ವ್ಯಂಗ್ಯ 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 ಅಂತ ನಾನು ಹೇಳ್ತಾನೆ ಇರ್ತೀನಿ. ಜೈಲಲ್ಲಿ ಜೀವಾವಧಿ ಶಿಕ್ಷೆ ಆಗಿದ್ದಿಲ್ಲ ಕೈದಿಗಳು, ಅವ್ರು ಯಾರೂ ಇಲ್ಲದೇ ಇದ್ದಿದ್ರೆ ಜೈಲನ್ನ ಬ್ರೇಕ್ ಮಾಡಿ 2 ಗಂಟೆಯೊಳಗೆ ಎಲ್ಲರೂ ಎಸ್ಕೇಪ್ ಆಗಿಬಿಡ್ತಾರೆ. ಅವ್ರಿಗೆ ವಿಶೇಷವಾಗಿ ಅಲ್ಲಿ ಅಷ್ಟು ಸಿಬ್ಬಂದಿ ಕಡಿತಾ ಇದೆ, ಕಮ್ಮಿ ಇದೆ. ಜೈಲನ್ನ ಕಾಯೋದೇ ಈ ಜೀವಾವಧಿ ಶಿಕ್ಷೆ ಬಂದಿದ್ದಿಲ್ಲ, ಕೆಲಸ ಮಾಡೋದೇ ಇವರೆಲ್ಲ ಪಾರ್ಟ್ ಟೈಮ್ ಇದೇನು ಅದಕ್ಕೇನು ಹೇಳ್ತಾರೆ ಈ ಪಾರ್ಟ್ ಟೈಮ್ ಕೆಲಸಗಳು ಮಾಡ್ತಾರೆ. ಅವ್ರಿಗೆ ಈ ಕ್ಲರ್ಕ್ ನಿಮಗೆ ವಿದ್ಯಾವಂತ ಇದ್ದರೆ ಕ್ಲರ್ಕ್ ಥರ ಬರೆಸ್ತಾರೆ, ರೆಕಾರ್ಡ್ಸ್ ಬರೆಸ್ತಾರೆ. ನಿಮ್ಗೆ ಅಡುಗೆ ಕೆಲಸ ಗೊತ್ತಿದ್ರೆ ಅಡುಗೆ ಕೆಲಸ ಮಾಡಿಸ್ತಾರೆ, ನಿಮ್ಗೆ ಬೇರೆ ಏನೋ ಕೆಲಸ ಗೊತ್ತಿದ್ರೆ ತೋಟಗಾರಿಕೆ ಅಂತ ಎಲ್ಲರ ಹತ್ರ ಮಾಡಿಸ್ತಾರೆ. ಆಯಿತಾ, ಅದಕ್ಕೆಲ್ಲ ದುಡ್ಡು ಕೊಡ್ತಾರೆ. ಇದು ಈ ಜೈಲಲ್ಲಿ ಹೋದ ತಕ್ಷಣ ಕೇಳ್ತಾರೆ ಇವನು ಏನು ಕೇಸ್ ನಿಂದು ಅಂತಾರೆ. ನಾನು ಹಿಂಗೆ ಸೈಕಲ್ ಕದ್ಬಿಟ್ಟು ಬಂದೆ ಅಂದರೆ ತಲೆ ಮೇಲೆ ಹೊಡೆದ್ಬಿಟ್ಟು ಅವ್ನಿಗೆ ಹೇಳ್ತಾರೆ, ರಾಬ್ರಿ ಮಾಡು, ದರೋಡೆ ಮಾಡು, ನೀವು ನಾವು ಏನು ಈ ನಮ್ಗೆ ಹೊಟ್ಟೆ ಪಾಡ್ ಆಗಬೇಕು ಅಂದರೆ ಅನ್ಯಾಯದಿಂದ ಯಾರ್ಯಾರು ಅವರೇ ಈ ಹೊರಗಡೆ ಇರೋರು ಅನ್ಯಾಯ ಎಲ್ಲ ದುಡ್ಡಿರೋರೆಲ್ಲ ಅನ್ಯಾಯ ಮಾಡೇ ಬಂದಿದ್ದಾರೆ ಅಂತ ಅವ್ರ ತಲೆಯೊಳಗೆ. ನೀವು ಹಿಂಗೆ ಮಾಡಬೇಕು, ಆದರೆ ಅವರಲ್ಲೂ ಒಳ್ಳೆ ಗುಣ ಇದೆ. ಇದು ಜೈಲಲ್ಲಿ ನಾನು ಆ ಕೈದಿಗಳನ್ನೆಲ್ಲ ವಿಚಾರ ಮಾಡುವಾಗ ಹೇಳಿದ್ರು, ಅವರಲ್ಲೂ ಒಳ್ಳೆ ಗುಣ ಇದೆ. ಈ ಕ್ರಿಮಿನಲ್ ವರ್ಕ್ಶಾಪ್ ಅಂತ ನಾವೇನು ಹೇಳ್ತೀವಲ್ಲ, ಈ ಸಣ್ಣ ಕೈದಿಗಳಿಗೆ ಪ್ರಚೋದನೆ ಮಾಡ್ತಾರೆ, ಚಿನ್ ಸ್ನ್ಯಾಚಿಂಗ್ ಮಾಡು, ಎಷ್ಟು ಗೊತ್ತು ಚಿನ್ನದ ಬೆಲೆ ಅಂತ ಹೇಳ್ಕೊಡ್ತಾರೆ. ಇವರೇ ಫೈನಾನ್ಸ್ ಮಾಡ್ತಾರೆ ಜೈಲಲ್ಲಿ ಕೂತ್ಕೊಂಡು, ಇವರೇ ವಕೀಲರಿಗೆ ದುಡ್ಡು ಕೊಡ್ತಾರೆ, ಇವ್ರನ್ನ ಜಾಮೀನು ಮಾಡಿಸ್ತಾರೆ, ಕೊಟ್ಟಿ ಜಾಮೀನು ಬೋಗಸ್ ಜಾಮೀನು ಕೊಟ್ಟು ಜಾಮೀನು ಮಾಡಿ ಬಿಡಿಸ್ತಾರೆ, ಅಫೆನ್ಸ್ ಮಾಡಿಸ್ತಾರೆ ಹೊರಗಡೆ, ಅದರೊಳಗೆ ಶೇರ್ ತಗೊತಾರೆ, ಅಲ್ಲಿ ಕೂತ್ಕೊಂಡೇ ಮಾಡಿಸ್ತಾರೆ ಎಷ್ಟೋ ಜನ, ಅಲ್ಲಿ ಕೂತ್ಕೊಂಡೇ ಮರ್ಡರ್ಗಳು ಮಾಡಿಸಿರೋದಿದೆ. ಆದರೆ ಒಂದೇ ಒಂದು ಕೈದಿಗಳಲ್ಲಿ ನಾನು ಗಮನಿಸಿದ ಒಂದು ಒಳ್ಳೆಯ ಗುಣ ಅಂದರೆ, ಏನು ಕೇಸಲ್ಲಿ ಬಂದಿದೆಯಾ ಅಂತ ಕೇಳ್ತಾರೆ, ಯಾರಿಗಾದರೂ ಅಮಾಯಕಗಳಿಗೆ ರೇಪ್ ಮಾಡಿ ಒಳಗಡೆ ಬಂದಿದ್ದೀನಿ ಅಂದರೆ ಎಲ್ಲ ಇಟ್ಕೊಂಡು ಓದಿತಾರಂತೆ. ಅಂದರೆ ಜೈಲ್ ಅಥಾರಿಟಿಗಳು ಏನು ಮಾಡ್ತಾರೆ ಗೊತ್ತಾ, ರೇಪ್ ಕೇಸ್ ಅಕ್ಯೂಸ್ಡ್ಗಳು ಬಂದರೆ ಅವರಿಗೆ ಸಾಲಿಟರಿ ಕನ್ಫೈನ್ಮೆಂಟ್ ರೂಮಲ್ಲಿ ಒಬ್ಬನಿಗೆ ಹಾಕ್ಬಿಟ್ಟು ಬೀಗ ಹಾಕ್ಬಿಡ್ತಾರೆ, ಇಲ್ಲಾಂದ್ರೆ ಇವ್ರು ಹೊಡೆದು ಸಾಯಿಸ್ಬಿಡ್ತಾರೆ ಅಂತ. ಅದೊಂದು ಒಳ್ಳೆ ಗುಣ ಬಿಟ್ಟರೆ ಇನ್ಯಾವುದು ಕ್ರಿಮಿನಲ್ಸ್ಗೆ ಒಳ್ಳೆ ಗುಣ ಇಲ್ಲ. ಇದು ಜೈಲಿನ ಕತೆ. ಅದು ನಜರು ಆಗಲಿ, ಕೊತ್ವಾಲ್ ರಾಮಚಂದ್ರ ಆಗಲಿ, ಜೈರಾಜ್ ಆಗಲಿ, ಇನ್ನೊಬ್ಬ ಆಗಲಿ, ಜೈಲಲ್ಲಿ ಆ ವಾತಾವರಣವೇ ಬೇರೆ. ಅದು ಯಾವಾಗ ಪುನರ್ವಸತಿ ಕೇಂದ್ರ ಅಂದರೆ ರಿಹ್ಯಾಬಿಲಿಟೇಷನ್ ಸೆಂಟರ್ ಆಗ್ತದೆ ಅಥವಾ ಮನಪರಿವರ್ತನೆಯ ಕೇಂದ್ರ ಆಗುತ್ತೆ, ಆಗ ಸ್ವಲ್ಪ ಕ್ರೈಮ್ಸ್ ಕಡಿಮೆ ಆಗ್ಬೋದೇನೋ ಹೊರತು, ಈ ಸಮಾಜ ಇರೋಷ್ಟು ದಿನ ಈ ಕ್ರೈಮ್ ಇರ್ತದೆ. ಕ್ರೈಮ್ನ ತಡೆಗಟ್ಟಬೋದೇ ಹೊರತು ನಿರ್ಮೂಲನೆ ಮಾಡಲಿಕ್ಕೆ ಆಗಲ್ಲ ಅನ್ನೋದು ಜೈಲು ಬಗ್ಗೆ, ಪಾತಕಲೋಕದ ಬಗ್ಗೆ, ಭೂಗತ ಲೋಕದ ಬಗ್ಗೆ ಅರಿವಿರೋರಿಗೆಲ್ಲರಿಗೂ ಗೊತ್ತಿರುತ್ತೆ. ಇಷ್ಟು ನಜರುವಿನ ಕತೆ. ಪಾಪಿ ಅಂತೂ ಚಿರಾಯಿವಲ್ಲ, ಅವನಿಗೆ ಉತ್ತರ ಸಿಕ್ಕೇ ಸಿಗುತ್ತೆ. ಮಾಡಿದ ಅನ್ಯಾಯಕ್ಕೆ ಈಗ ಬಹುಶಃ ನಜರುನ ಎನ್ಕೌಂಟರ್ ಆದಾಗ, ಪೇಪರಲ್ಲಿ ಬಂದಾಗ, ನಮಗೆ ಆಶೀರ್ವಾದ ಮಾಡಿರೋರು ನನ್ನ ಶಿವಾನಂದ ಸರ್ಕಲಲ್ಲಿ ಒಬ್ಬರು ವೃದ್ಧ ವಯೋವೃದ್ಧರಿಗೆ ಅವನು ತಲ್ವಾರಲ್ಲಿ ಹೊಡೆದು ದುಡ್ಡು ಕಿತ್ಕೊಂಡು ಹೋದ, ಅವರ ಒಂದು ಭಾಗ ಪ್ಯಾರಾಲಿಸ್ ಆಗಿ ಜೀವನ ಪರ್ಯಂತ ನರಳಿದ್ರು ಅಂತ, ಅವರಿಗೆ ಅವ್ರ ಕುಟುಂಬದವರಿಗೆ ಖಂಡಿತ ನಮಗೆ ಅವರು ಆಶೀರ್ವಾದ ಮಾಡಿರ್ತಾರೆ, ನೀನು ಚಿರಕಾಲ ಬಾಳಪ್ಪ, ನಿಂದು ಒಳ್ಳೆಯದಾಗಲಿ ನಿನಗೆ ಅಂತಾರೆ, ಇಂಥ ಪಾಪಿಗಳನ್ನ ನೀನು ಕ್ರಮ ಮಟ್ಟ ಹಾಕಿದೆಯಲ್ಲ ಅಂತ. ಅದು ಅದೇ ಪೊಲೀಸರನ್ನ ಕಾಪಾಡುವಂಥ. ನೀವು ನಿಮ್ಮ ಸ್ನೇಹಿತರು ಈ ಕಲಾ ಮಾಧ್ಯಮದ ಚಂದಾದಾರರಾಗಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ, ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ. ಕನೆಕ್ಟ್ ಆಗಿರೋಣಂತೆ.